ನಮ್ಮ ಮುಂದಿನ ಕಾರ್ಯಕ್ರಮ ಸೋಮವಾರ ಇಪ್ಪತ್ತಾರರಿಂದ ಐದು ದಿವಸ ವಿದ್ವಾನ್ ಗಣೇಶ ಭಟ್ಟ ಹೋಬಳಿ ಅವರಿಂದ ಭಗವದ್ಗೀತಾ ಪ್ರವಚನ ಮಾಲೆ ಮುಂದುವರಿಯುತ್ತೆ ಸೋಮವಾರದಿಂದ ಕಳೆದ ಐದು ದಿವಸಗಳ ಈ ಉಪನ್ಯಾಸ ಮಾಲೆಯನ್ನು ಈ ಪ್ರಸಿದ್ಧ ಹೋಟೆಲ್ ಉದ್ಯಮಿಗಳು ಶ್ರೀ ಜನಾರ್ದನ ಐರೋಡಿ ಅವರು ಅವರ ಮಾತಾಪಿತೃಗಳು ಶ್ರೀಮತಿ ವೆಂಕಮ್ಮ ಮತ್ತು ಶ್ರೀ ಗಣಪಯ್ಯ ಅವರ ಹೆಸರಿನಲ್ಲಿ ಸ್ಥಾಪಿಸಿರುವ ಟ್ರಸ್ಟಿನ ಆಶ್ರಯದಲ್ಲಿ ಪ್ರಾಯೋಜನೆ ಮಾಡಿದ್ದಾರೆ ವೆಂಕಮ್ಮ ಗಣಪಯ್ಯ ಟ್ರಸ್ಟ್ ಆದತ್ತಿ ಬೆಂಗಳೂರಿನಲ್ಲಿ ಹಾಗೂ ಬೇರೆ ಕಡೆಗಳಲ್ಲಿ ತುಂಬ ದೊಡ್ಡ ಪ್ರಮಾಣದ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾಯಿದೆ ವೈಕುಂಠಯಾತ್ರೆ ಸೇವೆ ಇದುವರೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಅದರ ಲಾಭ ಪಡೆದಿದ್ದಾರೆ ವಿದ್ಯಾರ್ಥಿ ವೇತನಗಳನ್ನು ಕೊಡ್ತಾರೆ ರಕ್ತದಾನ ಶಿಬಿರಗಳನ್ನು ನಡೆಸಿದ್ದಾರೆ ಪ್ರತಿ ತಿಂಗಳು ಅಲ್ಲಿ ಅವರ ಕುಂದಾಪುರದ ಕಮರ್ಶಿಲೆ ಅಂತ ಶಾಲೆ ಇದೆ ಅಲ್ಲಿ ಇನ್ನೂರೈವತ್ತು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅವರಿಗೆ ಪ್ರತಿ ತಿಂಗಳು ಬೇಕಾದ ಅಕ್ಕಿ ದಿನಸಿ ಪದಾರ್ಥಗಳ ಪೂರೈಕೆಯನ್ನು ಈ ಟ್ರಸ್ಟ್ ಕಡೆಯಿಂದ ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದಾರೆ ನಮ್ಮ ನಗರದ ರಂಗದರೈ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಇನ್ನೂರೈವತ್ತು ಉಚಿತ ಡಯಾಲಿಸಿಸ್ ಚಿಕಿತ್ಸೆಯನ್ನು ಸ್ಪಾನ್ಸರ್ ಮಾಡ್ತಾಯಿದ್ದಾರೆ ನಮ್ಮ ನಮ್ಮ ಅಬಲಾಶ್ರಮ ಬಿ ಬೆಂಗಳೂರು ಈ ಸಂಸ್ಥೆಗೆ ಪ್ರತಿದಿನ ಹಾಲಿನ ಪೂರೈಕೆ ಕಳೆದ ಹತ್ತು ವರ್ಷಗಳಿಂದ ಮಾಡ್ತಾ ಇದ್ದಾರೆ ಇದಲ್ಲದೆ ಇನ್ನೂ ಬೇರೆ ಅನೇಕ ಸಮಾಜ ಸೇವಾ ಚಟುವಟಿಕೆಗಳನ್ನು ಈ ಟ್ರಸ್ಟ್ ಮಾಡ್ತಾ ಇದೆ ಭಗವಂತ ಶ್ರೀ ಜನಾರ್ದನ ಈರೋಡಿಯವರ ಪರಿವಾರಕ್ಕೆ ಸಕಲ ಶ್ರೇಯಸ್ಸನ್ನು ಉಂಟು ಮಾಡಲಿ ಇದೇ ರೀತಿ ಮತ್ತು ಇನ್ನೂ ಹೆಚ್ಚಾಗಿ ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡಲಿ ಅಂತ ತಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ ಇವತ್ತಿಗೆ ಈ ಭಗವದ್ಗೀತೆ ಉಪನ್ಯಾಸಮಾಲೆಯನ್ನು ಮುಗಿಸ್ಬೇಕಾಗಿದೆ ಹೇಗೆ ಭಗವದ್ಗೀತೆಯ ಪ್ರಮುಖ ಬೋಧೆಗಳು ಕಾವ್ಯ ರೀತಿಯಲ್ಲಿ ಮಂಕುತಿಮ್ಮನ ಕಗ್ಗದಲ್ಲಿ ಹರಳುಗಟ್ಟಿವೆ ಅನ್ನೋದನ್ನು ಹತ್ತಾರು ಉದಾಹರಣೆಗಳ ಮತ್ತು ವಿವರಣೆಗಳ ಮೂಲಕ ಆಧರಣೀಯರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ತಿಳಿಸಿಕೊಟ್ಟಿದ್ದಾರೆ ಕಗ್ಗವನ್ನು ಅಭ್ಯಾಸ ಮಾಡಬಹುದಾದ ಹೊಸದೊಂದು ಪ್ರಸ್ಥಾನವನ್ನು ದಿಕ್ ಪ್ರದರ್ಶನ ರೀತಿಯಲ್ಲಿ ಸೂಚಿಸಿದ್ದಾರೆ ಆಲೋಚನೆ ಮಾಡಿದ ಹಾಗೆಲ್ಲ ಹೊಸ ಹೊಸ ಅರ್ಥಗಳನ್ನು ಹೊಳೆಯಿಸ್ತಾ ಹೋಗೋದು ಮಹಾಕಾವ್ಯದ ಲಕ್ಷಣ ಕಗ್ಗದಲ್ಲಿ ಜೀವನಕ್ಕೆ ಮಾರ್ಗದರ್ಶಿಯಾದ ಬೋಧೆಗಳು ತುಂಬಿವೆ ಅದಕ್ಕಿಂತ ಹೆಚ್ಚಾಗಿ ಜೀವನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಮಾನ್ಯ ಜನರ ಮನಸ್ಸಿಗೆ ಶಿಕ್ಷಣ ನೀಡಬೇಕು ಅನ್ನೋದು ಇಲ್ಲಿಯ ಮುಖ್ಯ ಆಶಯ ಆಗಿದೆ ಒಬ್ಬ ಚಿಂತನಶೀಲ ವ್ಯಕ್ತಿ ತಾಳ್ಮೆಯಿಂದ ಯೋಚಿಸಿದಾಗ ಅವನ ಮನಸ್ಸಿನಲ್ಲಿ ಉದಿಸುವ ಪ್ರಶ್ನೆಗಳು ಮತ್ತು ಜೀವನ ನಿರ್ವಹಣೆಯ ದಾರಿಯಲ್ಲಿ ಎದುರಾಗುವ ಸನ್ನಿವೇಶಗಳಿಗೆ ಒಬ್ಬ ಆರೋಗ್ಯವಂತ ಮಾನಸಿಕತೆಯ ವ್ಯಕ್ತಿ ಹೇಗೆ ಸ್ಪಂದಿಸುವುದರಿಂದ ಸಮಾಧಾನ ಶಾಂತಿ ಸಿಗಬಹುದು ಇದನ್ನು ಸೂಚಿಸುವುದು ಕವಿಯ ಆಶಯ ಡಿ ವಿ ಜಿಯವರೇ ಈ ಮಂಕುತಿಮ್ಮನ ಕಗ್ಗ ಒಂದು ಮನನ ಕಾವ್ಯ ಅಂತ ಕರೆದಿದ್ದಾರೆ ನಮ್ಮಲ್ಲಿ ಒಬ್ಬೊಬ್ಬರನ್ನು ನಮ್ಮ ಮನಸ್ಸಿಗೆ ಅಭಿಮುಖವಾಗಿಸಿದ್ದಾರೆ ಡಿ ವಿ ಜಿ ಅವರು ಕಗ್ಗ ಎರಡು ಪೀಳಿಗೆಗಳ ಲಕ್ಷಾಂತರ ಜನರಿಗೆ ಆಪ್ತವಾಗಿರೋದು ಈ ಕಾರಣದಿಂದ ಈ ದೃಷ್ಟಿಯಿಂದ ಬೇರೆ ಯಾವುದೇ ದಾರ್ಶನಿಕ ಬರಹಕ್ಕಿಂತ ಹೆಚ್ಚು ಆತ್ಮೀಯವಾಗಿ ಕಗ್ಗ ವಿಶಾಲವಾದ ಸಂಚಲನೆ ಪಡ್ಕೊಂಡಿದೆ ಇಂತಹ ಒಂದು ಸ್ನೇಹಧ್ವನಿಗೋಸ್ಕರ ನಮ್ಮ ಸಮಾಜ ಬಹುಶಃ ಕಾದುಕೊಂಡಿತ್ತೇನೋ ಅಂತ ಅನಿಸುತ್ತೆ ಹಿಂದೆ ವೇಮನ ಸರ್ವಜ್ಞರು ಜನತೆಗೆ ನೀಡಿದಂತಹ ಸಾಂತ್ವನವನ್ನು ಅವಕ್ಕಿಂತ ಹೆಚ್ಚು ಕಾವ್ಯಮಯವಾಗಿ ಮತ್ತು ನಮ್ಮ ಕಾಲದ ಮನಸ್ಥಿತಿಗೆ ಹೊಂದುವ ರೀತಿಯಲ್ಲಿ ಡಿ ವಿ ಜಿ ತಮ್ಮ ಎರಡೂ ಬೊಗಸಗಳಿಂದ ವಿತರಣೆ ಮಾಡಿದ್ದಾರೆ ಉಪನಿಷತ್ತುಗಳು ಭಗವದ್ಗೀತೆ ಇವು ಮನುಷ್ಯನ ಸತ್ಯಾನ್ವೇಷಣದ ಅಪೂರ್ವ ದಾಖಲೆಗಳು ಕವಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಕೇಳಿಕೊಂಡ ಪ್ರಶ್ನೆಗಳಿಗೆ ಸಮಾಧಾನ ಸೂಚನೆಗಳು ಪ್ರಾಚೀನ ವಾಂಗ್ಮಯದಲ್ಲಿ ಗೋಚರಿಸಿದ್ದು ಸ್ವಾಭಾವಿಕ ಹೀಗೆ ಆರ್ಷವಾಕ್ಯ ಪ್ರತ್ಯಕ್ಷ ಜೀವನಾನುಭವದ ಜೊತೆ ಸೇರಿಕೊಂಡು ಆಗ ಹಾಗೆ ದೃಷ್ಟಾಂತಗೊಂಡದ್ದನ್ನು ಕವಿ ಗುರುತಿಸಿ ಅದನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಕಗ್ಗದಲ್ಲಿಯೇ ಈ ವಿವರಣೆ ಇದೆ ಕಗ್ಗದ ಕಡೆ ಕಡೆ ಪದ್ಯಗಳಲ್ಲಿ ಒಂದು ವಿಷದಮಾದೊಂದು ಜೀವನ ಧರ್ಮ ದರ್ಶನವಂ ಉಸುರಿಕೊಳೆ ತನ್ನ ಮನಸ್ಸಿಗೆ ತಾನೇ ಬಗೆದು ನಿಸದವಂ ಗ್ರಂಥಾನುಭವಗಳಿಂದ ಆರಿಸುತ್ತ ಹೊಸದನಿ ಕಗ್ಗವನು ಮಂಕುತಿಮ್ಮ ಡಿ ವಿ ಜಿಯವರ ಅಧ್ಯಯನ ಬಹಳ ವ್ಯಾಪಕವಾದದ್ದು ಹಾಗೆ ಭಗವದ್ಗೀತೆ ಮಾತ್ರವಲ್ಲ ಬೇರೆ ಭಾರತೀಯ ವಾಂಗ್ಮಯ ಮಾತ್ರವಲ್ಲ ಪ್ರಾಚೀನ ಐರೋಪ್ಯ ಸಾಹಿತ್ಯ ಇತಿಹಾಸ ಎಲ್ಲವೂ ಅವರಿಗೆ ಚಿಂತನ ಮೂಲಗಳಾಗಿ ಒದಗಿ ಬಂದಿವೆ ಹೀಗೆ ಜಗತ್ ಸಾಹಿತ್ಯದ ಸಾರವತ್ತಾದ ಅಂಶಗಳು ನಮಗೆ ಕಗ್ಗದಲ್ಲಿ ಸಿಕ್ಕಿವೆ ವಿಶ್ವದ ದಾರ್ಶನಿಕ ಚಿಂತನೆಗೆ ಕಿರೀಟಪ್ರಾಯವಾದ ಭಗವದ್ಗೀತೆಯ ಬೋಧಗಳ ಮತ್ತು ಕಗ್ಗೋಕ್ತಿಗಳ ಸ್ವಾರಸ್ಯಕರ ಸಾಮ್ಯಗಳಿಗೆ ಆಧರಣೀಯರಾದ ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರು ಗಮನ ಸೆಳೆದಿದ್ದಾರೆ ಈ ರೋಚಕ ವ್ಯಾಖ್ಯಾನಕ್ಕೋಸ್ಕರ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಪ್ರಾಯೋಜಕರ ಪರವಾಗಿ ನಮ್ರವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಾಯೋಜಕರಾದ ಸನ್ಮಾನ್ಯ ಜನಾರ್ದನ ಐರೋಡಿಯವರು ಅವರು ಕುಟುಂಬದವರು ಬಂದು ಉಪನ್ಯಾಸಕರಿಗೆ ಗೌರವಾರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಐದನೇ ದಿವಸ ಬಂದೇ ಬಿಡ್ತು ಅನಿಸುತ್ತೆ ಪ್ರತಿ ಸಲ ಹಾಗೆ ಆಗುತ್ತೆ ಮೊದಲೇ ದಿವಸ ಇದ್ದಾಗ ಐದು ದಿವಸ ಹೋಗಬೇಕಲ್ಲಪ್ಪ ಅಂತ ಅನಿಸುತ್ತೆ ಬೇಗ ಐದು ದಿವಸ ಮುಗಿದೋಯ್ತು ಅನಿಸುತ್ತೆ ಇದಕ್ಕೆ ಮುಖ್ಯ ಕಾರಣ ಈ ಸ್ಥಳದ ಅದು ನೆಲದ ಭೂಮಿಯ ಋಣ ಅಂತೀವಲ್ಲ ಆ ಭೂಮಿ ಶಕ್ತಿ ಒಂದು ಆಕರ್ಷಕ ಚುಂಬಕದ ಹಾಗೆ ಎಳೆದು ಬಿಡ್ತದೆ ಎಲ್ಲರೂ ಇದೊಂದು ಸಣ್ಣ ಕೆಲಸ ಅಲ್ಲ ಗೋಖಲೆ ಇನ್ಸ್ಟಿಟ್ಯೂಟ್ ಇದೊಂದು ಸಣ್ಣ ಹಾಲ್ ಅಲ್ಲ ಬೆಂಗಳೂರಿನ ಇದಕ್ಕಿಂತ ದೊಡ್ಡದಾದ ಹಾಲ್ ಬೇಕಾದಷ್ಟಿದ್ದಾವೆ ಆದರೆ ಈ ಹಾಲಿಗಿರುವಂಥ ಒಂದು ಹ್ಯಾಲೋ ಬೇರೆ ಹಾಲಿಗೆ ಸಿಗೋದು ಕಷ್ಟ ಇಲ್ಲಿ ಎಂಥ ಮಹಾಮಹಿಮರು ಬಂದು ಹೋಗಿದ್ದಾರೆ ಅವರು ಸಾಕ್ಷಾತ್ಕಾರ ಇಲ್ಲ ಆಗಿದೆ ಒಬ್ಬರು ಡಿ ವಿ ಜಿ ಸಾಕಲ್ರಿ ಇಲ್ಲಿ ಬಂದಿದ್ದಕ್ಕೆ ನಾನು ಯಾವಾಗಲೇ ಮಾತಾಡ್ತಾ ನನ್ನ ಸ್ನೇಹಿತರು ಹೇಳ್ತಾ ಇದ್ದೆ ನನ್ನ ಸುತ್ತಾಟ ಪ್ರಪಂಚದಲ್ಲೆಲ್ಲ ಒಂದು ಹನ್ನೆರಡು ಹದಿಮೂರು ಜನ ನೊಬೆಲ್ ಪ್ರೈಸ್ ವಿಜೇತರನ್ನು ಭೇಟಿ ಆಗಿರಬೇಕು ನಾನು ಒಬ್ಬರ ಜೊತೆ ಕೆಲಸ ಮಾಡೋ ಅವಕಾಶ ಇತ್ತು ಆದರೆ ನಾನವ್ರು ಯಾರನ್ನೂ ಡಿ ವಿ ಜಿ ಜೊತೆ ಹೋಲಿಸೋಗಿ ತಯಾರಿಲ್ಲ ಯಾಕೆಂದರೆ ಅವರೆಲ್ಲರೂ ಒಂದೇ ಕ್ಷೇತ್ರದಲ್ಲಿ ಬೆಳಕೊಂಡು ದೊಡ್ಡವರಾದವರು ಆದರೆ ಅಶ್ವತ್ಥ ವೃಕ್ಷ ಯಾವ ದಿಕ್ಕಿಗೆ ನೋಡಿದರೂ ಹರಡುವಂಥದ್ದು ವಿನೂತನವಾದಂಥದ್ದು ಪ್ರತಿ ಕ್ಷಣ ಹೊಸದಾಗುವಂಥದ್ದು ಆ ಶಕ್ತಿ ಅದಕ್ಕೆ ನಮಸ್ಕಾರ ಅಂದೇ ನೀನು ಬೇರೆ ಏನು ಹೇಳೋಕ್ಕಾಗೋದಿಲ್ಲ ಅಂಥ ನಿಂತ ಜಲದಲ್ಲಿ ಅವಕಾಶ ಸಿಕ್ಕಾಗ ಅದನ್ನು ಭಗವಂತನ ಕೃಪೆ ಅಂತ ಭಾವಿಸ್ಬೇಕು ನಿನ್ನೆ ದಿವಸ ಧ್ಯಾನ ಯೋಗವನ್ನು ನೋಡ್ತಾ ಒಂದು ಮುಖ್ಯವಾದ ಶ್ಲೋಕವನ್ನು ಗಮನಿಸಿದೀವಿ ಉದ್ಧರೇ ಆತ್ಮನಾತ್ಮ ನಮ್ಮಂತ ನಮ್ಮ ಆತ್ಮ ಉದ್ಧಾರವನ್ನು ನಾವೇ ಮಾಡ್ಕೊಳ್ಬೇಕು ಬೇರೆ ಯಾರೂ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಆಗ ಒಂದು ಅರ್ಜುನ ಪ್ರಶ್ನೆ ಕೇಳ್ತಾನೆ ನಾ ಮಾಡ್ಕೋಬೇಕು ನಿಜಪ್ಪ ನಾವು ಉನ್ನತಿ ಮಾಡ್ಕೋಬೇಕು ನಿಜ ಆತ್ಮೋದ್ಧಾರ ಮಾಡ್ಕೋಬೇಕು ಆದರೆ ಎಷ್ಟೋ ಸಲ ಏಕಾಗ್ರತೆನೇ ಬರೋಲ್ಲ ನನಗೆ ಮಾಡೋದಕ್ಕೆ ಅನ್ಕೋತೀವಿ ನೀನು ನಾನು ಇಲ್ಲಿಂದ ಹೋಗ್ಬೇಕಾದ್ರೂ ಹುಡುಗ ಫೋನ್ ಮಾಡಿದ್ದ ಇಂಜಿನಿಯರಿಂಗ್ ಹುಡುಗ ಅವನು ಸರ್ ದಿನ ಓದಬೇಕು ನಾಲ್ಕು ಗಂಟೆಗೆ ಅಂತ ಅಲಾರಾಮ್ ಇಟ್ಕೋತೀನಿ ಸರ್ ಅದು ಹೇಳೋದು ಆರೂವರೆಗೆ ಸರ್ ದಿನ ಅನ್ಕೋತೀನಿ ಸರ್ ಇದು ಯಾಕಂದರೆ ಏಕಾಗ್ರತೆ ಬರೋಲ್ಲ ನನಗೆ ಓದೋದಕ್ಕೆ ಅಂತ ಭಾಳ ಜನ ಹೇಳುತ್ತಾರೆ ಅರ್ಜುನನಿಗೂ ಅದೇ ಸಂಬಂಧ ನಮ್ಮ ಮಿತ್ ಅದು ಅಂತಃಕರಣ ತುಂಬ ಮಿತವಾದಂಥ ಅಂತಃಕರಣ ಅಂತ ದೊಡ್ಡ ಅಂತಃಕರಣ ಅಲ್ಲ ನಮ್ಮದು ನಮ್ಮ ಮಿತಿಯಾದ ಅಂತಃಕರಣಕ್ಕೆ ಭಗವಂತನ ಸ್ವರೂಪ ಹೊಡೆಯೋದು ಹೇಗೆ ನೀನು ಆತ್ಮ ಉದ್ಧಾರ ಮಾಡ್ಕೋ ಅಂತ ಹೇಳಿದೆ ಆತ್ಮಚಿಂತನೆ ಮಾಡುವ ಎಲ್ಲ ಚೆನ್ನಾಗೇ ಇದೆ ಆದರೆ ನನಗದು ಮಿತಿಯಾದ ಅಂತಃಕರಣದಲ್ಲಿ ಭಗವಂತನ ಸ್ವರೂಪ ಹೇಗೆ ಹಿಡ್ಕೊಳ್ಬೇಕು ಏಕಾಗ್ರತೆ ಬರ್ತಾ ಇಲ್ಲ ಅಂತ ಈ ಮಾತನ್ನು ನಾನು ಸಾಮಾನ್ಯ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಯಾವುದೋ ಒಂದು ದೇಶ ತಿಳ್ಕೊಳ್ಳಿ ಪ್ರಪಂಚದಲ್ಲಿ ಅತ್ಯಂತ ಉಷ್ಣತೆ ಹೆಚ್ಚಿರುವಂಥ ದೇಶ ಯಾವುದೋ ಒಂದು ಆಫ್ರಿಕಾ ದೇಶ ಅಂತ ಇಟ್ಕೊಳ್ಳಿ ಇಡೀ ವರ್ಷದಲ್ಲಿ ಅತ್ಯಂತ ಹೆಚ್ಚು ಉಷ್ಣತೆ ಇರುವಂಥ ಒಂದು ದಿವಸ ಮೇ ಇಪ್ಪತ್ತೊಂದು ಅಂತ ಇಟ್ಕೊಳ್ಳಿ ಅತ್ಯಂತ ಉಷ್ಣ ಇರುವಂಥ ಜಾಗ ಉಷ್ಣ ಇರುವಂಥ ದಿವಸ ಆ ದಿವಸದಲ್ಲಿ ಅತ್ಯಂತ ಉಷ್ಣತೆ ಹೆಚ್ಚಿರುವಂಥ ಕಾಲ ಮಧ್ಯಾಹ್ನ ಒಂದೂವರೆ ಅಂತ ಇಟ್ಕೊಳ್ಳಿ ಅಲ್ಲಿ ಜಾಗದಲ್ಲಿ ನಿಮ್ಮ ಕೈಯಲ್ಲಿ ಒಂದು ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಇದೆ ಮಸೂರ ಅಂತಿದೆ ಒಂದು ಸಣ್ಣ ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ ನಿಮಗೆ ಅದನ್ನು ಸುಡೋಕ್ಕಾಗತ್ತಾ ಸಮಾನ ಹುಡುಗರು ಆಡೋದು ನೋಡಿರ್ಬೇಕು ನೀವು ಆ ಮಸೂರವನ್ನು ಹಿಂಗೆ ಹಿಡಿದಾಗ ಆ ಬೆಳಕು ಏಕೀ ಭವಿಸ್ದಾಗ ಸುಟ್ಟು ಸುಟ್ಟು ಹೋಗುತ್ತೆ ಅತ್ಯಂತ ಬಿಸಿಯಾದ ಜಾಗ ಅತ್ಯಂತ ಬಿಸಿಯಾದ ದಿವಸ ಬಿಸಿಯಾದಂಥ ಕಾಲ ಅತ್ಯಂತ ಪ್ರಖರವಾದಂಥ ಒಂದು ಮಸೂರ ನಿಮ್ಮ ಕಡೆಗಿದೆ ಅತ್ಯಂತ ತಿಳುವಾದಂಥ ಕಾಗದ ಇದೆ ಸುಡೋದು ಕಷ್ಟನಾ ಇಲ್ಲ ಅಂತ ಸಮಾನ ಹೇಳ್ತಾರೆ ಅದು ತುಂಬ ಕಷ್ಟ ಯಾವಾಗ ಗೊತ್ತಾ ಕೈ ನಡುಕ್ತಾಯಿದ್ರೆ ಕೈ ನಡುಗ್ತಾ ಇದ್ದರೆ ಅತ್ಯಂತ ಸಣ್ಣ ಟಿಶ್ಯೂ ಪೇಪರ್ ಕೂಡ ಸುಡೋಕ್ಕಾಗಲ್ಲ ನಮ್ಮ ಕಡೆಯಿಂದ ಆದರೆ ಸಾಮಾನ್ಯವಾದ ಬೆಂಗಳೂರು ದಿನದಲ್ಲಿ ಸಣ್ಣ ಲೆನ್ಸ್ ತಗೊಳ್ಳಿ ಭಾಳ ದೊಡ್ಡದೇನು ಬೇಕಾಗಿಲ್ಲ ದಪ್ಪ ಬ್ರೌನ್ ಪೇಪರ್ ತೊಗೊಳ್ಳಿ ಕೈ ಗಟ್ಟಿಯಾಗಿ ನಿಂತ್ಕೊಂಡಿದ್ದರೆ ಆ ಬ್ರೌನ್ ಪೇಪರ್ ಕೂಡ ಸುಡಬೋದು ಆದ್ದರಿಂದ ಕಾಲ ಸ್ಥಳ ಸಮಯ ಉಪಕರಣ ಮುಖ್ಯ ಅಲ್ಲ ಆ ಮನಸ್ಸಿನ ಫೋಕಸ್ ಅಂತಿದೆಯಲ್ಲ ಏಕಾಗ್ರತೆ ಇದೆಯಲ್ಲ ಅದು ಮುಖ್ಯ ಅದನ್ನು ಅರ್ಜುನ ಕೇಳ್ತಾ ಇದ್ದಾನೆ ಎಲ್ಲ ಇದೆಯಪ್ಪ ನನಗೆ ಏನೂ ತೊಂದರೆ ಇಲ್ಲ ನಿನ್ನಂತ ಗೆಳೆಯ ನನಗಿದ್ದಾನೆ ಆತ್ಮ ಸಖ ಆಗಿ ನೀನು ನಿಂತಿದ್ದೀಯಾ ಆದರೆ ನನಗೆ ಆಗ್ತಾ ಇಲ್ಲಲ್ಲ ಏನು ಮಾಡೋದು ಮನಸ್ಸನ್ನು ಅಂತ ಅವನ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೆ ಕೃಷ್ಣ ಹೇಳ್ತಾನೆ ಧ್ಯಾನ ಮಾಡಬೇಕಪ್ಪ ನೀನು ಧ್ಯಾನ ಯೋಗ ಹೇಳಿಲ್ವಾ ಮನಸ್ಸನ್ನು ಏಕಾಗ್ರತೆ ಮಾಡಿ ಧ್ಯಾನ ಮಾಡು ಅಂತ ಅದಕ್ಕೆ ಅರ್ಜುನನ ಪ್ರಶ್ನೆ ಬಹುಶಃ ನಮ್ಮೆಲ್ಲರ ಪ್ರಶ್ನೆಯೂ ಆಗುತ್ತೆ ಅದಕ್ಕೆ ಆರಿಸ್ಕೊಂಡಿದ್ದೀನಿ ನಾನು ಹೇಳ್ತಾನೆ ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾತಿ ಬಲಭದ್ರಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯು ಅರಿವ ಈ ಮನಸ್ಸು ಎಷ್ಟು ಕಷ್ಟ ಅಂದರೆ ಕೃಷ್ಣ ನಿನಗೆ ಗೊತ್ತಪ್ಪ ಮನಸ್ಸಿನ ಸ್ವಭಾವನೇ ಚಂಚಲ ಒಂದು ಕಡೆ ನಿಂತ್ಕೊಳ್ಳಲ್ಲ ಅದು ಕ್ಷೋಭೆಯನ್ನು ಉಂಟು ಮಾಡ್ತದೆ ಅತ್ಯಂತ ಬಲಶಾಲಿ ಆದದ್ದು ಕೂಡ ಮನಸ್ಸು ಅದನ್ನು ನಿಗ್ರಹಿಸೋದು ಗಾಳಿಯನ್ನು ಹಿಡಿಯುವಷ್ಟೇ ಕಷ್ಟವಾದದ್ದು ಅಂತ ಶ್ಲೋಕದ ಅರ್ಥ ನಮಗೆಲ್ಲ ಅನುಭವ ಆಗಿದೆ ಯಾವುದನ್ನು ವಿಚಾರ ಮಾಡಬಾರದು ಅಂದಿರ್ತೇವೋ ಅದೇ ಬರುತ್ತೆ ಧ್ಯಾನ ಮಾಡ್ಕೊಳ್ಳೋ ಕೂತಾಗ ಇರಲಾರ ಚಿಂತೆ ಎಲ್ಲ ಅವಾಗಲೇ ಬರೋದು ದೇವರು ಬಂದು ಕೂತು ಹತ್ತು ನಿಮಿಷ ಧ್ಯಾನ ಮಾಡೋ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂದಾಗ ಮೊದಲು ಇರಲಾರ್ದಂಥ ವಿಚಾರ ಕೂಡ ಆಗ ಬರೋಕ್ಕೆ ಶುರು ಆಗುತ್ತೆ ಯಾಕೆ ಮನಸ್ಸು ಸ್ವಭಾವ ಹೀಗೆ ಮನಸ್ಸು ಇರೋದೇ ಹಾಗೆ ಅಂತ ಮನಸ್ಸು ಬೇರೆ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಡಿ ವಿ ಜಿ ಒಂದು ಅದ್ಭುತವಾದ ಪದ್ಯ ಹೇಳ್ತಾರೆ ಐದುನೂರ ಅರವತ್ತೆಂಟು ಐದು ಆರು ಎಂಟು ಭಾಳ ಚಂದದ ಪದ್ಯ ಇಡೀ ಶ್ಲೋಕದ ಅರ್ಥವನ್ನು ಕಡೆದಿಡು ಹಾಗೆ ಇಟ್ಟಿದ್ದಾರೆ ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮಗಿಲ್ಲ ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮಗಿಲ್ಲ ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ ಜನುಮ ಜನುಮಗಳೆಂತು ಪೇಚಾಟ ತೆಣಿಕಾಟ ಮುನಿವುದಾರಲಿ ಹೇಳು ಮಂಕುತಿಮ್ಮ ಜನ್ಮ ಜನ್ಮದಲ್ಲಿ ಮನಸ್ಸು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವ್ರು ಹೇಳ್ತಾರೆ ಹೇಗಿದೆ ಮನದ ಭಾವಿತಕ್ಕೆ ಒಪ್ಪುವ ಉಪಕರಣ ನಮಗಿಲ್ಲ ಮನಸ್ಸು ಭಾವಿಸಿದ ಹಾಗೆ ಮಾಡುವಂಥ ಉಪಕರಣ ನಮಗಿಲ್ಲ ನಾನು ಹೇಳ್ದಂಗೆ ಕೇಳು ಮನಸ್ಸನ್ನು ಫೋಕಸ್ ಮಾಡುವಂಥ ಉಪಕರಣ ನಮ್ಗೆ ಯಾವುದೂ ಇಲ್ಲ ಹಿಡಿದಿಡುವಂಥದ್ದು ಹಿಡಿಯೋಕ್ಕೆ ಬರೋದೇ ರೀ ಕೈ ಕಾಲು ಕಟ್ಟಿ ಹಾಕ್ಬೋದಪ್ಪ ಮನಸ್ಸನ್ನು ಕಟ್ಟಿ ಹಾಕೋಕ್ಕಾಗತ್ತಾ ದೇಹವನ್ನು ಕಟ್ಟಿ ಹಾಕಿ ಎಲ್ಲಿ ಹೋಗದೆ ಹಂಗೆ ಮಾಡ್ಬೋದು ಆದರೆ ಮನಸ್ಸನ್ನು ಭಾವಿತಕ್ಕೆ ನಮ್ಮ ಭಾವನೆಗೆ ಒಪ್ಪುವ ಹಾಗೆ ಹಿಡಿದಿಡುವಂಥ ಉಪಕರಣ ನಮಗಿಲ್ಲ ಅದು ಒಂದು ಭಾಗ ಎರಡನೇ ದಿನ್ನೂ ಡೇಂಜರಸ್ ಅದು ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ ಆ ಮನಸ್ಸಿಗೆ ಎಣಿಕೆನೂ ಅದರ ಅಪೇಕ್ಷೆಗಳು ಮುಗಿಯೋಲ್ಲ ಅದು ಏನು ಅಪೇಕ್ಷೆ ಮಾಡುತ್ತೆ ಅದನ್ನು ಪೂರೈಸುವಂಥ ಸಾಧನವೂ ನಮ್ಮಲ್ಲಿಲ್ಲ ಇನ್ನು ದಯವಿಟ್ಟು ಕ್ಷಮಿಸಿ ಯಾರಾದರೂ ತೃಪ್ತಿಯಿಂದ ಇದ್ದಾರಾ ಅಂತ ಕೇಳಬೇಕು ಒಬ್ಬ ಯಾವನೋ ಹೇಳಿದಂತೆ ತೃಪ್ತಿ ನನಗೆ ಇಲ್ಲ ಅಂತ ಅವನೇಂತ ಬಹಳ ಸುಲಭ ಇದೆ ಅತ್ಯಂತ ತೃಪ್ತನಾದ ಮನುಷ್ಯ ಇದ್ದಾನಲ್ಲ ಅವನು ಶರ್ಟ್ ತಂದು ಹಾಕೊಂಡ್ಬಿಡು ತೃಪ್ತಿ ಬರುತ್ತೆ ಅಂತ ಹೇಳಿದ್ರಂತ ಹುಡುಕಿ ಅಂದ ಯಾರು ಸಿಗ್ತಾರೆ ಅಂತ ಯಾರು ಕೇಳ್ದು ಒಂದು ಕೊರಗಿದ್ದೇ ಇತ್ತು ಯಾರು ಕೇಳಿದು ಒಂದು ಕೊರಗಿದ್ದೇ ಇತ್ತು ಅದೊಂದು ನಮ್ಮ ಕಡೆ ಅಂತಾರೆ ಒಬ್ಬ ಹುಡುಗ ಸಿಕ್ಕಂತೆ ರಸ್ತೆ ಪಕ್ಕದಲ್ಲಿ ತಲೆ ಭ್ರಮೆ ಆಗಿದೆ ಮತ್ತೆ ಭ್ರಮಣೆ ಆಗಿದೆ ಒಂದು ಅವನು ಸಂತೋಷ ಆಗಿದ್ದಂತೆ ನೀನು ಹೇಗಿದೆಯೋ ತುಂಬ ಸಂತೋಷವಾಗಿದ್ದೀನಿ ಎಂದಂತೆ ಚಿಕ್ಕ ನಡೆಯೋ ಹುಡುಗ ತುಂಬ ಸಂತೋಷವಾಗಿದೆ ಅನ್ನಂತೆ ಅವ್ನು ಶರ್ಟ್ ತೊಗೊಂಬನ್ನಿ ಅಂದರು ಅವ್ನು ಶರ್ಟೆ ಹಾಕೊಂಡಿಲ್ಲ ಹಾಕ್ಕೊಂಡಿದ್ರೆ ತಾನೇ ತಂದು ಕೊಡೋದು ನಿಮಗೆ ಅಂದರೆ ಅತ್ಯಂತ ಸಂತೋಷನಾದ ಮನುಷ್ಯನಿಗೆ ಏನೂ ಬೇಕಾಗಿಲ್ಲ ಎಲ್ಲವೂ ಇದ್ದ ಮನುಷ್ಯನಿಗೆ ಸಂತುಷ್ಟಿ ಇಲ್ಲ ಅದಕ್ಕೆ ಹೇಳ್ತಾರೆ ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ ಅದು ಏನು ಅಪೇಕ್ಷೆ ಮಾಡುತ್ತೋ ಪೂರೈಸೋಣ ಅಂದರೆ ಸಾಧನ ಇಲ್ಲ ನಮ್ಮ ಕಡೆಗೆ ಇದು ಒಂದು ದಿವಸ ಅಲ್ಲ ಜನುಮ ಜನುಮಗಳಿಂತೂ ಪೇಚಾಟ ತಿಣಿಕಾಟ ಜನ್ಮ ಜನ್ಮಾಂತರದಲ್ಲಿ ಒದ್ದಾಡಿಬಿಟ್ಟಿದ್ದೀವಿ ಮುನಿಯುವುದಾರಲ್ಲಿ ಹೇಳು ಮಂಕುತಿಮ್ಮ ಯಾರ ಮೇಲೆ ಕೋಪ ಮಾಡ್ಕೊಬೇಕಪ್ಪ ನಮ್ಮದೇ ಮನಸ್ಸು ತಾನೇ ಅದು ಯಾರ ಮೇಲೆ ಕೋಪ ಮಾಡ್ಕೊಳ್ಳೋದು ಅಂತ ಹೇಳಿ ಅದಕ್ಕೆ ಸೊಲ್ಯೂಷನ್ನು ಕೊಡ್ತಾರೆ ಡಿ ವಿ ಜಿ ಭಾಳ ಅದ್ಭುತವಾದದ್ದು ಮುನಿವುದಾರಲ್ಲಿ ಹೇಳು ಮನಸ್ಸು ಕಂಟ್ರೋಲ್ ಆಗ್ತಾ ಇಲ್ಲಲ್ಲ ಏನು ಮಾಡೋದು ಹೇಳು ಅಂದುಬಿಟ್ಟು ಆ ಮನಸ್ಸನ್ನು ಹೇಗೆ ನಿಗ್ರಹ ಮಾಡಬಹುದು ಅನ್ನೋದನ್ನು ಕಲಿಸ್ಕೊಡ್ತಾರೆ ಇದಕ್ಕಿಂತ ಚೆಂದ ಬರೆಯೋಕ್ಕೆ ಸಾಧ್ಯ ಇಲ್ಲ ಅನಿಸ್ಬಿಡ್ತು ನನಗೆ ಈ ಪದ್ಯ ಮುನ್ನೂರ ಎಪ್ಪತ್ತೈದು ತ್ರೀ ಸೆವೆನ್ ಫೈವ್ ಇದಕ್ಕಿಂತ ಸುಲಭವಾಗಿ ಚಂದ ಹೇಗೆ ಮನಸ್ಸಿನ ಬಗ್ಗೆ ಹೇಳೋದು ಕಷ್ಟ ಮನವನಾಳುವುದು ಹಠದ ಮಗುವ ನಯದೆ ಎಲ್ರಿಗೂ ಅನುಭವ ಆಗಿರುವಂಥದ್ದು ಇದು ಮನವನಾಳುವುದು ಹಠದ ಮಗುವ ನಾಳುವ ನಯದೆ ಈ ನಿತ್ಯು ಸವಿಯುಣಿಸು ಸವಿ ಕಥೆಗಳಿಂದೆ ಅನುಕೂಲಿಸೋದು ಬರಿಯ ಕೂಡು ಬ ಕೂಗು ಬಡಿತಗಳಿನದು ಇನಿತಿತ್ತು ಮರಸಿನಿತ ಮಂಕುತಿಮ್ಮ ಏನು ಕಣ್ಣಿಗೆ ಕಟ್ಟು ಹಂಗೆ ಆಗ್ತದಲ್ಲ ಇದು ಮನವನ ಆಳ್ ಮನಸ್ಸನ್ನು ಆಡೋದಿದೆಯಲ್ಲ ಹಠದ ಮಗುವನ ಆಳುವನ ಇದೆ ಮನೆಯಲ್ಲಿ ಮಗು ಹಠ ಹಿಡ್ಕೊಂಡ್ಬಿಡುತ್ತೆ ಚಂಡಿ ಹಿಡ್ಕೊಂಡ್ಬಿಡುತ್ತೆ ಹೋ ಅನ್ನತಿ ಅದನ್ನು ಹೇಗೆ ಸಮಾಧಾನ ಮಾಡ್ತಿರೋ ಮನಸ್ಸನ್ನು ಹಾಗೆ ಮಾಡಬೇಕು ಅದು ಉದಾಹರಣೆ ಎಷ್ಟು ಚೆಂದ ಗೊತ್ತಾ ಆ ಮಗುನ ಆಡಿಸೋದು ಹೇಗೆ ಅಂತ ಡಿ ವಿ ಜಿ ಮೂರು ಸಾಲಲ್ಲಿ ತೋರಿಸ್ತಾರೆ ಏನು ಮಾಡ್ತಾರೆ ಈ ನೀತಿ ನಿತು ಸವಿ ಉಣಿಸು ಸವಿ ಕಥೆಗಳಿಂದೆ ಮಗು ನೋಡ್ಬೇಕು ತಾಯಿ ಒದ್ದಾಡೋದು ನೋಡ್ಬೇಕು ಮಗುನ ಆ ಚಂದ್ರ ನೋಡು ಅದು ನೋಡು ಗಂಬ ನೋಡು ಲೈಟ್ ನೋಡು ಊಟ ಮಾಡಿಸ್ಬೇಕಾದ್ರೆ ಅದು ಏನೇನೋ ಕಥೆ ಹೇಳಬೇಕು ಏನೋ ಊಟ ಕೊಡಬೇಕು ಅದು ಬೇಡಿದ್ದನ್ನು ಕೊಡಬೇಕು ಈ ನೀತಿ ನೀತು ಸವಿ ಯುಣಿಸು ಸವಿ ಕಥೆಗಳಿಂದೆ ಮನಸ್ಸಿಗೂ ಹಾಗೇ ಆಹ್ಲಾದಕರವಾದ ಹೇಳಬೇಕು ದುಃಖ ಪಡಬೇಡ ಸರಿಯಾಗತ್ತೆ ಮುಂದೆ ಚಿಂತೆ ಮಾಡ್ಕೋಬೇಡ ಒಳ್ಳೇದಾಗುತ್ತಲ್ಲ ಹಿಂದೆ ಒಳ್ಳೇದಾಗಿರಲಿಲ್ವಾ ನೋಡು ಹಾಗಾಗತ್ತೆ ನಿನಗೆ ಅಂತ ಸಮಾಧಾನದ ಮಾತುಗಳನ್ನು ಹೇಳಬೇಕು ಸವಿಯುಣಿಸು ಸವಿ ಕಥೆಗಳನ್ನು ಮನಸ್ಸಿಗೆ ಕೊಡಬೇಕು ಅದಲ್ಲದೆ ಕೆಲವರು ಏನು ಮಾಡ್ತಾರೆ ಬರೀ ದಂಡನೆ ಮಾಡ್ತಾರೆ ಮನಸ್ಸು ನಿಗ್ರಹ ಮಾಡ್ತೀನಿ ಅಂತ ಅದಕ್ಕೆ ಹೇಳ್ತಾರೆ ಅನುಕೂಲಿಸೋದು ಬರೀ ಕೂಗು ಬಡಿತಗಳಿನದು ನಿಮಗೆ ಅನುಕೂಲ ಮಾಡಲ್ಲ ಬರೀ ಕೂಗು ಹಾಕಿ ಬರ್ದಾ ಇರ್ತೀನಿ ಅಂತಂದರೆ ಈ ಮಕ್ಕಳೇ ಕೇಳಲ್ಲ ಮನಸ್ಸು ಕೇಳತ್ತ ಮಕ್ಕಳಿಗೆ ಹೊಡಿತೀನಿ ಹೊಡಿತೀನಿ ಅನ್ನೋದೇ ಚೆಂದ ಹೊಡಿಬಾರ್ದು ಒಂದ್ಸಲ ಹೊಡೆದ್ರೆ ಇಷ್ಟೇ ತಾನೇ ಹೊಡಿ ಅಂತ ಒಂದು ಸಲ ಅದಕ್ಕೆ ಒಕ್ಕೊಂಬಿಟ್ರೆ ರೆಬೆಲ್ ಆಗಿಬಿಡ್ತಾರೆ ಹುಡುಗರು ಏನು ಮಾಡೋಕ್ಕಾಗೋಲ್ಲ ಅದು ಮನುಷ್ಯನೇ ಹಾಗೆ ಆಗ್ತಿರ್ಬೇಕಾದ್ರೆ ಮನುಷ್ಯನ ಗತಿಯನ್ನು ಅದಕ್ಕೆ ಹೇಳ್ತಾರೆ ಅನುಕೂಲಿಸೋದು ನಿಮಗೆ ಅನುಕೂಲ ಆಗೋಲ್ಲ ಬರೀ ಕೂಗು ಬಡಿತ ಗಳಿ ಅನ್ನೋದು ಬರೀ ಕೂಗು ಹಾಕಿ ಜೋರು ಮಾಡಿ ದರ್ಪ ಮಾಡಿದರೆ ಆಗೋಲ್ಲ ಅದಕ್ಕೆ ಕಡೆ ಸಾಲು ನೋಡ್ರಿ ಎಷ್ಟು ಚೆಂದ ನನಗೆ ಖುಷಿ ಆಗೋದು ಅಂದರೆ ನೀತಿತ್ತು ಮರ ಸಿನಿತ ಮಂಕುತಿಮ್ಮ ಇದು ಸ್ವಲ್ಪ ಗಮನಿಸ್ಬೇಕು ಅರ್ಥ ಮೊದಲೇ ಸಲ ಹೋದಾಗ ನನಗೆ ಅರ್ಥ ಆಗಿರಲಿಲ್ಲ ಇಪ್ಪತ್ತು ವರ್ಷದಿಂದ ನೀತಿತ್ತು ಮಕ್ಕಳು ಮೊಮ್ಮಕ್ಕಳಾದ್ಮೇಲೆ ನಾನು ಅರ್ಥ ಆಗುತ್ತೆ ಇದೆಲ್ಲ ಇದರ ಅರ್ಥ ಆಡಿಸಿದ್ರೆ ಗೊತ್ತಾಗುತ್ತಾನೆ ಈ ನೀತಿತ್ತು ಮಕ್ಕಳಿಗೆ ಕೆಲವು ಕೇಳಿದ್ದನ್ನು ಕೊಡ್ತೇವೆ ಈ ನಿತನ್ನು ಇತ್ತು ಮಕ್ಕಳಿಗೆ ಕೇಳಿದ್ದನ್ನು ಇನಿತು ಸ್ವಲ್ಪ ಕೊಡ್ತೀವಿ ಮರಸು ಇನಿತ ಹುಡುಗ ಒಂದು ಬೇಕು ಅದು ಸಣ್ಣ ಮಗು ಬೇಕು ಅಂದಾಗ ಏನು ಮಾಡ್ತಾ ಗೊತ್ತಾ ಕೊಡಲ್ಲ ಅದನ್ನು ಏನೇನೋ ಮಾತಾಡೋದು ಮರಸ್ಬಿಡ್ತಾರೆ ಕೆಲವನ್ನ ಕೊಡಬೇಕು ಕೆಲವನ್ನ ಮರಸ್ಬೇಕು ಅದನ್ನು ಹೇಗೆ ಡಿವಿಜಿ ಲೆಕ್ಕ ಹೇಗೆ ಬರೆದಿದ್ದಾರೋ ಅದ್ಭುತ ಅನಿಸುತ್ತೆ ನನಗೆ ಮನವನಾಳುವುದು ಹಠದ ಮಗುವ ನಾಳುವ ನಯದೆ ನೀತು ಸವಿಯುಣಿಸು ಸವಿ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದೆ ಇನಿತಿತ್ತು ಮರಸು ಇನಿತ ಮಂಕುತಿಮ್ಮ ಕೆಲವೊಂದು ಕೊಟ್ಟು ಕೆಲವೊಂದು ಮರಸು ಹಾಗೆ ಮಾಡಬೇಕು ಅಂದಾಗ ಮಾತ್ರ ಮನಸ್ಸು ನಿಮ್ಮ ಹದದಲ್ಲಿ ಬರ್ತದೆ ಅಂತ ಇದು ಒಂದು ನನಗೆ ಒಂದು ಅದ್ಭುತವಾದ ಘಟನೆ ಇದು ಹೇಳಲೇಬೇಕು ಅನ್ನಿಸ್ತು ಭಾಳ ಅರ್ಥಪೂರ್ಣವಾದಂಥ ಒಂದು ಘಟನೆ ಅಜ್ಮೇರ್ ಅಥವಾ ಅಲ್ಲಿ ಅಜ್ಮೇರ್ ಕೇಳಿದ್ದೀರಿ ನವಾಬರಿದ್ದಂಥ ಕಾಲ ಅಲ್ಲಿ ಸುಂದರದಾಸರು ಅಂತ ಒಬ್ಬರು ಬಹು ಬಹುದೊಡ್ಡ ಸಂತರು ಸುಂದರದಾಸರು ಅಂದರೆ ಭಾಳ ಮೆಚ್ಚಿಕೊಂಡಂಥವ್ರು ಒಂದು ಸಲ ಅವರು ಉಪನ್ಯಾಸ ಕೇಳೋಕೆ ನವಾಬ ಹೋದ ಅಜ್ಮೇರಿ ನವಾಬ ಅವನು ಪಾಪ ಎಲ್ಲ ಧರ್ಮಗಳು ಮೆಚ್ಕೊಂಡಂಥ ಮನುಷ್ಯ ಸುಂದರದಾಸರು ಉಪನ್ಯಾಸ ಕೇಳಿ ಅವನಿಗನಿಸ್ತು ನನಗೇನಾದರೂ ಶಾಂತಿ ಸಿಗೋದಿದ್ರೆ ಇವ್ರ ಕಡೆ ಸಿಗ್ತದೆ ಅಂತ ಹೋಗಿ ಅವ್ರ ಪಾದಕ್ಕೆ ತಲೆ ಇಟ್ಟು ಹೇಳಿದ ಸ್ವಾಮಿ ನನ್ನ ಕಡೆ ಐಶ್ವರ್ಯ ಬೇಕಾದಷ್ಟಿದೆ ರಾಜ ಇದೆ ಶಕ್ತಿ ಇದೆ ಅಧಿಕಾರ ಇದೆ ಆದ್ರ ಮನಸ್ಸಿಗೆ ಶಾಂತಿ ಸಿಗಲಿಲ್ಲ ನಿಮ್ಮ ಮನಸ್ಸಿಗೆ ಶಾಂತಿ ನಿಮ್ಮ ಮುಖದ ಮೇಲೆ ಶಾಂತಿ ನೋಡಿದಾಗ ನಾನು ಎಲ್ಲ ಕೊಟ್ಬಿಡ್ತೇನೆ ನನ್ನ ಮನಸ್ಸಿನ ಶಾಂತಿ ಒಂದು ಕೊಟ್ಬಿಡಿ ಸ್ವಾಮಿ ನನಗೆ ನಿಮಗೆ ಹೇಗೆ ನಿಮ್ಮ ಯಾವ ಭಗವಂತ ನಿಮ್ಮ ಮನಸ್ಸಿನ ಶಾಂತಿ ಕೊಟ್ಟಿದ್ದಾನೋ ಅದು ನನಗೂ ಕೂಡ ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಕೇಳಿದಂತೆ ಒಂದು ನಿಮಿಷ ಅಂದರು ಸುಂದರದಾಸರು ಇದನ್ನು ದಯವಿಟ್ಟು ಯಾರೂ ಮರಿಬಾರ್ದು ಅಷ್ಟು ಅದ್ಭುತವಾದ ಘಟನೆ ನನಗೆ ಇಷ್ಟ ಆದದ್ದು ಅವನು ಕರೆಸಿಬಿಟ್ಟು ಸುಂದರದಾಸ ಸುಂದರದಾಸರು ಕರೆಸಿ ಒಂದು ಅಗಲವಾದ ಹರಿವಾಣ ತರಿಸಿದ್ರಂತೆ ಅರಮನೆಯಿಂದ ದೊಡ್ಡ ಅರ ಅಗಲವಾದ ಹರಿವಾಣ ತರಿಸಿದ್ರು ಪಾತ್ರೆ ತರಿಸಿದ್ರು ಅದರಲ್ಲಿ ಒಂದಿಷ್ಟು ಒಂದೆರಡು ತಂಬಿಗೆ ನೀರು ಹಾಕಿದರು ನೀರು ಹಾಕಿ ತಮ್ಮ ಬುಟ್ಟಿಯಲ್ಲಿ ಒಂದಿಷ್ಟು ವಿಭೂತಿ ಇತ್ತಲ್ಲ ವಿಭೂತಿ ಹಾಕಿಬಿಟ್ರು ಹಾಂ ಚೆನ್ನಾಗಿ ಕಲಿಸ್ಬಿಟ್ರು ಮುಖ ನೋಡ್ಕೋ ನಿಂದು ಅದರಲ್ಲಿ ಎಂದರು ಏನು ಕಾಣಿಸೋದೇ ಇಲ್ಲ ಅಂದವನು ಯಾಕೆ ಅಂದರು ಅದೇನು ಬೂದಿ ಇದೆಯಲ್ಲ ಒಳಗಡೆ ಮುಖ ಕಾಣಿಸ್ತಿಲ್ಲ ಅಂದ ಬಿಡು ಅಂದರು ಆ ನೀರು ಚೆಲ್ಸಿದರು ತೊಳ್ಕೊಂಬನ್ನಿ ಅಂದರು ಮತ್ತೆರಡು ತಮಗೆ ನೀರು ಹಾಕಿದರು ಈಗ ನೋಡು ಮುಖ ಅಂಥೇಳಿ ಒಂದು ಸೌಂಟ್ ಹಾಕಿ ಅಲಗಾಡಿಸ್ತಾ ಇದ್ರು ಹಾಗೇ ಅಲಗಾಡಿಸ್ತಾಯಿದ್ದ ನೀರು ಅಲಗಾಡ್ತಾ ಇತ್ತಲ್ಲ ಅವನಂದ ಕಾಣಿಸುತ್ತೆ ಬಟ್ ಸ್ಪಷ್ಟವಾಗಿ ಕಾಣಿಸಲ್ಲ ತುಂಬ ಅಲಗಾಡಿಸ್ತಾ ಇದ್ದೀರಲ್ಲ ನೀವು ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಸ್ವಲ್ಪ ಸ್ವಲ್ಪ ಮರೆಯಾಗತ್ತೆ ಸ್ಪಷ್ಟ ಕಾಣಿಸಲ್ಲ ಅಂದ ಹೋಗಲಿ ಬಿಡು ಅಂದರು ಆ ಸೌಂಡ್ ತೆಗೆದ್ರು ಒಂದು ಎರಡು ನಿಮಿಷ ಹಾಗೆ ಇಟ್ಟರು ಈಗ ಮುಖ ನೋಡು ಅಂದರು ಚೆನ್ನಾಗಿ ಕಾಣಿಸುತ್ತೆ ಅಂದ ಇಷ್ಟೇಪ್ಪ ಅಂದರು ಏನದು ಅವ್ರು ಹೇಳ್ತಾರೆ ಮನಸ್ಸಿಗೆ ಮೂರು ಗುಣ ಇದೆ ನನಗೆ ತುಂಬ ಇಷ್ಟ ಇದು ಮನಸ್ಸಿಗೆ ಮೂರು ಗುಣ ಇದೆ ಅಂತೆ ಒಂದು ಮಲಿನತೆ ಎರಡನೇದು ಚಂಚಲತೆ ಮೂರನೇದು ಚೈತನ್ಯದ ನಿರಾಕರಣೆ ಮೂರು ಮುಖ್ಯ ಆಯಿತು ಮನಸ್ಸಿಗೆ ಇರುವಂಥದ್ದು ಮೊದಲೇದು ಮಲಿನತೆ ಮನಸ್ಸು ಕಲುಷಿತ ಆಗಿ ಹೋಗ್ಬಿಡುತ್ತೆ ಯಾರ ಬಗ್ಗೆನೂ ಕೆಟ್ಟ ವಿಚಾರ ಮಾಡಿದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸು ಹಾಳಾಗುತ್ತೆ ಅಲ್ವಾ ಮನಸ್ಸು ಮಲೀನ ಆಗಿಬಿಡ್ತದೆ ಮೊದಲು ಬೂದಿ ಹಾಕಿದಾಗ ಯಾಕೆ ಕಾಣಿಸ್ತಿಲ್ಲ ಗೊತ್ತಾ ನೀರಲ್ಲಿ ಮಲೀನತೆ ಇತ್ತು ಕಸ ಇತ್ತು ಕಾಣಿಸ್ತಿಲ್ಲ ಅದರಿಂದ ಮುಖ ಸ್ಪಷ್ಟ ಕಾಣಿಸ್ತಿಲ್ಲ ಎರಡನೇದು ನೀರು ಸ್ವಚ್ಛವಾಗಿಯೇ ಇತ್ತು ಆದರೆ ಕಲಕ್ತಾ ಇದ್ದಲ್ಲ ಸತತ ಒಂದೇ ಸಲ ಕಲಕುವಾಗ ಮಾರಿ ಕಾಣಿಸ್ತಾ ಇತ್ತು ಮುಖ ಅದು ಸ್ಪಷ್ಟತೆ ಇರಲಿಲ್ಲ ಮಲಿನತೆ ಇದ್ದಾಗ ಏನೂ ಕಾಣಿಸಲ್ಲ ಚಂಚಲತೆ ಬಂತಲ್ಲ ಅಲುಗಾಡಿಸಿದಾಗ ಸ್ಪಷ್ಟ ಕಾಣಿಸೋಲ್ಲ ಮೂರನೇ ಸಲ ಏನು ಮಾಡಿದೆ ಮಲಿನತೆಯನ್ನು ತೆಗೆದೆ ಚಂಚಲತೆಯನ್ನು ತೆಗೆದೆ ಸ್ಪಷ್ಟ ಕಾಣಿಸ್ತು ನಿನ್ನ ಮುಖ ಕಾಣಿಸ್ತು ಹಾಗಾದರೆ ಏನು ಮಾಡಬೇಕು ನಾನು ಅಂತ ಹೇಳಿದ ಅದಕ್ಕೆ ಅವ್ರು ಹೇಳಿ ಸುಂದರದಾಸ್ ಹೇಳ್ತಾರೆ ಶುದ್ಧ ವ್ಯವಹಾರವನ್ನು ಜೀವನದಲ್ಲಿ ಮಾಡೋದಾದರೆ ನಮ್ಮ ನಿತ್ಯ ಕರ್ಮಗಳಲ್ಲಿ ನಿತ್ಯ ವ್ಯವಹಾರಗಳಲ್ಲಿ ಯಾರಿಗೂ ಮೋಸ ತಟವಟ ಇಲ್ಲದೆ ಶುದ್ಧ ವ್ಯವಹಾರ ಮಾಡ್ತಾ ಹೋದರೆ ಚಿತ್ತ ಶುದ್ಧ ಆಗ್ತಾ ಹೋಗ್ತದೆ ನಮ್ಗೆ ಗೊತ್ತಿಲ್ಲದಂಗೆ ಶುದ್ಧ ಆಗುತ್ತೆ ಮೊದಲನೇದು ಜೀವನದಲ್ಲಿ ಶುದ್ಧ ವ್ಯವಹಾರ ಮಾಡಿಕೊಂಡಿದ್ದಾಗ ಚಿತ್ತ ಶುದ್ಧಿ ಆಗ್ತದೆ ಆದರೆ ಚಂಚಲತೆ ಹೋಗಬೇಕಾದ್ರೆ ಧ್ಯಾನ ಮಾಡಬೇಕು ಅದನ್ನೇ ಕೃಷ್ಣ ಹೇಳ್ತಿರೋದು ಮೊದಲೇದ್ದು ಮಲಿನತೆ ಹೋಗಬೇಕಾದ್ರೆ ಶುದ್ಧ ವಿಚಾರ ಮಾಡು ಇಲ್ಲಿವರೆಗೆ ನೀನೇನು ಮಾಡ್ಕೊಂಡಿದ್ಯಾ ನಮ್ಮವರಿದ್ದಾರೆ ಅವ್ರನ್ನ ಹೆಂಗೆ ಕೊಲ್ಲೋದು ಏನು ಮಾಡೋದು ಅಂತ ದುಃಖ ಪಡ್ತಾ ಇದೆಯಾ ಅವ್ರ ಬಗ್ಗೆ ಕೋಪ ತುಂಬ್ಕೊಂಡಿಲ್ಲ ಅಂತ ತುಂಬ ತುಂಬಿಕೊಂಡಿದೆ ಹದಿಮೂರು ವರ್ಷ ತುಂಬಿಕೊಂಡಿದೆ ಒಳಗಡೆ ಮಲೀನತೆ ಇದೆ ಅದರ ಜೊತೆ ಚಂಚಲತೆ ಸೇರಿಕೊಂಡಿದೆ ಆ ಮೊದಲು ಶುದ್ಧ ವ್ಯವಹಾರದಿಂದ ಶುದ್ಧ ಮನು ಶುದ್ಧ ಮಾಡ್ಕೊ ಚಂಚಲತೆಯನ್ನು ಕಡಿಮೆ ಮಾಡಬೇಕಾದ್ರೆ ಧ್ಯಾನ ಮಾಡು ಮಟ್ಟು ಮೂರನೇ ಇದ್ದು ಶಾಂತ ಆದಮೇಲೆ ಮನಸ್ಸನ್ನು ಒಳಗಡೆ ತಿರುಗಿಸ್ಕೊಂಡು ತತ್ವಜ್ಞಾನದ ಚಿಂತೆ ಮಾಡು ನೀನು ಎಷ್ಟು ತತ್ವಜ್ಞಾನದ ಚಿಂತನೆ ಮಾಡ್ತೀಯೋ ಅಷ್ಟು ನಿನಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ ಭಗವಂತನ ದರ್ಶನ ಆಗ್ತದೆ ಮೂರು ಹಂತದಲ್ಲಿ ಆಗಬೇಕಾದದ್ದು ಚಿತ್ತ ಶೋಧನೆ ಮೊದಲೇದ್ದು ಎರಡನೇದು ಚಂಚಲತೆ ನಿಲ್ಲಿಸುವಂಥ ಧ್ಯಾನ ಮೂರನೇದ್ದು ಮನವನ್ನು ಅಂತರೀಕ್ಷಣೆ ಮಾಡಿಕೊಳ್ಳುವಂಥದ್ದು ಈ ಮನಸ್ಸಿಗೂ ಮೂರು ಇರೋದನ್ನು ಅದನ್ನು ಮಗುವನ್ನು ಆಟೋ ರೀತಿಯಲ್ಲಿ ಹ್ಯಾಂಗೆ ಹೇಳ್ತಾರೆ ನೋಡಿ ಅವರು ಅದನ್ನು ಹೇಳಿಬಿಟ್ಟು ಸುಂದರದಾಸರು ಹೇಳಿದ್ರಂತೆ ಹೀಗೆ ಮಾಡಪ್ಪ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಂತೆ ಮುಂದೆ ಎಷ್ಟು ಶ್ಲೋಕಗಳಲ್ಲಿ ಒಂದು ಹನ್ನೆರಡು ಹದಿಮೂರು ಶ್ಲೋಕಗಳಲ್ಲಿ ಕೃಷ್ಣ ಧ್ಯಾನ ಮಾಡೋದನ್ನು ಹೇಳ್ಕೊಡ್ತಾನೆ ಆ ಅಧ್ಯಾಯದಲ್ಲಿ ನಿಜವಾಗ್ಲೂ ಪ್ರಾಕ್ಟಿಕಲ್ ಟಿಪ್ಸ್ ಕೊಡ್ತಾನೆ ಹ್ಯಾಕ್ ಕೂತ್ಕೋಬೇಕು ಯಾವ ಜಾಗದಲ್ಲಿ ಕೂತ್ಕೋಬೇಕು ಹೇಗೆ ಉಸಿರಾಡಿಸ್ಬೇಕು ಪ್ರಾಣಾಯಾಮ ಹೇಗೆ ಎಲ್ಲ ಪ್ರತಿಯೊಂದು ಹೇಳ್ಕೊಂಬರ್ತಾನೆ ಹನ್ನೆರಡು ಹದಿಮೂರು ಅಧ್ಯಾಯ ಅದನ್ನು ಕೇಳ್ತಾನೆ ಇನ್ನೊಂದು ವಿಷಯ ನನಗೆ ಇಷ್ಟ ಆದದ್ದು ಇದರೊಳಗೆ ಅಂದರೆ ಇವತ್ತು ಇಪ್ಪತ್ತೊಂದನೇ ಶತಮಾನಕ್ಕೆ ಪ್ರಸ್ತುತ ಆಗುವಂಥದ್ದು ಬರೀ ಧ್ಯಾನ ಮಾಡೋದು ಒಂದೇ ಅಲ್ಲಪ್ಪ ಊಟ ವ್ಯವಹಾರ ಕಡೆ ಲಕ್ಷ್ಯ ಇರಲಿ ನೀನು ಏನು ಊಟ ಮಾಡ್ತೀಯೋ ನಿನ್ನ ವ್ಯವಹಾರದ ಮೇಲೆ ಪರಿಣಾಮ ಬೀರುತ್ತೆ ಇದನ್ನು ಸ್ವಲ್ಪ ಜೋರಾಗಿ ಹೊರಗಡೆ ಎಲ್ಲಾರಿಗೂ ಹೇಳಬೇಕಿದನ್ನು ನಾನು ಮಾಡುವಂಥ ಊಟ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಆಗುತ್ತೆ ಅಂತ ಅದಕ್ಕೊಷ್ಟು ಚೆನ್ನಾಗಿದೆ ಪದ್ಯ ಅದು ಯುಕ್ತ ಆಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾಮ ಬೋಧಸ್ಯ ಯೋಗೋ ಭವತಿ ದುಃಖ ಆಹಾರದಲ್ಲಿ ವಿಹಾರದಲ್ಲಿ ತನ್ನ ಎಲ್ಲ ಕರ್ಮ ಚೇಷ್ಟೆಗಳಲ್ಲಿ ನಿದ್ರೆಯಲ್ಲಿ ಎಚ್ಚರದಲ್ಲಿ ಯಾರಿಗೆ ಇತಿಮಿತಿ ಇದೆಯೋ ಅವರಿಗೆ ದುಃಖನಾಶಕವಾದಂಥ ಈ ಯೋಗ ಸಿದ್ಧಿಸ್ತದೆ ಧ್ಯಾನ ಸಿದ್ಧಿಸ್ತದೆ ನೋಡಿ ಬರೀ ಎಚ್ಚರ ಅಂತ ಎಲ್ಲ ನಿದ್ರೆಯಲ್ಲೂ ಕೂಡ ಎಷ್ಟೋ ಜನಕ್ಕೆ ಒಂದು ಸಲ ಕಲ್ಪನೆ ಮಾಡ್ಕೊಳ್ಳಿ ನಾನು ಉದಾಹರಣೆ ಕೊಡ್ತೀನಿ ನಿಮಗೆ ನಿಮ್ಮ ಅನುಭವ ಆಗಿದೆ ಗೊತ್ತಿಲ್ಲ ಒಂದೊಂದು ಸಲ ರಾತ್ರಿ ಬಹಳ ಸ್ಪೈಸ್ ಇರುವಂಥದ್ದು ಮಸಾಲೆ ಹಾಕಿದಂಥ ಊಟ ರಾತ್ರಿ ಮಾಡಿದರೆ ನಿದ್ದೆ ಸರಿ ಬರೋಲ್ಲ ವಯಸ್ಸಾದ್ಮೇಲೆ ಅಂತಲ್ಲ ಸಣ್ಣ ವಯಸ್ಸಿಗೂ ನಿದ್ದೆ ಸರಿ ಆಗೋಲ್ಲ ಮರುದಿನ ಒಂಥರ ಸಮಾಧಾನ ಇರೋಲ್ಲ ರ ಅಂತಾರೆ ಮನಸ್ಸಿಗೆ ಒಂದು ಕಿರಿಕಿರಿ ಥರ ಇರ್ತದೆ ಅದು ಯಾಕೆ ಆಗುತ್ತೆ ಹಿಂದಿನ ದಿವಸದ ಊಟದ ಕಾರಣ ಅದು ಮರುದಿವಸ ಇಲ್ಲದೇ ಇರೋದು ಅದಕ್ಕೆ ನಾವು ಅಷ್ಟೋ ಸಲ ಹೇಳ್ತೀವಿ ಡಿವಿಜನ್ ಕಡೆ ಬರೆದಿದ್ದಾರೆ ಮನುಷ್ಯನ ಪ್ರಜ್ಞೆ ಬರೋದು ಯಾವಾಗ ಅಂದರೆ ಆಯ್ಕೆಯಲ್ಲಿ ಅಂತ ನಾಲಿಗೆ ಚಪಲ ಮುಖ್ಯ ಆಯಿತೋ ಹೊಟ್ಟೆ ಹಿತ ಮುಖ್ಯ ಆಯಿತು ಅಂತ ಹೇಳ್ತಾರೆ ನಾಲಿಗೆ ಚಪ್ಪಲಕ್ಕೆ ತಿಂದುಬಿಡ್ತೇವೆ ಆದರೆ ಹೊಟ್ಟೆ ಆಕಾರ ನೋಡ್ಕೊಳ್ಳಲ್ಲ ಅಮೇರಿಕಾದಲ್ಲಿ ದಿ ಬಿಗ್ಗೆಸ್ಟ್ ಚಾಲೆಂಜ್ ಟುಡೇ ಈಸ್ ಒಬೆಸಿಟಿ ಅವ್ರಿಗೆ ಅತ್ಯಂತ ದೊಡ್ಡ ಸಮಸ್ಯೆ ಆಗಿರೋದು ಸ್ಥೂಲ ದೇಹ ಎಲ್ಲಾರಿಗೂ ಈಗ ಪುಟ್ ಪುಟ್ಟ ಹುಡುಗರು ಹುಡುಗಿರಲ್ಲ ಅಸಾಧ್ಯ ದೇಹ ಅದು ಭಾರತಕ್ಕೂ ಬಂದಿದೆ ಮೊನ್ನೆ ಓದಿರ್ಬೇಕು ರಿಪೋರ್ಟ್ ನೀವು ಈ ಹುಡುಗರಿಗೆಲ್ಲ ಬರ್ತಾ ಇದೆ ಯಾಕಂದರೆ ದೈಹಿಕ ಇಲ್ಲ ಇದು ಜಂಕ್ ಫುಡ್ ಅಂತ ಒಂದು ಹೆಸರು ಬಂದಿದೆ ಈಗ ಅದನ್ನು ತಿಂದರೆ ಏನಾಗುತ್ತೆ ಅಂದರೆ ಅದಕ್ಕೆ ಹೇಳ್ತಾರೋ ಯುಕ್ತ ಆಹಾರ ವಿಹಾರಸ್ಯ ನಿಮ್ಮ ಊಟ ವಿಹಾರ ನಿದ್ರೆ ನಿಮ್ಮ ಕರ್ಮ ಚೇಷ್ಟೆಗಳು ಎಲ್ಲವೂ ನಿನ್ನ ಧ್ಯಾನದ ಮೇಲೆ ಪರಿಣಾಮ ಬೀರ್ತದೆ ಒಂದು ಸಲ ದೇಹ ತೂಕ ತಪ್ಪುಕೊಳ್ತೀವಿ ಅಂದರೆ ಧ್ಯಾನ ಬರೋದು ಕಷ್ಟ ಆಗುತ್ತೆ ಅದರಿಂದ ಎಲ್ಲವನ್ನೂ ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳ್ತಾರೆ ಕೆಲವೊಂದು ಸಲ ನಾವೇನು ಮಾಡ್ತೀವಿ ದೇಹಕ್ಕೆ ಅತಿಯಾದ ಆಹಾರವನ್ನು ಕೊಡ್ತೇವೆ ಅತಿ ಕಾಳಜಿ ಮಾಡಿಕೊಂಡು ತಿಂದ್ಬಡೋಣ ಏನು ಪರವಾಗಿಲ್ಲ ಅಂತ ಆದ ಪರಿಣಾಮ ಭೋಗಿಸ್ತೀವಿ ಕೆಲವ್ರು ಏನು ಮಾಡ್ತಾರೆ ಭಾಳ ಬಿಗಿ ಇಡಬೇಕು ದೇಹ ಅಂತ ವಿಪರೀತ ಉಪವಾಸ ಅಸಾಧ್ಯ ಉಪವಾಸ ದೇಹ ದಂಡನೆ ಮಾಡೋದೇ ಮಾಡೋದು ಎರಡೂ ಸರಿಯಲ್ಲ ಅಂತ ಹೇಳ್ತಾನೆ ಯುಕ್ತಾಹಾರ ವಿಹಾರ ಯುಕ್ತವಾದಂಥ ಆಹಾರ ವಿಹಾರ ಇರಬೇಕು ದೇಹದಂಡನೆ ತುಂಬ ಮಾಡೋದು ಸರಿಯಲ್ಲ ಅಂಥೇಳಿ ಅದಿನ್ನೊಂದು ಹೇಳ್ತಾರೆ ಈ ಅತಿಯಾದ ದಂಡನೆ ಮಾಡಿದಾಗ ಮನಸ್ಸಿನ ಮೇಲೆ ನಿಗ್ರಹ ಮಾಡಿಕೊಂಡಾಗ ಅದು ಸುಮ್ಮನೆ ಕೂತ್ಕೊಳ್ಳುತ್ತಾ ಮನಸ್ಸು ಇದ್ದ ಹಾಗೆ ಅದು ಸ್ಪ್ರಿಂಗಿಗೆ ಜಾಸ್ತಿ ನೀವು ಒತ್ತಿದಷ್ಟು ಟಪ್ಪಂದು ಜಾಸ್ತಿ ಹಾರತ್ತೆ ಅದು ಮನಸ್ಸು ನೋಡಿ ಯಾವುದನ್ನು ಬೇಡ ಅಂತ ಓದ್ತಿರ್ತಿರೋ ಅದೇ ಬರುತ್ತೆ ಒಂದ್ಸಲ ಒಂದ್ಸಲ ಪ್ರಯೋಗ ಮಾಡಿದ್ದೆ ನಾನು ಇಲ್ಲೇ ಮಾಡಿದ್ದೆ ಎಲ್ಲರೂ ಹೇಳಿದ್ದೆ ಇನ್ನು ಮುಂದಿನ ಹತ್ತು ಸೆಕೆಂಡು ಹದಿನೈದು ಸೆಕೆಂಡು ದಯವಿಟ್ಟು ಮೊಸಳೆಗಳ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ನಾನು ಹೇಳಿದರೆ ನಿಮಗೆ ತಲೆಗೆ ಬರೋದು ಮೊಟ್ಟ ಮೊದಲು ಮೊಸಳೆನೇ ಮೊಸಳೆ ಯಾಕಂದ ಇವನು ಅಲ್ವ ಅದ್ರ ಬಗ್ಗೆ ವಿಚಾರ ಮಾಡಿಬಿಟ್ಟು ಅದೇ ಬರುತ್ತೆ ಮನಸ್ಸಿನ ಸ್ವಭಾವನೇ ಹಾಗೆ ಯಾವುದನ್ನು ನೀವು ಒತ್ತಿ ಒತ್ತಿ ಬಿಡಬೇಕು ಅಂತ ಮಾಡಿ ನಿಗ್ರಹ ಮಾಡೋಕೆ ಹೋಗ್ತೀರೋ ಅಷ್ಟೇ ಜೋರಾಗಿ ಸ್ಪ್ರಿಂಗ್ ನಂಗೆ ಜಗದ್ ಬರುತ್ತೆ ಅದು ಬಂದು ಮತ್ತೆ ಅನುಕೂಲ ಮಾಡಲ್ಲ ಮನಸ್ಸಿಗೆ ಮನಸ್ಸಿನ ಸ್ವಭಾವನೇ ಹಾಗೆ ಅದಕ್ಕೆ ಹೇಳ್ತಾರೆ ಮನಸ್ಸಿಗೆ ಅತ್ಯಂತ ಕಷ್ಟವನ್ನು ಕೊಡೋದಾಗಲಿ ತುಂಬ ಸುಲಭವನ್ನಾಗಿ ಮಾಡೋದು ಸರಿಯಲ್ಲ ಅದಕ್ಕೆ ಡಿ ವಿ ಜಿ ಮಾತು ಎಷ್ಟು ಚೆಂದ ಇದೆ ನೋಡಿ ಮುನ್ನೂರ ಎಪ್ಪತ್ನಾಲ್ಕು ತ್ರೀ ಸೆವೆನ್ ಫೋರ್ ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತಿರೆ ಭೋಜನವ ನೀಡೆನೆ ಮನಸುಮ್ಮನಿ ಹೂದೆ ಸಹಜಗಳ ಕೊಲ್ಲೆನೋವು ಹಠಯೋಗಕ್ಕಿಂತ ಸರಿ ರಾಜಯೋಗದ ಉಪಾಯ ಮಂಕುತಿಮ್ಮ ಕೆಲವರು ಬಿಗಿ ಮಾಡಬೇಕು ಅಂತಾರಲ್ಲ ಬಂಧನ ಮಾಡಬೇಕು ಅಂತಾರಲ್ಲ ಅದು ಕೇಳ್ತಾರೆ ಅವರು ಈ ಜಗದ ಗಂಧ ಈ ಜಗತ್ತಲ್ಲಿರುವಂಥ ಎಷ್ಟೊಂದು ಆಕರ್ಷಣೆಗಿದ್ದಾವೆ ಏನು ಗ್ಯಾಲರಿ ಆಫ್ ಎಕ್ಸ್ಪೀರಿಯನ್ಸಸ್ ಇದು ಅಷ್ಟೊಂದು ಆಕರ್ಷಣೆಗಿದ್ದಾವೆ ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತೀರಿ ಮನಸ್ಸಿನಲ್ಲಿ ಇದ್ದರೆ ಆಸೆಗಳನ್ನು ಇದ್ದರೆ ಭೋಜನವ ನೀಡೆನೆ ಮನಸ್ಸುಮ್ಮನಿ ಹೂುದೇ ಏಕಾದಶಿ ಇವತ್ತು ಅದು ಕಾರ್ತಿಕ್ ಏಕಾದಶಿ ಯಾವುದೋ ಒಂದು ಒಳ್ಳೆ ಹೋಟೆಲ್ ಮುಂದೆ ಹೋಗ್ತೀರಿ ವಾಸನೆ ಬರುತ್ತೆ ಏಕಾದಶಿನೇ ಯಾಕೆ ಬರಬೇಕಪ್ಪ ಇಲ್ಲಿ ಮನಸ್ಸೆಳೀತದೆ ನೀವು ದೈಹಿಕವಾಗಿ ಹೋಗ್ಲಿಕ್ಕಿಲ್ಲ ಆದರೆ ಆ ಹೊತ್ತಿಗೆ ಎಳಿತದೆ ಈ ಜಗತ್ತು ಹಾಗೆ ಆಸೆಗಳನ್ನು ಕೆಣಕುವಂಥ ಒಂದು ಚಮತ್ಕಾರಿ ಜಗತ್ತಿದು ಅದಕ್ಕೆ ಹೇಳ್ತಾರೆ ಈ ಜಗದ ಗಂಧ ಪರಿ ಪರಿ ಹಸಿವ ಕೆಣಕುತಿರೆ ಭೋಜನವ ನೀಡೆನೋ ಭೋಜನ ಕೊಡೋದಿಲ್ಲ ಅಂದರೆ ಮನಸುಮ್ಮನಿ ಹೂದೆ ಅದಕ್ಕೆ ಹೇಳ್ತಾರೆ ಸಹಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸಹಜಗಳು ಅಂದರೆ ಸಹಜವಾದ ಅಪೇಕ್ಷೆಗಳು ಸಹಜವಾದ ಅಪೇಕ್ಷೆಗಳನ್ನು ಕೊಲ್ಲು ಕೊಡಬೇಡ ಅಂತ ಹೇಳುವಂಥ ಹಠಯೋಗ ಇದೆಯಲ್ಲ ಕೊಡೋದಿಲ್ಲ ಬಿಗಿಯಾಗಿ ಮಾಡ್ತೀನಿ ಅನ್ನೋದಕ್ಕಿಂತ ಉಪಾಯ ಮಂಕುತಿಮ್ಮ ಏನು ರಾಜಯೋಗ ಉಪಾಯ ಎಷ್ಟು ಕೊಡಬೇಕೋ ಅಷ್ಟು ಕೊಡು ಎಷ್ಟು ಬೇಡವೋ ಅಷ್ಟು ನಿಗ್ರಹಿಸು ಪೂರ ಬೇಡ ಅನ್ನೋದು ಅದಕ್ಕೆ ಹೇಳ್ತಾರೆ ದೆರ್ ಈಸ್ ಆಲ್ವೇಸ್ ಡೇಂಜರ್ ಇನ್ ವರ್ಕಿಂಗ್ ಇನ್ ಎಕ್ಸ್ಟ್ರೀಮ್ಸ್ ಪೂರ್ತಿ ಬೇಡ ಅನ್ನೋದು ತಪ್ಪು ಪೂರ್ತಿ ಎಲ್ಲ ಕೊಡ್ತೀನಿ ಅನ್ನೋದು ತಪ್ಪು ಅದಕ್ಕೆ ಮಧ್ಯಮ ಮಾರ್ಗ ಅಂತ ಬುದ್ಧ ಕೂಡ ಹೇಳಿದ ಮಧ್ಯಮ ಮಾರ್ಗದಲ್ಲಿ ಇರಬೇಕು ಅಂತ ಇಲ್ಲಿ ಹೇಳ್ತಾರೆ ರಾಜಯೋಗದ ಉಪಾಯ ಎಷ್ಟು ಬೇಕೋ ಅಷ್ಟು ಕೊಡಬೇಕು ಎಷ್ಟು ಕೊಡೋದಿಲ್ವ ಅಷ್ಟು ಕೊಡೋದಿಲ್ಲ ಅನ್ನಬೇಕು ಹಾಗೆ ಮಾಡಿದಾಗ ಮಾತ್ರ ಮನಸ್ಸು ಆ ಧ್ಯಾನ ಸಾಧನವಾದ ಮನಸ್ಸು ಒಂದು ಹದಕ್ಕೆ ಬರ್ತದೆ ಈ ಮನಸ್ಸು ಒಂದೇ ಇಂಡಿಪೆಂಡೆಂಟ್ ಆಗಿರಲಲ್ಲ ಸ್ವತಂತ್ರವಾಗಿಲ್ಲ ಅದು ದೇಹದೊಳಗೆ ಕೂತ್ಕೊಂಡಿದೆ ಆದ್ದರಿಂದ ದೇಹವನ್ನು ಬಿಡೋ ಹಾಗಿಲ್ಲ ನಾವು ಕಲ್ಮಷದ ವಲ್ಮೀಕ ಪದ್ಯ ಮುನ್ನೂರ ತೊಂಬತ್ತಾರು ತ್ರೀ ನೈನ್ ಸಿಕ್ಸ್ ಕಲ್ಮಶದ ವಲ್ಮೀಕ ಎಂದೊಡಲ ಜರೆಯದಿರು ಬ್ರಹ್ಮಪುರಿ ಎಂದದನು ಋಷಿಗಳು ವರದಿಹರೋ ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೇ ನಮ್ಮ ಗುರಿಗೈ ದೀಪದೋ ಮಂಕುತಿಮ್ಮ ಎಷ್ಟು ಚಂದದ ಮಾತು ಈ ದೇಹ ಏನು ಪ್ರಯೋಜನ ಇಲ್ಲ ರೀ ಏನು ಪ್ರಯೋಜನ ದೇಹ ಅಂತನೂ ಹಂಗಿಲ್ಲ ಕೆಲಸ ಮಾಡೋದೇ ದೇಹದ ಮೂಲಕ ಅಲ್ವಾ ಮನಸ್ಸು ನಮ್ಮ ಮಕ್ಕಳನ್ನು ಕೆಲಸ ಮಾಡಿಸೋದು ದೇಹದ ಮೂಲಕ ಅದು ಇಟ್ಕೋಬೇಕು ಕಲ್ಮಶದ ವಲ್ಮೀಕ ವಾಲ್ಮೀಕ ಅಂದರೆ ಹುತ್ತ ಇದು ಬರೀ ಕೊಳಕು ತುಂಬಿದಂಥ ಒಂದು ಹುತ್ತ ಅನ್ಬೇಡ ದೇಹಕ್ಕೆ ಕಲ್ಮಶದ ವಾಲ್ಮೀಕ ಒಡಲ ಜರೆಯದಿರು ಈ ದೇಹ ಬೈಬೇಡ ಯಾಕಂದರೆ ಬ್ರಹ್ಮಪುರಿ ಎಂದಿದನು ಋಷಿಗಳು ವರದಿಹರು ಈ ದೇಹವನ್ನು ಬ್ರಹ್ಮಪುರಿ ಅಂತ ಕರೆದಿದ್ದಾರೆ ಸಾಧನೆಯ ಕ್ಷೇತ್ರ ಅಲ್ವಾ ಇದು ಸಾಧನೆಯ ಕ್ಷೇತ್ರ ಆದ್ದರಿಂದ ಬ್ರಹ್ಮಪುರಿ ಬ್ರಹ್ಮಪುರಿ ಎಂದಿದ್ದನ್ನು ಋಷಿಗಳು ಹೇಳಿದ್ದಾರೆ ವರದಿಹರು ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೇ ಏನು ಚೆಂದದ ಉದಾಹರಣೆ ಗೊತ್ತಾ ಈ ದೇಹ ಅನ್ನೋದು ಇದೆಯಲ್ಲ ಇದೊಂದು ಹಯ ಕುದುರೆ ಬರೀ ಸಣ್ಣ ಕೊಳಕ್ಕೆ ಕುದುರೆ ಅಲ್ಲ ಅದು ಹಮ್ಮುಳ್ಳ ಹಯ ಅಸಾಧ್ಯ ಶಕ್ತಿ ಇರುವಂಥ ತುಡಿತ ಇರುವಂಥ ಕುದುರೆ ಅದು ಆ ಕುದುರೆನ ಹಾಗೆ ಬಿಟ್ಟರೆ ಕಂಟ್ರೋಲ್ ತಪ್ಪು ಹೋಗುತ್ತೆ ಅದಕ್ಕೇನು ಮಾಡಬೇಕು ಹಮ್ಮೊಳ್ಳ ಹಯವ ಕಾಪಿಟ್ಟು ಚೆನ್ನಾಗಿ ಕಾಳಜಿ ಮಾಡಿ ಬೆಳೆಸಿ ಹಾಗೆ ಬಿಡೋಂಗಿಲ್ಲ ಕಡಿವಾಣ ತೊಡಿಸಿ ಕಡಿವಾಣ ಹಾಕಬೇಕು ತೊಡಿಸಿ ಕಡಿವಾಣ ತೊಡಿಸೇ ನಮ್ಮ ಗುರಿಗೈ ದಿ ಮಂಕುತಿಮ್ಮ ನನಗೆ ಎಲ್ಲಿಗೆ ಹೋಗಬೇಕು ಅನ್ನೋದು ನಾನು ಕುದುರೆನೇ ಕರ್ಕೊಂಡು ಹೋಗುತ್ತೆ ಈ ದೇಹ ಕುದುರೆ ಇದ್ದ ಹಾಗೆ ಅದನ್ನು ಇಟ್ಕೋಬೇಕು ಅದನ್ನು ಕಾಪಾಡ್ಕೋಬೇಕು ಆದರೆ ಕಡಿವಾಣವೂ ಹಾಕಬೇಕು ಹಾಕಿದಾಗ ಮಾತ್ರ ನಾನು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗ್ತದೆ ಅಂತ ಕೊನೆ ಒಂದು ಪದ್ಯ ಹೇಳ್ತಾರೆ ಇಡೀ ಈ ಧ್ಯಾನ ಯೋಗದ ಸೂತ್ರ ರೂಪವಾಗಿ ಬರುವಂಥ ಒಂದು ಪದ್ಯ ನಾನು ಯಾವಾಗಲೂ ಕಡೆ ಪದ್ಯ ಹಾಗೆ ಆರಿಸ್ಕೊಂಡಿದ್ದೀನಿ ಇಡೀ ಧ್ಯಾನ ಇಡೀ ಅಧ್ಯಾಯಕ್ಕೆ ಬರುವಂಥದ್ದು ಈ ಪದ್ಯ ಮುನ್ನೂರ ತೊಂಬತ್ತೊಂಬತ್ತು ತ್ರೀ ನೈನ್ ನೈನ್ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಕಾಯ ಮಾತ್ರದಲ್ಲ ಆ ಡಿವಿಜಿ ಎಷ್ಟು ರೂಪಕ ಕೊಡ್ತಾರಪ್ಪ ಎಷ್ಟು ಉದಾಹರಣೆ ಕೊಡ್ತಾರೆ ಇದು ಆ ಜೀವನಾನುಭವ ತುಂಬ್ಕೊಂಬಿಟ್ಟಿದೆ ಕಾಯ ಮಾತ್ರದ್ದಲ್ಲ ಆತ್ಮ ಮಾತ್ರದ್ದಲ್ಲ ಆ ಎರಡು ಒಂದಾಗಲದು ಜೀವಲೀಲೆ ತಾಯಿವಲು ನಿನಗಾತ್ಮ ಮಡದಿವಲು ಕಾಯ ಅವರಾಯವನು ಸರಿ ನೋಡು ಮಂಕುತಿಮ್ಮ ಏನು ಅದ್ಭುತ ಕ ಒಂದು ಒಂದು ಕಣ್ಮ್ ಚಿತ್ರ ಕಟ್ಟಿಬಿಡ್ತಾರೆ ಅಂದರೆ ಕಾಯ ಮಾತ್ರದುದಲ್ಲ ಬರೀ ದೇಹ ಮಾತ್ರ ಅಲ್ಲ ಬರೀ ಆತ್ಮ ಮಾತ್ರದಲ್ಲ ನಾವಿರೋದು ಆತ್ಮ ಬೇರೆ ದೇಹ ಬೇರೆ ಅಲ್ಲ ಬರೀ ಆತ್ಮ ಅಲ್ಲ ಬರೀ ದೇಹನೂ ಅಲ್ಲ ಆ ಎರಡು ಒಂದಾಗಲದು ಜೀವಲೀಲೆ ದೇಹ ಮತ್ತು ಆತ್ಮ ಎರಡೂ ಸೇರಿದಾಗ ಮಾತ್ರ ಒಂದು ಜೀವಲಿಯಲ್ಲಿ ಆಗುವಂಥದ್ದು ಚೈತನ್ಯ ಹೋದರೆದು ಬರೀ ದೇಹ ಪ್ರಯೋಜನ ಇಲ್ಲ ಬರೀ ಚೈತನ್ಯ ಇದ್ದರೆ ಆಕಾರ ಇಲ್ಲ ಕೆಲಸ ಮಾಡೋದಕ್ಕೆ ಅವೆರಡೂ ಸೇರಿಕೊಂಡಾಗ ಮಾತ್ರ ಒಂದು ಜೀವಲೀಲಿ ಆಗುವಂಥದ್ದು ಮುಂದಿನ ಉದಾಹರಣೆ ಅದ್ಭುತ ಅದು ತಾಯಿವಲು ನಿನಗಾತ್ಮ ತಾಯಿ ಒಲು ನಿನ ತಾಯಿ ಹಾಗೆ ಆತ್ಮ ತಾಯಿ ಒಲು ನಿನಗೆ ಆತ್ಮ ಒಲು ಕಾಯ ಎಷ್ಟು ಚೆನ್ನಾಗಿದೆ ನೋಡಿ ತಾಯಿ ಬರೋದು ಹೊಟ್ಟಿನಿಂದ ಬರ್ತಾಳೆ ಮಡದಿ ಆಮೇಲೆ ಬರ್ತಾಳೆ ಸಾಮಾನ್ಯವಾಗಿ ಅಲ್ವಾ ಮಡದಿ ಬರೋದು ಆಮೇಲೆ ಅದಕ್ಕೆ ಹೇಳ್ತಾರೆ ನಿನಗೆ ದೇಹ ಬರೋದು ಕಾಯ ಅದನ್ನು ಬೇಗ ಹೋಗುವಂಥದ್ದು ನಾ ಬಿಟ್ಟು ಹೋಗ್ತೀನಿ ಮದುವೆ ಆಗ್ಬೇಕಾದ್ರೆ ಎಷ್ಟೊಂದು ವರ್ಷ ಆಗಿರುತ್ತಲ್ಲ ಆಗಲಿ ಬಾ ತಾಯಿ ಜೊತೆಗಿದ್ದಾಗಿದೆ ನಿನ್ನ ಹುಟ್ಟಿನೊಂದಿಗೆ ಬರುವಂಥದ್ದು ನಿನ್ನ ಆತ್ಮ ಕೊನೆ ನಿನ್ನ ಜೊತೆಗೆ ಹೋಗುವಂಥದ್ದು ಕೂಡ ಅದಕ್ಕೆ ತಾಯಿ ಒಲು ನಿನಗೆ ಆತ್ಮ ಮಡದಿ ಒಲು ಕಾಯ ಯಾರನ್ನೂ ಬಿಡೋಂಗಿಲ್ಲ ಇದು ನಾವು ಡಿಸೈಡೆಡ್ ಟು ಬಿ ಎ ಯುನೈಟೆಡ್ ಫ್ಯಾಮಿಲಿ ಅದು ಸಪ್ರೇಟ್ ಆಗಬೇಕು ಅಂತಲ್ಲ ಕೆಲವೊಂದು ಸಲ ತಾಯಿ ಸೊಸೆ ಆಗ್ದಾಗ ಗಂಡು ಹೆಂಥ ಕರ್ಕೊಂಡು ಹೋಗಿಬಿಡ್ತಾನೆ ತಾಯಿನ ಬಿಟ್ಟು ಹೋಗ್ತಾನೆ ಅದಕ್ಕೆ ಹೇಳಿದೆ ಆತ್ಮ ಬಿಟ್ಟು ಹೋಗ್ತಿರಲ್ಲೋ ಇಲ್ಲಿ ಅದೇ ತಾನೆ ತಾಯಿ ಇವಲು ನಿನಗೆ ಆತ್ಮ ಮಡದಿವಲು ಕಾಯ ದೇಹ ಅನ್ನೋದು ಹೆಂಡತಿ ಇದ್ದ ಹಾಗೆ ಅವರಿಬ್ಬರು ಅವರ ಆಯವನ್ನು ನೋಡು ಆ ಅವರ ಆಯವನ್ನು ಸರಿ ನೋಡು ಮಂಕುತಿಮ್ಮ ಆಯ ಅಂದ್ರೆ ಅವರು ಸ್ಥಳ ಅವ್ರು ಹೇಗಿದ್ದಾರೆ ನೋಡ್ಕೋ ಇಬ್ಬರೂ ಸರಿಯಾಗಿರ್ಬೇಕು ಅವರು ಇಬ್ಬರೂ ಸರಿಯಾಗಿದ್ದರೆ ಮನಸ್ಸು ಚಂದ ಮನೆ ಚೆಂದ ಅದಕ್ಕೆ ಆತ್ಮವನ್ನು ದೇಹವನ್ನು ಬೇರೆ ಬೇರೆ ಮಾಡೋಂಗಿಲ್ಲ ನೀ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕು ಆತ್ಮವನ್ನು ಕಾಪಾಡಿಕೊಳ್ಬೇಕು ಅಂದಾಗ ಮಾತ್ರ ಧ್ಯಾನು ಸಾಕ್ಷಾತ್ಕಾರ ಆಗೋಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಧ್ಯಾನ ಯೋಗದ ಸ್ತೂತ್ರವನ್ನು ಒಂದೇ ಪದ್ಯದಲ್ಲಿ ಡಿ ವಿ ಜಿ ಕಂಡರಿಸಿದ್ದಾರೆ ಇನ್ನು ಅಧ್ಯಾಯ ಏಳು ಬಹಳ ಸುಂದರವಾದ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಅಂತ ಹಿಂದಿನ ಅಧ್ಯಾಯದಲ್ಲಿ ಧ್ಯಾನದ ಬಗ್ಗೆ ದೀರ್ಘವಾದ ವಿವರಣೆ ಬಂದಿದೆ ಅರ್ಜುನ ಮನಸ್ಸಲ್ಲಿ ಮತ್ತೊಂದು ಪ್ರಶ್ನೆ ಶುರುವಾಯಿತು ಅವನು ಹೇಳಿದೆ ಪ್ರಶ್ನೆ ಕೇಳ್ತಾನೆ ಅವನು ಹೇಳೇಬಿಟ್ಟಿದ್ದಾನೆ ಪರಿಪ್ರಶ್ನೆಯನ್ನು ಸೇವೆಯಾ ಅಂತ ಅವನು ಹೇಗೆ ಬಿಡ್ತಾನೆ ಕೇಳ್ತಾನೆ ಅವನು ಹೇಳ್ತಾನೆ ಕೃಷ್ಣ ನನಗೊಂದು ಪ್ರಾಬ್ಲಮ್ ಇದೆ ನೀನು ನನಗೆ ಧ್ಯಾನ ಹೇಳಿದೆ ಕರ್ಮ ಹೇಳಿದೆ ಕರ್ಮ ಸನ್ಯಾಸ ಹೇಳಿದೆ ಆದರೆ ನನಗೆ ಬೆಳೆಸ್ಕೊಳ್ಳೋದು ಹೇಗೆ ಅದನ್ನು ನಿನ್ನೊಳಗೆ ಪೂರ್ತಿ ಏಕತ್ರವಾಗಿ ಮನಸ್ಸನ್ನು ಉಳಿಸ್ಬೇಕಾದ್ರೆ ಏನು ಮಾಡಬೇಕು ಧ್ಯಾನ ಮಾಡಬೇಕು ಅಂತ ಹೇಳಿದೆ ಆದರೆ ನೀನು ಅಪರಂಪಾರವಾದ ರೂಪ ಅಸಾಧ್ಯವಾದಂಥ ರೂಪ ಜಗತ್ತನ್ನು ಆವರಿಸಿದಂಥ ರೂಪ ಅದು ನನಗೆ ಹಿಡ್ಕೊಳ್ಳೋದು ಹೇಗೆ ಮನಸ್ಸಲ್ಲಿ ಯಾವಾಗಲೂ ಅಲಗಾಡ್ಲಾರ್ದಂಗೆ ನಿನ್ನ ಮನಸ್ಸೇ ನಿನ್ನೆ ನಿನ್ನ ಚಿತ್ರ ನನ್ನ ಮನಸ್ಸಲ್ಲಿ ಕೂತ್ಕೊಳ್ಳೋದು ಹೇಗೆ ಅದಕ್ಕೆ ಏನು ಮಾಡ್ಬೇಕು ಹೇಳು ಅಂತ ಕೇಳ್ತಾನೆ ಭಾಳ ಒಳ್ಳೆಯ ಪ್ರಶ್ನೆ ಇದು ಅದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕರೆಯುವಂಥದ್ದು ಮುಂದೆ ವಿವರಣೆ ಬರುತ್ತೆ ಜ್ಞಾನ ಅಂತ ಏನು ವಿಜ್ಞಾನ ಅಂತರ ಏನು ಅಂತ ಮನಸ್ಸಲ್ಲಿ ನಿಮ್ಮ ಕೃಷ್ಣನ ನಿನ್ನ ನಿನ್ನೆ ಚಿತ್ರ ಬಿಟ್ಟು ಬೇರೆ ಬಂದಿರಬಾರ್ದು ಅದು ಕುಡಿಸ್ಕೊಳ್ಳೋದು ಹೇಗೆ ಅಂತ ಅದು ಕೃಷ್ಣ ಮಾತನ್ನು ಚೆಂದ ಹೇಳ್ತಾನೆ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂ ಜನ್ಮದಾಶ್ರಯ ಅಸಂಶಯಂ ಸಮಗ್ರ ಮಾಂ ಯಥ ಜ್ಞಾಸಿಸಿ ತೃಣು ನಾನು ಹೆಂಗೆ ಹೇಳ್ತೀನೋ ಹಂಗೆ ಸರಿಯಾಗಿ ಕೇಳ್ಕೊ ಐಡಿಯಲ್ ಟೀಚರ್ ಕೃಷ್ಣ ನಾನು ಹೆಂಗೆ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ನೀನು ಅಂತ ಹೇಳ್ತಾನೆ ಏನು ಹೇಳಬೇಕು ನನ್ನಲ್ಲಿಯೇ ಮನಸ್ಸಿಡಬೇಕು ನನ್ನ ಚಿತ್ರ ನಿನ್ನ ಮನಸ್ಸಲ್ಲಿ ಯಾವಾಗ ಇರಬೇಕು ಅಂದರೆ ಈ ಪ್ರಯತ್ನ ಮಾಡಬೇಕು ನನ್ನಲ್ಲಿಯೇ ಮನಸ್ಸಿಟ್ಟು ನಾನೇ ಗತಿ ಎಂದು ನಂಬಿ ನೀನು ನನ್ನನ್ನೇ ಭಜಿಸುವುದಾದರೆ ಸದಾಕಾಲ ಅದು ಸರಿಯಾದ ರೀತಿಯಲ್ಲಿ ಯಾವ ಸಂಶಯವಿಲ್ಲದೆ ನಾನು ನಿನ್ನ ಮನಸ್ಸಿನಲ್ಲೇ ಉಳಿತೇನೆ ಕಂಡೀಷನ್ಸ್ ಎಷ್ಟಿದೆ ನೋಡಿ ಅದು ಮೊದಲು ನನ್ನಲ್ಲೇ ಮನಸ್ಸಿಡಬೇಕು ಎರಡನೇದು ನನ್ನನ್ನೇ ಭಜಿಸಬೇಕು ಎರಡನೇದು ಮುಖ್ಯ ಅಂದರೆ ನನ್ನ ಸರಿಯಾದ ರೀತಿಯಲ್ಲಿ ಭಜಿಸಬೇಕು ಯಾವಾಗಲೂ ಭಜಿಸ್ಬೇಕು ಹೀಗೆ ಇರು ಅಭ್ಯಾಸ ಆಗಿ ಹೋಗುತ್ತೆ ಸರ್ ದಿವಸದ ಮೇಲೆ ಆಮೇಲೆ ನಾನು ನಿನ್ನ ಮನಸ್ಸಲ್ಲಿ ಕುತ್ಕೋತೀನಿ ಅಂತ ಹೇಳ್ತಾನೆ ಕೃಷ್ಣ ಅವನ ಮೇಲೆ ದಯ ತೋರಿಸಿದಾಗ ಅವನು ಹೇಳಿದ ಶ್ಲೋಕಕ್ಕೆ ಅತ್ಯಂತ ಸ ಸಂವಾದಿಯಾಗಿ ಬರುವಂಥ ಇನ್ನೊಂದು ಶ್ಲೋಕ ಕಗ್ಗದ್ದು ನನಗೆ ಭಾಳ ಇಷ್ಟ ಆ ಕೃಷ್ಣ ಹೇಗೆ ಹೇಳ್ತಾನೆ ಇದನ್ನು ಮಾಡಿದಾಗ ನಿನಗೆ ಭಗವಂತನ ಧ್ಯಾನ ಮನಸ್ಸಲ್ಲಿ ಕೂತ್ಕೊಳ್ಳುತ್ತದೆ ಅಂತ ಹೇಳೋದನ್ನು ಇಲ್ಲಿ ಪದ್ಯ ಒಂಬೈನೂರ ಹದಿನೆಂಟು ನೈನ್ ಒನ್ ಏಯ್ಟ್ ಇಷ್ಟೋ ಸಲ ನಾನು ಪದ್ಯ ಗಮನಿಸೇ ಇರಲಿಲ್ಲ ಮೊದಮೊದಲನ್ನ ನಂತರ ಓದ್ದಾಗನಿಸ್ತು ಇಡೀ ಅಧ್ಯಾಯದ ಬಂದುಬಿಡ್ತೈತೆ ಇದರೊಳಗೆ ಅಂತ ಆ ಕೃಷ್ಣ ಹೇಳಿದ ಶ್ಲೋಕಕ್ಕೆ ಸರಿಯಾಗಿ ಬರುವಂಥದ್ದು ನೆನೆ ನೆನೆದು ಗಹನವನು ಜೀವನ ರಹಸ್ಯವನು ಮನವ ಬಳಲಿಸಿ ಸೋಲಿಸಿರುವ ಅದು ಅದೇನು ಮಾತು ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಮಣಿಮಣಿದು ಕೈ ಮುಗಿಯೋ ಮಂಕುತಿಮ್ಮ ಅವನು ಹೇಳಿದ್ದು ಅದೇ ತಾನೇ ಕೃಷ್ಣ ಹೇಳಿದ್ದು ಮೈಯಾಸಕ್ತ ಮನಃ ನನ್ನಲ್ಲೇ ಆಸಕ್ತಿ ಇರಬೇಕು ಪಾರ್ಥ ನನ್ನ ಮನುಷ್ಯ ಅಷ್ಟು ನಾನೇ ಅಂತ ತಿಳ್ಕೊಳ್ಬೇಕು ನನ್ನನ್ನೇ ಭಜಿಸಬೇಕು ಸರಿಯಾದ ರೀತಿಯಲ್ಲಿ ಭಜಿಸಬೇಕು ಅದು ಎಲ್ಲವನ್ನೂ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನೆನೆ ನೆನೆದು ಗಹನವನು ಅತ್ಯಂತ ಗಹನವಾದಂಥ ಸತ್ವ ಏನಿದೆಯಲ್ಲ ಅದು ಭಗವತ್ ಸ್ವರೂಪ ನೆನೆ ನೆನೆದು ಗಹನವನು ಜೀವನ ರಹಸ್ಯವನು ಜೀವನದ ರಹಸ್ಯವೇ ಆ ಮೂಲ ತತ್ವ ಜೀವನ ರಹಸ್ಯವನು ಅದು ಹೇಗಿದೆ ಅಂದರೆ ಮನವ ಬಳಲಿಸಿ ಸೋಲಿಸಿರುವ ತತ್ವವನು ಎಷ್ಟು ಚೆಂದ ಅದು ಎಷ್ಟು ಜನ ಎಷ್ಟು ವರ್ಷಗಳ ಶತಶತಮಾನಗಳಿಂದ ಸಹಸ್ರ ವರ್ಷಗಳಿಂದ ಆ ಭಗವಂತನ ರೂಪ ಹೇಗಿದ್ದಿತ್ತು ಅಂತ ಚಿಂತನೆ ಮಾಡಿ ಮಾಡಿ ಸೋತು ಹೋಗಿದ್ದಾರೆ ಅದಕ್ಕೆ ಚೆಂದ ಹೇಳ್ತಾರೆ ನೋಡಿ ಮನವ ಬಳಲಿಸಿ ಸೋಲಿಸಿರುವ ತತ್ವವನ್ನು ಮನಸ್ಸನ್ನು ಬಳಲಿಸಿ ಬಿಟ್ಟಿದೆ ಅದು ಯಾವುದು ಅಂತ ಸೋಲಿಸಿ ಹೋಗಿದ್ದೇನೆ ಗೊತ್ತಾಗಿಲ್ಲ ನಮಗೆ ಅದಕ್ಕೆ ಮನವ ಬಳಲಿಸಿ ಸೋಲಿಸಿರುವ ತತ್ವವನ್ನು ಅದನ್ನು ಹೇಗೆ ಮಾಡಬೇಕು ಮನನದ ಏಕಾಂತದಲ್ಲಿ ಮೌನದ ಧ್ಯಾನದಲ್ಲಿ ಏಕಾಂತದಲ್ಲಿ ಧ್ಯಾನದಲ್ಲಿ ಮಣಿ ಮಣಿದು ಕೈ ಮುಗಿಯೋ ಮಂಕುತಿಮ್ಮ ಸದಾಕಾಲ ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು ಆ ಪದ್ಯಕ್ಕೆ ತುಂಬ ಸಂವಾದಿಯಾಗಿ ಬಂದಂಥದ್ದು ಮುಂದೆ ಭಗವದ್ಗೀತೆಯಲ್ಲಿ ಕೃಷ್ಣ ಇನ್ನೊಂದು ವಿಶೇಷತೆನೇ ಹೇಳ್ತಾನೆ ಇದು ಬಹಳ ಇದು ಅರ್ಜುನ ಕೇಳ್ತಾನೆ ಹೌದಪ್ಪ ನೀನು ರೂಪ ಸಿಗಬೇಕು ನನಗೆ ಒಂದು ರೂಪ ತೋರಿಸ್ಬಿಡಪ್ಪ ಯಾವುದನ್ನು ಮೇಲೆ ಇನ್ನು ಯಾವುದೂ ತಿಳ್ಕೊಳ್ಳೋಕೆ ಬೇಕಾಗಿಲ್ವೋ ಅಂಥದ್ದು ಯಾವುದು ಅಂತ ಅದನ್ನು ಕೃಷ್ಣ ಹೇಳ್ತಾನೆ ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯ ಶೇಷತಃ ಯ ಜ್ಞಾತ ನೇಹಭೂಯೋನ್ಯ ಜ್ಞಾತವ್ಯಂ ಅವಶಿಷ್ಯತೆ ಜ್ಞಾತಮ್ಮ ಅವಶಿಷ್ಯತೆ ಒಂದು ಸಲ ತಿಳ್ಕೊಂಡ್ಮೇಲೆ ಇನ್ನು ತಿಳ್ಕೊಳ್ಬೇಕಾದ ಯಾವುದು ಉಳಿದಿಲ್ಲ ನಿನಗೆ ಅಂಥದ್ದು ಹೇಳ್ತೀನಿ ಯಾವುದನ್ನು ತಿಳ್ಕೊಂಡ ಮೇಲೆ ಇನ್ನು ತಿಳ್ಕೊಳ್ಬೇಕಾದದ್ದು ಯಾವುದೂ ಇಲ್ಲ ಯಾವಾಗಲೂ ನಾವು ಪ್ರಯತ್ನ ಮಾಡ್ತಾ ಹೋಗ್ತೀವಿ ಹೋಲ್ ಎಜುಕೇಷನ್ ಇಸ್ ಅ ಪ್ರಾಸೆಸ್ ಆಫ್ ಗೋಯಿಂಗ್ ಫ್ರಮ್ ದ ನೋನ್ ಟು ದ ಅನ್ನೋನ್ ಗೊತ್ತಿರೋದರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗಿ ಅದನ್ನು ಗೊತ್ತು ಮಾಡ್ಕೋಬೇಕು ಮತ್ತು ಗೊತ್ತಿಲ್ಲದ್ರ ಕಡೆ ಹೋಗಬೇಕು ಜೀವನ ಪರ್ಯಂತ ಗೊತ್ತಿಲ್ಲದ ಹುಡುಕಾಡ್ತಾ ಮಾಡ್ತಾ ಹೋಗಬೇಕು ಆದರೆ ಇವನು ಹೇಳೋದೇನು ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ಮುಂದೆ ತಿಳ್ಕೊಬೇಕಾದದ್ದು ಏನೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬಿಡ್ತೇನೆ ನಿನಗೆ ಅಂತ ಹೇಳ್ತಾನೆ ವಿಶೇಷ ಹೇಳ್ತಾನೆ ಜ್ಞಾನ ಅಂದರೆ ಏನು ಅಂತ ಕೃಷ್ಣ ಹೇಳ್ತಾನೆ ಜ್ಞಾನ ಅಂದರೆ ತಿಳಿವು ಅರಿವು ಬರಬೇಕು ನನಗೆ ತಿಳಿವು ಬರಬೇಕು ವಿಜ್ಞಾನ ಅಂದರೆ ಅನುಭವ ಅಂತ ಹೇಳ್ತಾನೆ ವಿಶೇಷವಾದಂಥ ಜ್ಞಾನ ಅದು ಅನುಭವ ಬರಬೇಕು ನಮ್ಮ ಜೀವನದಲ್ಲಿ ಎರಡೂ ಆಗಬೇಕು ಒಂದು ತಿಳಿವಿರಬೇಕು ಒಂದು ಅನುಭವ ಆಗಬೇಕು ಆ ಎರಡರ ಸಂಯೋಗದಿಂದ ಮಾತ್ರ ಭಗವಂತನ ದರ್ಶನ ಸಾಧ್ಯ ಅಂತ ಹೇಳ್ತಾನೆ ಜ್ಞಾನ ವಿಜ್ಞಾನ ಎರಡೂ ಇರಬೇಕು ನಿನಗೆ ಅಂತ ಜ್ಞಾನ ಅಂದರೆ ತಿಳಿ ವಿಷಯದ ಬಗ್ಗೆ ತಿಳಿವು ಬೇಕು ಅ ವಿಜ್ಞಾನ ಅಂದರೆ ಅನುಭವ ಆಗಬೇಕು ಅಂತ ಈ ಅಂತರೀಕ್ಷನ ಎಷ್ಟು ಚೆಂದ ಹೇಳ್ತಾನೆ ಅಂದರೆ ಅದನ್ನು ಡಿ ವಿ ಜಿ ಕಂಡರಿಸಿದಂಥ ಬಗ್ಗೆ ಕೃಷ್ಣ ಹೇಳಬೇಕಾದ್ರೆ ಮತ್ತೊಂದು ಶ್ಲೋಕಲ್ಲಿ ಹೇಳ್ತಾನೆ ನೀ ಕಣ್ಣು ತೆಗೆದಾಗ ಹೊರಗಡೆ ಏನೇನು ಕಾಣಿಸುತ್ತಲ್ಲ ನೀನು ಅನುಭವಕ್ಕೆ ಬರ್ತದಲ್ಲ ಇಂದ್ರಿಯಗಳಿಗೆ ಅನುಭವ ಆಗುವಂಥದ್ದೆಲ್ಲನೂ ಅವು ಹೇಗೆ ಅಂದರೆ ರಾಶಿ ರಾಶಿ ತಂತಂದು ಒಳಗೆ ಹಾಕ್ತಾವೆ ನಿಮಗೆ ಅನುಭವಗಳನ್ನು ಇಲ್ಲಿಂದ ನಿಮ್ಮ ಮನೆಗೆ ಹೋಗಿದ್ರು ಹತ್ತು ಅನುಭವ ಆಗಿರ್ತಿ ಹತ್ತು ಜನ ನೋಡ್ತೀರಿ ಯಾರೊಬ್ಬರನ್ನ ಆ ಅನುಭವ ನನಗೆ ಹಾಗಿದ್ದ ಮನಸ್ಸಿನ ಕೀಳ್ಕೊಂಡಿದೆ ಅವು ಕಣ್ಣು ಕಿವಿ ನಾಲಿಗೆ ಚರ್ಮ ಎಲ್ಲವೂ ತಂತಂತಂತಂದು ರಾಶಿ ರಾಶಿ ಕ್ಷಣ ಕ್ಷಣಕ್ಕೆ ಹಾಕ್ತಾ ಇದ್ದಾವೆ ಅನುಭವ ಅದು ಅದು ರಾಶಿ ಹಾಕೊಂಡ್ರೆ ಏನು ಪ್ರಯೋಜನ ಕೊನೆಗೆ ಏನು ಮಾಡ್ತೀನಿ ಕಣ್ಣು ಮುಚ್ಚಿ ವಿಚಾರ ಮಾಡಿ ಯಾವುದು ಬೇಕೋ ಇಟ್ಕೋ ಬೇಡ ತೆಗೆದು ಹಾಕು ಆ ಒಳಗಡೆ ಚಿಂತನೆ ಮಾಡಿದಾಗ ಅದು ಜ್ಞಾನ ಆಗ್ತದೆ ಹೊರಗಡೆ ಇದ್ದದ್ದು ವಿಜ್ಞಾನ ಆ ಜ್ಞಾನ ವಿಜ್ಞಾನ ಎರಡೂ ಸೇರಿಕೊಂಡಾಗ ಮಾತ್ರ ಭಗವಂತನ ದರ್ಶನ ಸಾಧ್ಯ ಅಂತವನು ಹೇಳಿದ್ದನ್ನು ಡಿ ವಿ ಜಿ ಪದ್ಯದಲ್ಲಿ ಹೇಗೆ ಬರೀತಾರೆ ನೋಡಿ ಪದ್ಯ ಎಂಟುನೂರ ಐವತ್ತೊಂದು ಏಟ್ ಫೈವ್ ಒನ್ ತೆರೆದು ನೋಡು ಸತ್ವ ಮೂರ್ತಿಯ ನೃತ್ಯ ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ ಉನ್ಮುಖನು ನೀನೆರಡು ಜಗಕ್ಕೆ ಇರುತಿರಲಾಗ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಎಷ್ಟು ನಾಲ್ಕು ಸಾಲಲ್ಲಿ ಹೇಳುವಂಥದ್ದು ತೆರೆದು ನೋಡು ಚಿತ್ ಸತ್ಯ ಸತ್ವ ಮೂರ್ತಿಯ ನೃತ್ಯ ಆ ಒಳಗೆ ಚಿತ್ ಸತ್ಯ ಇದೆಯಲ್ಲ ಜಗತ್ತಿನ ಸತ್ಯ ಇದೆಯಲ್ಲ ಹೊರಗಡೆ ನರ್ತನ ಕಾಣಿಸ್ತಾ ಇದೆ ಆ ಸೃಷ್ಟಿ ಮಾಡಿದಂಥದ್ದು ಆ ಮೂಲ ಸತ್ವ ತನ್ನ ಕಣ್ಣಿಗೆ ಗೋಚರವಾಗಿ ಜಗತ್ತನ್ನು ನಡೆಸ್ತಾ ಇದೆ ಕಣ್ಣು ತೆರೆದಾಗ ಆಗುವಂಥದ್ದು ಅದಕ್ಕೆ ಹೇಳ್ತಾರೆ ಕಣ್ಣು ತೆರೆದೇ ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ ಕಣ್ಣು ಮುಚ್ಚಿ ಒಳಗಡೆ ಅಂತರಿಕ್ಷ ನೋಡಿದಾಗ ಈ ಹೊರಗಿನ ಆಟ ಆಡುವಂಥ ಏನಿದೆಯಲ್ಲ ಇದ್ರೆಲ್ಲದೂ ಸೂತ್ರ ರೂಪ ಒಳಗಡೆ ಇದೆ ಅಂತ ಗೊತ್ತಾಗುತ್ತೆ ನಿಶ್ಚಲ ಶುದ್ಧ ಸತ್ವ ಉನ್ಮುಖನು ನೀನೆರಡು ಜಗಕ್ಕೆ ಇರುತ್ತಿರಲಾಗ ನಾನು ಎರಡರಲ್ಲೂ ಇರಬೇಕು ಬರೀ ಹೊರಗಡೆ ನೋಡ್ತಾ ಇದ್ದರೆ ನೃತ್ಯ ಮಾತ್ರ ಕಾಣಿಸುತ್ತೆ ಅದು ಅನುಭವ ಮಾತ್ರ ಹೊರಗಡೆ ಬರುವಂಥದ್ದು ಆದರೆ ಒಳಗಡೆ ಕೂಡ ತಿರುಗಿಸ್ಕೊಂಡಾಗ ಅಲ್ಲಿ ವಿಜ್ಞಾನ ವಿಜ್ಞಾನ ಹೋಗಿ ಜ್ಞಾನನೂ ಆಗ್ತದೆ ಉನ್ಮುಖನು ನೀನೆರಡು ಜಗಕ್ಕೆ ಇರುತ್ತಿರಲಾಗ ಒಳಗಿನ ಜಗತ್ತಿಗೂ ಹೊರಗಿನ ಜಗತ್ತಿಗೂ ಎರಡೂ ಮುಖ ಮಾಡಿ ನಿಂತ್ಕೋಬೇಕು ನೀನು ಇದ್ದಾಗ ಮಾತ್ರ ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಹೃದಯದ ಮಧ್ಯದಲ್ಲಿ ಶಾಂತಿ ಬರೋದು ಯಾವಾಗ ಅಂದಾಗ ಹೊರಗಿನ ನೃತ್ಯವನ್ನು ಗಮನಿಸಬೇಕು ಕಣ್ಣು ತೆಗೆದಾಗ ಇರುವಂಥ ವಿಜ್ಞಾನ ಅನುಭವ ಇದೆಯಲ್ಲ ಅದು ಕಣ್ಣು ಮುಚ್ಚಿದಾಗ ಒಳಗಿರುವಂಥ ಜ್ಞಾನ ತಿಳಿವು ಅರಿವು ಇದೆಯಲ್ಲ ಅವೆರಡೂ ಸೇರಿಕೊಂಡಾಗ ಹೃನ್ಮಧ್ಯದಲ್ಲಿ ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ ಆ ಹೃನ್ಮಧ್ಯದಲ್ಲಿ ಶಾಂತಿ ಸಕ್ಕರೆ ಮುಂದೆ ಏನೂ ಬೇಕಾಗಿಲ್ಲ ನಮಗೆ ಯಾವುದನ್ನು ಮೇಲೆ ಮುಂದೆ ಏನು ಬೇಕಾಗಿಲ್ವೋ ಅದು ಸಿಗತ್ತೆ ಅಂತ ಒಂದು ಘಟನೆ ಬರ್ತದೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಚಿಕ್ಕವರಾಗಿದ್ದಾಗ ಹುಡುಗರಾಗಿದ್ದಾಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಅಲ್ಲಲ್ಲಿ ಉಪನ್ಯಾಸಕ್ಕೆ ಹೋಗಿ ಇದ್ದರು ಅವ್ರನ್ನ ಹೋದಾಗ ಭಗವಂತನ ದರ್ಶನ ಅಂತ ಮಾತಾಡ್ತಾಯಿದ್ರು ಸಲ ಮಾತಾಡಿ ಬಂದು ಸಾಯಂಕಾಲ ಮನೆಗೆ ಬಂದಿದ್ದಾರೆ ಇವ್ರ ತಂದೆ ದೇವೇಂದ್ರನಾಥ್ ಅವರು ಅವ್ರ ಸ್ನೇಹಿತರೊಬ್ಬರು ಮನೆಗೆ ಬಂದ್ರಂತೆ ಇವ್ರ ಮನೆಗೆ ಬಂದು ಹುಡುಗ ರವೀಂದ್ರನಾಥನ್ ಮಾತಾಡಿಸಿ ರವೀಂದ್ರ ಇನ್ನು ಲೆಕ್ಚರ್ ತುಂಬ ಚೆನ್ನಾಗಿತ್ತು ಸಾಯಂಕಾಲ ಇವತ್ತು ತುಂಬ ಚೆನ್ನಾಗಿ ಮಾತಾಡಿದೆ ಭಗವಂತನ ದರ್ಶನದ ಬಗ್ಗೆ ಮಾತಾಡಿದೆಲ್ಲ ನಿನಗಾಗಿದೆಯಾ ಅಂತ ಕೇಳಿದ್ರಂತೆ ಇದು ಭಾಳ ಚಂದ ಆಗಿದೆಯಾ ಅಂತ ಟ್ಯಾಗೋರು ಏನು ಹೇಳಬೇಕು ಅಂತ ಗೊತ್ತಿಲ್ಲ ಪರವಾಗಿಲ್ಲ ವಿಚಾರ ಮಾಡು ಅಂದು ಹೋಗ್ಬಿಟ್ರು ಹಿರಿಯರು ಇವರು ತಲೆಗೆ ಕೊರೆಯೋಕ್ಕೆ ಶುರು ಆಯಿತು ನಾನು ಭಗವಂತನ ದರ್ಶನ ಅಂತ ಮಾತಾಡ್ತಾ ಇದ್ದೇನೆ ನನಗೊಂದು ಕ್ಷಣ ಆದರೂ ಆಗಿದೆಯಾ ಅದು ಆದದ್ರೆ ಹೇಗಾಯಿತು ಅಂತ ಗೊತ್ತಿಲ್ಲ ಮರುದಿನ ಅದು ಇತ್ತು ಅವ್ರು ಬೆಳಗ್ಗೆ ದಿನಾಲೂ ವಾಕಿಂಗ್ ಹೋಗೋರು ಹೋಗಬೇಕಾದ್ರೆ ಆ ಕೆರೆ ಐತೆ ಕೆರೆಯಲ್ಲಿ ಬೋಟಿಂಗ್ ಹೋಗ್ಬೇಕು ಅವರು ಬೋಟಲ್ಲಿ ಕೂತ್ಕೊಂಡ್ಬಿಡೋರು ಎರಡೆರಡು ಮೂರು ಮೂರು ತಾಸು ಆ ಬೋಟ್ ಮನ್ ಕರ್ಕೊಂಡು ಹೋಗೋದು ಅವ್ನು ಹುಟ್ಟು ಹಾಕಿ ಮಧ್ಯದಲ್ಲಿ ಅವ್ರು ನಿಂತ್ಕೊಂಡ್ಬಿಡೋದು ಹಾಗೆ ಮಾಡ್ತಿದ್ದರು ಆ ಕೆರೆಗೆ ಹೋಗ್ತಿರ್ಬೇಕಾದ ದಾರಿಯಲ್ಲಿ ಹಿಂದಿನ ದಿವಸ ಮಳೆಯಾಗಿದೆ ಬಹುಶಃ ರಸ್ತೆ ತುಂಬ ಹೋಲ್ಸ್ ಇತ್ತು ಅನಿಸುತ್ತೆ ಹಂಗಿರೋದು ಒಂದೊಂದು ಸಲ ತುಂಬ ತೆಗ್ಗು 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 ಇತ್ತು ರಸ್ತೆಯಲ್ಲೆಲ್ಲ ಹಿಂದಿನ ದಿವಸ ಮಳೆಯಾಗಿದೆ ಮಳೆಯಾಗಿ ಆ ಎಲ್ಲೆಲ್ಲ ತು ತೆಗ್ಗಿತ್ತಲ್ಲ ರಸ್ತೆಯಲ್ಲೆಲ್ಲ ನೀರು ತುಂಬಿಕೊಂಡಿದೆ ಇವರು ಹೀಗೆ ಹೇಗೆ ದಟ್ಕೊಂಡು ಇದ್ದಾರೆ ಟಕ್ಕಂತ ಸೂರ್ಯೋದಯ ಆಯಿತು ಸೂರ್ಯೋದಯ ಸೂರ್ಯನ ಮೇಲೆ ಬಂದ ತಕ್ಷಣ ಸೂರ್ಯನ ಕಿರಣಗಳೆಲ್ಲ ಆ ನೀರು ನಿಂತ್ಕೊಂಡಿತ್ತಲ್ಲ ಸಣ್ಣ 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 ಗುಡ್ಡಿತ್ತು ಅಲ್ಲಿ ಅಲ್ಲಿ ಅದ್ಮೇಲೆ ಬಿತ್ತು ಒಂದು ಸಲ ಕಣ್ಣು ಮುಚ್ಕೊಂಡ್ಬಿಟ್ರು ನೋಡೋಕ್ಕಾಗಲಿಲ್ಲ ಅವ್ರಿಗೆ ಒಂದೇ ಸಲ ಪ್ರತಿಫಲನ ಆಗ್ಬಿಡುತ್ತಲ್ಲ ಅವ್ರಿಗೆ ಏನು ಅಂದ್ರೆ ಅಂದರೆ ಸೂರ್ಯ ಒಬ್ಬ ಅಲ್ಲಿ ಬಂದಾಗ ಈ ನೂರಾರು ಪಾಟ್ರೋಲ್ಸ್ ಇದಾವಲ್ಲ ಇಲ್ಲೆಲ್ಲ ಸಣ್ಣ 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 ತೆಗ್ಗಿದೆಯಲ್ಲ ಅದರೊಳಗೆ ಒಬ್ಬೊಬ್ಬ ಸೂರ್ಯ ಬಂದಂಗೆ ಅನಿಸ್ಬಿಡ್ತು ಒಂದು ಕ್ಷಣ ಮೈನ್ ಜುಮ್ ಅಂದ್ಬಿಡ್ತಾವ್ರದ್ದು ನಾನು ಒಬ್ಬ ಸೂರ್ಯನ ಅಲ್ಲಿ ನೋಡ್ತಾ ಇದ್ದೀನಿ ಸಹಸ್ರ ಸೂರ್ಯ ಇಲ್ಲಿ ಸೇರಿಕೊಂಡಿದ್ದಾರೆ ಏಕಕ್ಷರದಲ್ಲಿ ಭಗವಂತ ಎಲ್ಲ ಕಡೆಗೆ ಇರ್ಬೋದಲ್ಲ ಅಂದ್ಬಿಡ್ತು ಅಲ್ಲಿ ಕೂತ್ಕೊಂಡ್ಬಿಟ್ರು ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಮನಸ್ಸಿಗೆ ಸಾಯಂಕಾಲ ಮುದುಕರ ಮನೆಗೆ ಹೋದ್ರಂತೆ ಇವರು ದೇವೇಂದ್ರನಾಥ್ ಠಾಕೂರ್ ಅವರು ಸ್ನೇಹಿತರು ಬಂದಿದ್ದಲ್ಲ ಮನೆಗೆ ಹೋದ್ರಂತೆ ಮನೆಗೆ ಹೋದ ತಕ್ಷಣ ನೀನೇ ನಮ್ಮ ಮನೆಗೆ ಬಂದಿದ್ದರೂ ಉತ್ತರ ಆಗಲಿಲ್ಲ ಅಂತ ಅವ್ರು ಹೇಳಿದಂತೆ ಏನು ಮಾತಾಡಬೇಕಾಗಿಲ್ಲ ನಿನಗೆ ಆಗಿದೆ ಹೋಗು ಅಂದ್ರಂತೆ ಅಷ್ಟೇ ಆಗಿದೆ ಅಂತ ಹೇಳ್ಕೋಬೇಕಾಗಿಲ್ಲ ಕಣ್ಣಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅಂತ ಅದು ಶಾಂತಿ ಸಿಗಬೇಕಾದ್ರೆ ಈ ಎರಡನ್ನೂ ಇರಬೇಕು ಹೊರಗಿನ ನೃತ್ಯ ನೋಡಬೇಕು ಒಳಗಿನ ಶು ಶುದ್ಧ ಶಕ್ತಿಯ ಸತ್ವವನ್ನು ನೋಡಬೇಕು ಅಂತ ಹೇಳ್ತಾರೆ ಮುಂದೆ ಈ ಅಧ್ಯಾಯದಲ್ಲಿ ಭಗವಂತ ಪ್ರಕೃತಿಯ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾನೆ ಈ ಪ್ರಕೃತಿಯನ್ನು ನಾನೇ ಮಾಡಿದ್ದು ಎರಡು ಥರದ ಪ್ರಕೃತಿ ಇದೆ ಅವ ನನ್ನೊಳಗೆ ಒಂದು ಅಪರಾ ಪ್ರಕೃತಿ ಇನ್ನೊಂದು ಪರಾ ಪ್ರಕೃತಿ ಅಂತಿದೆ ಎಷ್ಟು ಚಂದದ ಮಾತು ಹೇಳ್ತಾ ಹೋಗ್ತಾನೆ ಪ್ರಕೃತಿಯಲ್ಲಿ ಎರಡು ರೀತಿ ಅಪರ ಪ್ರಕೃತಿ ಮತ್ತು ಪ್ರಕೃತಿ ಅಪರ ಪ್ರಕೃತಿಯದು ಹೊರಗೆ ಕಾಣಿಸುವಂಥದ್ದು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುವಂಥದ್ದು ಅವು ಎಂಟು ಅಂತ ಹೇಳ್ತಾನೆ ಎಂಟು ಗುಣಗಳು ಯಾವುದು ನಮ್ಮ ಐದು ಪಂಚೇಂದ್ರಿಯಗಳು ಅದರ ಜೊತೆಗೆ ಬುದ್ಧಿ ಮನಸ್ಸು ಅಹಂಕಾರ ಈ ಮೂರು ಸೇರಿದರೆ ಎಂಟು ಈ ಎಂಟು ಗುಣಗಳಿಗೆ ಸಿಗುವಂಥದ್ದು ಇದೆಯಲ್ಲ ಇದು ಹೊರ ಕಾಣಿಸುವಂಥ ಪ್ರಪಂಚ ಇದು ಅಪರಾಪ್ರಕೃತಿ ಇದು ಕಣ್ಣಿಗೆ ಕಾಣಿಸುವಂಥದ್ದು ಜೀವದ ಅನುಭವಕ್ಕೆ ಬರುವಂಥದ್ದು ನಾನು ಅದೇ ಹೇಳಿ ಮತ್ತೆ ಹೇಳ್ತಾ ಇದ್ದೀನಿ ಅನುಭವಕ್ಕೆ ಬರುವಂಥದ್ದು ಇನ್ನು ಅನುಭವವನ್ನು ದಾಟಿ ಹೋಗುವಂಥದ್ದು ಇನ್ನೊಂದಿದೆ ಅದು ಪರಾಪ್ರಕೃತಿ ಅಂತ ಹೇಳ್ತಾನೆ ಆ ಪರಾಪ್ರಕೃತಿ ಹೇಗಿದೆ ಅಂದರೆ ಕಣ್ಣಿಗೆ ಕಾಣಿಸಲ್ಲ ಕಣ್ಣಿಗೆ ಕಾಣಿಸೋಲ್ಲ ಆದರೆ ಈ ಪ್ರಕೃತಿ ಆಗಿರೋದಕ್ಕೆ ಅದೇ ಕಾರಣ ಎಷ್ಟು ಚೆನ್ನಾಗಿದೆ ನೋಡಿ ಹೊರಗಡೆ ಆಟ ಆಡಿಸೋರೊಬ್ಬರು ಪಪೆಟ್ ಆಡಿಸ್ತಿರ್ತಾನೆ ಆ ಪಪೆಟ್ಟು ಹೀಗೆ ಕೈ ಕಾಲೆಲ್ಲ ಮಾಡ್ತಾ ಇರುತ್ತೆ ಅದು ಸ್ವಂತ ಮಾಡೋಲ್ಲ ಅದು ಯಾರೊಬ್ಬರ ಮೇಲೆ ಮಾಡ್ತಾ ಇರ್ತಾನೆ ಅವನು ಕಾಣಿಸೋಲ್ಲ ಈ ಜಗತ್ತನ್ನು ಹೇಳ್ತಾರೆ ಪರಾಪ್ರಕೃತಿ ಅನ್ನುವಂಥದ್ದು ಎಲ್ಲ ಜೀವಿ ಒಳಗೊಳಗೆ ಸೇರಿಕೊಂಡು ಇದನ್ನು ಮಾಡುವಂಥದ್ದು ಅದರ ಹೊರಗಡೆ ಕಾಣಿಸುವಂಥದ್ದು ಅಪರಾಪ್ರಕೃತಿ ಪ್ರಕೃತಿ ಭೌತಿಕವಾಗಿ ಕಾಣಿಸುವಂಥದ್ದು ಅಪರಾಪ್ರಕೃತಿ ಪ್ರಕೃತಿ ಆದರೆ ಕಾಣಿಸದೆ ಅದೆಲ್ಲವನ್ನು ಸೃಷ್ಟಿ ಮಾಡಿ ನಡೆಸುವಂಥದ್ದು ಅಂತ ಅದರ ಬಗ್ಗೆ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ ಅಪರೇಯ ಮಿತಂ ಸ್ವನ್ಯಾಮ್ ಪ್ರಕೃತಿಂ ಶ್ ಪರಾಂ ಜೀವಭೂತ ಯಯೇದಂ ಯಯೇದಂಧಾರ್ಯತೆ ಜಗತ್ ಮಹಾಬಾಹು ಅರ್ಜುನ ಇದು ನನ್ನ ಪರಾಪ್ರಕೃತಿ ಆ ಪರಾಪ್ರಕೃತಿ ಬಗ್ಗೆ ಶ್ಲೋಕ ಹೇಳಿಲ್ಲ ಪರಾಪ್ರಕೃತಿ ಬಗ್ಗೆ ಇದು ನನ್ನ ಪರಾಪ್ರಕೃತಿ ಅದು ಜೀವಭೂತವಾಗಿದ್ದು ಈ ಜಗತ್ತೇ ನಡೀತಾ ಇದೆಯಲ್ಲ ಆ ಪರಾಪ್ರಕೃತಿಯಿಂದಾನೇ ನಡೀತಾ ಇರೋದು ಅದು ಎಲ್ಲೆಲ್ಲಿದೆ ಎಲ್ಲ ಕಡೆಯೂ ಇದೆ ಪ್ರತಿಯೊಂದು ಜೀವ ಸೇರಿಕೊಂಡಿದೆ ಈ ಪರ ಅಪರ ಎರಡೂ ಸೇರೆ ಜಗತ್ತಾದದ್ದು ನಿಮ್ಮ ಕಣ್ಣಿಗೆ ಕಾಣಿಸೋದು ಹೊರಗಡೆ ಅಪರಾಪ್ರಕೃತಿ ಯಾರು ಬರೀ ಅದರಲ್ಲೇ ಕಳೆದು ಹೋಗ್ತಾರೋ ಅವ್ರಿಗೆ ವಿಜ್ಞಾನ ಜ್ಞಾನ ವಿಜ್ಞಾನ ಸಿಗೋಲ್ಲ ಅವ್ರು ಬರೀ ವಿಜ್ಞಾನದಲ್ಲೇ ಇರುವಂಥವ್ರು ಬರೀ ಹೊರಗಿನ ಪ್ರಪಂಚ ನೋಡ್ಕೊಂಡಿದ್ದವರು ಅನುಭವಮುಖವಾಗಿದ್ದಂಥವ್ರು ಕೆಲವರು ಕಲಿ ತಿಳ್ಕೋತಾರೆ ಹೊರಗೆ ಇಷ್ಟೊಂದು ಜಗತ್ತು ನಡೀತಿರ್ಬೇಕಾದ್ರೆ ಒಳಗೊಂದೇನೋ ಶಕ್ತಿ ನಡೆಸ್ತಾ ಇರಬೇಕಲ್ಲ ಅಂತ ನೋಡ್ತಾರಲ್ಲ ಅವ್ರಿಗೆ ಪರಾಪ್ರಕೃತಿ ಕಾಣಿಸುತ್ತೆ ಅಂತ ಅದು ಪರಾಪ್ರಕೃತಿ ಬಗ್ಗೆ ಒಂದು ಪದ್ಯ ಇದೆ ಡಿ ವಿ ಜಿ ಬರೆದದ್ದು ಅದು ಪರಾಪ್ರಕೃತಿಯನ್ನು ಡಿಫೈನ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಪದ್ಯ ನಲವತ್ತ್ಮೂರು ಫೋರ್ ತ್ರೀ ಮೇಲೆ ಕೆಳಗೆ ಒಳಗೆ ಬಳಿ ಸುತ್ತಲೂ ಎತ್ತೆತ್ತಲುಂ ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲಹರಿಯೊಂದು ಧೂಳಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ ಆ ಶಕ್ತಿ ಹೇಗಿದೆ ಪರಾಪ್ರಕೃತಿ ಅಂತ ಹೇಳ್ತಾರೆ ಹೇಗಿದೆ ಅಂದರೆ ಮೇಲೆ ಕೆಳಗೊಳಗೆ ಬಳಿ ಸುತ್ತಲೆ ಎತ್ತೆತ್ತಲು ಎಲ್ಲಿ ಇಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅದು ಮೇಲೆ ಇದೆ ಕೆಳಗಿದೆ ಒಳಗಿದೆ ಬಳಿ ಇದೆ ಸುತ್ತಲೂ ಇದೆ ಎತ್ತೆತ್ತಲೂ ಇದೆ ಮೂಲೆ ಮೂಲೆಯಲ್ಲಿ ವಿದ್ಯುಲ್ಲತೆ ವಿದ್ಯುಲ್ಲಹರಿ ಒಂದು ಕಣ್ಣಿಗೆ ಕಾಣಿಸದ ಹಾಗೆ ವಿದ್ಯುತ್ ಕಾಣಿಸಿಲ್ಲ ನಮಗೆ ವಿದ್ಯುತ್ತಿನ ಪ್ರಭಾವ ಕಾಣಿಸುತ್ತೆ ನಮಗೆ ಇದು ಬೆಳಕಿನ ಕಾಣಿಸುತ್ತಲ್ಲ ಪ್ರಭಾವ ಇದು ನನಗೆ ಅಪರ ಆ ಬೆಳಕು ಬರೋ ಕಾಣವಾಗ ಕಾ ಕಾರಣವಾದಂಥ ಶಕ್ತಿ ಇದೆಯಲ್ಲ ಅದು ಪರ ಬೆಳಕು ಕಾಣಿಸುತ್ತೆ ಆದರೆ ಬೆಳಕಿನ ಮೂಲ ನನಗೆ ಕಾಣಿಸಲ್ಲ ಹಾಗೇ ಮೂಲೆ ಮೂಲೆಯಲ್ಲಿ ಒಂದು ಧೂಲಿಕಣ ನೋಡಿ ಧೂಲಿಕಣ ಭೂಗೋಳ ರವಿಚಂದ್ರ ತಾರೆಗಳ ಚಾಲಿಪುದು ಬಿಡುಗೊಡದೆ ಮಂಕುತಿಮ್ಮ ಒಂದು ಕ್ಷಣ ಬಿಡಲಾರದೆ ಅವರೆಲ್ಲರನ್ನು ಚಲಿಸುವ ಹಾಗೆ ಮಾಡುವಂಥದ್ದು ಶಕ್ತಿ ಇದೆಯಲ್ಲ ಅದೇ ಪರಾಪ್ರಕೃತಿ ಅಪರ ಪ್ರಕೃತಿಗೆ ಮೂಲವಾಗಿ ನಿಂತು ನಡೆಸುವಂಥದ್ದು ಈ ಪ್ರಕೃತಿ ಪುರುಷರ ಸಂಯೋಗದಿಂದಾನೇ ಸೃಷ್ಟಿ ಸಮಸ್ತ ಸೃಷ್ಟಿ ಆದಂಥದ್ದು ಅದಕ್ಕೆ ಪ್ರಕೃತಿ ಇಲ್ಲದೇ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮಲ್ಲಿ ಯಾವಾಗಲೂ ಹಾಗಿದೆ ಎರಡು ಪಕ್ಷಿಗಳು ಅಂತ ಹೇಳ್ತೀವಿ ಭಾಳ ಫೇಮಸ್ ಅದು ಅವೆರಡು ಪಕ್ಷಿ ಕೂತ್ಕೊಂಡಾಗ ಒಂದು ಕೆಲಸ ಮಾಡ್ತಾ ಇದ್ದೇನೋ ಬರೀ ನೋಡ್ತಾ ಇದೆ ಅಂತ ಪ್ರಕೃತಿ ಕೆಲಸ ಮಾಡ್ತಾ ಇರ್ತೆ ಪುರುಷ ಸಾಕ್ಷೀಭೂತವಾಗಿ ನೋಡ್ತಾ ಇರ್ತಾನೆ ಅಂತ ಎರಡೂ ಬೇಕು ಎರಡು ಆದಾಗಲೇ ಪ್ರಪಂಚ ಸೃಷ್ಟಿಯಾಗುವಂಥದ್ದು ಅದಕ್ಕೆ ಕೇಳ್ತಾರೆ ಪ್ರಕೃತಿ ಇಲ್ಲದೆ ಕಲ್ಪನೆ ಮಾಡ್ಕೊಳ್ಳಿ ಪ್ರಕೃತಿ ಇಲ್ಲದೆ ಹೋದರೆ ಪುರುಷನಿಗೆ ವ್ಯಕ್ತ ಆಗೋ ಅವಕಾಶ ಇಲ್ಲ ಬರೀ ಮೂಲ ಶಕ್ತಿ ಬರೀ ಎಲೆಕ್ಟ್ರಿಕ್ ಕರೆಂಟ್ ಇದ್ದರೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಕರೆಂಟ್ ಇದೆ ಅಂತ ಬೆಳಕಿದ್ರೆ ತಾನೇ ಗೊತ್ತಾಗೋದು ಓಹೋ ಆ ವಿದ್ಯುತ್ ಶಕ್ತಿಯಿಂದ ಬಂತು ಅಂತ ಆ ಮೂಲ ಶಕ್ತಿ ಪ್ರಕಟ ಆಗಬೇಕಾದ್ರೆ ಈ ಅಪರ ಶಕ್ತಿ ಬೇಕು ಬರೀ ಮೂಲ ಬಲ್ಬ್ ಒಂದೇ ಇದೆ ಕರೆಂಟ್ ಇಲ್ಲ ಅಂದರೆ ಏನಾಗೋಲ್ಲ ಆ ಮೂಲ ಶಕ್ತಿನೂ ಬೇಕು ಅದಕ್ಕೆ ಹೇಳ್ತಾರೆ ಅವರು ಪ್ರಕೃತಿ ಇಲ್ಲದೆ ಪುರುಷನಿಗೆ ವ್ಯಕ್ತವಾಗುವಂಥ ಅವಕಾಶ ಇಲ್ಲ ಅದರಂತೆ ಪ್ರಕೃತಿ ಕೂಡ ಪುರುಷನ ವಿನ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಇಬ್ಬರೂ ಬೇಕವ್ರು ಇಬ್ಬರು ಬೇಕಾದಾಗ ಹೇಳ್ತಾರೆ ಅದಕ್ಕೊಂದು ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ ಏತದ್ಯೋನೀನಿ ಭೂತಾನಿ ಸರ್ವಾಣಿ ತುಪಧಾರಯ್ಯ ಅಹಂ ಕೃತ್ಸ್ನಸ್ಯ ಜಗತ್ತ ಪ್ರಭೋಹ ಪ್ರಲಯಸ್ಥತ ಜಗತ್ತನ್ನು ಸೃಷ್ಟಿ ಮಾಡೋದು ಪ್ರಳಯ ಮಾಡೋದು ನಾನೇ ಮಾಡೋದು ನಾ ಮಾಡೋದು ಎರಡರ ಮೂಲಕನೇ ಮಾಡುವಂಥದ್ದು ಈ ಪರ ಅಪರ ಪ್ರಕೃತಿಗಳಿಂದಾನೇ ಜೀವರಾಶಿಗಳ ಸೃಷ್ಟಿ ಮಾಡ್ತೇನೆ ಜಗತ್ತನ್ನು ಸೃಷ್ಟಿ ಮಾಡ್ತೇನೆ ಜಗತ್ತನ್ನು ನಾಶ ಮಾಡ್ತೇನೆ ಅಂತ ಟ್ವೆಂಟಿ ಫಸ್ಟ್ ಡಿಸೆಂಬರ್ ಆದಮೇಲೂ ಏನಾಗಲ್ಲ ಅದರಿಂದ ಅದರಿಂದ ಅದು ಮಾಡೋದು ನಾನೇ ಅಂತ ಹೇಳ್ತಾನೆ ಇದನ್ನು ಜಡ ಮತ್ತು ಜೀವ ಹೇಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ಚಲನಶೀಲವಾದದ್ದು ಒಂದು ಚಲನಕ್ಕೆ ಕಾರಣವಾಗುವಂಥದ್ದು ಈ ಬೆಸ್ಟ್ ಎಕ್ಸಾಂಪಲನ್ನು ಅಂದರೆ ಮಕ್ಕಳಿಗೆ ನಾವು ಕೀಲಿ ಕೊಟ್ಟರೆ ಓಡುವಂಥ ಒಂದು ಕಾರು ಒಂದು ಗಾಡಿ ಕೊಡಿಸ್ತೇವೆ ಆ ಕೀಲಿ ಕೊಟ್ಬಿಡೋದು ಅದು ಬಿಟ್ಬಿಡ್ತೀವಿ ಅದು ಓಡ್ತಾ ಇರುತ್ತೆ ಓಡೋದು ಮಾತ್ರ ಕಾಣಿಸುತ್ತೆ ಅದು ಓಡುವ ಹಾಗೆ ಶಕ್ತಿ ಕೊಟ್ಟಿದ್ದೀವಲ್ಲ ಹಿಂದಿನ ಅದು ಕಾಣಿಸೋಲ್ಲ ಅವೆರಡನ್ನೂ ಸೇರಿಸಿ ಡಿ ವಿ ಜಿ ಅದ್ಭುತವಾಗಿ ಬರೀತಾರೆ ಆ ನಂಬರು ಚೆನ್ನಾಗಿದೆ ಅದು ಒನ್ 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 ಭಾಳ ಚೆನ್ನಾಗಿರೋ ಪದ್ಯ ಜಡವೆಂಬುದೇನು ಎಷ್ಟು ಚೆಂದ ಡೆಫಿನಿಷನ್ ನಮಗೆ ಎಷ್ಟೋ ಸಲ ಅನಿಸುತ್ತೆ ಸಂಸ್ಕೃತ ಬರೋಲ್ಲ ಅಂತ ಒದ್ದಾಡ್ತೀವಿ ನಾವು ಇದನ್ನು ಓದಿದಾಗ ನಮ್ಮ ಮನಸ್ಸಿಗೆ ಹಾಗೆ ಎಷ್ಟು ಸುಲಭದ ಉದಾಹರಣೆಗಳನ್ನು ಕೊಡ್ತಾರೆ ಡಿ ವಿ ಜಿ ಅಂತ ಅನಿಸುತ್ತೆ ಜಡವೆಂಬುದೇನು ಜಡ ಅಂದರೆ ಏನು ಸೃಷ್ಟಿಯಲ್ಲಿ ಚೇತನ ಸುಪ್ತಿ ಅಡಗೆ ನಿದ್ರಿಪೋದಲ್ಲಿ ಚೈತನ್ಯದಗ್ನಿ ಮಿಡಿಯ ಪರಸತ್ವ ವಿದ್ಯುತ್ ದೀಪ್ತಿಯದನಾಗ ನಡೆಯುವುದದು ಜೀವಿ ಮಂಕುತಿಮ್ಮ ಜೀವಿ ಜಡ ವ್ಯತ್ಯಾಸ ಹೆಂಗೆ ಹೇಳ್ತಾರೆ ನೋಡಿ ಜಡ ಅಂದರೆ ಏನು ಜಡವೆಂಬುದೇನು ಸೃಷ್ಟಿಯಲ್ಲಿ ಚೇತನ ಸುಪ್ತಿ ಸೃಷ್ಟಿಯೊಳಗೆ ಚೈತನ್ಯ ಇದೆಯಲ್ಲ ಮೂಲ ಚೈತನ್ಯ ಕಾಣಿಸೋಲ್ಲ ಸುಪ್ತವಾಗಿದೆ ಅದು ಜಗತ್ತು ನಡೀತಾ ಇದೆ ಸುಪ್ತವಾಗಿದೆ ಫಾರ್ ಎಕ್ಸಾಂಪಲ್ ಕಾರ್ ಇದೆ ಬಸ್ ಇದೆ ಲಾರಿ ಇದೆ ಟ್ರೈನ್ ಇದೆ ಒಳಗಡೆ ಒಂದು ಅದಕ್ಕೊಂದು ಆಹಾರ ಬೇಕಲ್ಲ ಪೆಟ್ರೋಲು ಡೀಸೆಲು ಏನೋ ಬೇಕಲ್ಲ ಅದಕ್ಕೆ ಅದು ಕಾಣಿಸೋಲ್ಲ ಗಾಡಿ ಹೋಗೋದು ಕಾಣಿಸುತ್ತೆ ಪೆಟ್ರೋಲ್ ಮುಗಿದು ಹೋಗಲಿ ಗಾಡಿ ನಿಂತು ಹೋಗುತ್ತೆ ಆ ಮೂಲ ಅದು ಕೇಳ್ತಾರೆ ಜಡ ಅಂದರೆ ಏನು ಸೃಷ್ಟಿಯಲ್ಲಿ ಚೇತನ ಸುಪ್ತಿ ಚೈತನ್ಯ ಸುಪ್ತವಾಗಿದ್ದಾಗ ಅಡಗಿ ನಿದ್ರಿಪದಲ್ಲಿ ಚೈತನ್ಯದ ಅಗ್ನಿ ಒಳಗೆ ಚೈತನ್ಯ ಅನ್ನುವಂಥ ಅಗ್ನಿ ಅಡಗಿ ನಿದ್ರಿಸ್ತದೆ ಕಾಣಿಸ್ತಾ ಇಲ್ಲ ಆರು ಹೋಗಿದೆ ಅನ್ನಲಿಲ್ಲ ಅಡಗಿ ನಿದ್ರಿಪದಲ್ಲಿ ಚೈತನ್ಯದ ಅಗ್ನಿ ಮಿಡಿಯ ಪರಸತ್ವ ಆ ಒಂದು ಸಲ ಜಡ ಓಸ್ತಿದ್ರೊಳಗೆ ಚೈ ಪರಸತ್ವ ಅನ್ನೋದು ಮಿಡಿದು ಬಿಟ್ಟರೆ ಚಾಲನೆ ಆಗಿಬಿಟ್ರೆ ವಿದ್ಯುತ್ ದೀಪ್ತಿ ಅದನ್ನಾಗ ಕರೆಂಟ್ ಬಂದರೆ ಹೇಗೆ ಆಗುತ್ತೋ ಹಾಗೆ ನಡೆಯುವುದದು ಜೀವಿವಲು ಮಂಕುತಿಮ್ಮ ಇದೊಂದು ಉದಾಹರಣೆ ನನಗೆ ಭಾಳ ಚುಪ್ಪ ಹಿರಿಯರು ಹೇಳಿದ್ರು ನನಗೆ ಒಂದು ಒಳ್ಳೆ ಕಾರು ಅಂತ ಇಟ್ಕೊಳ್ಳಿ ವಿಮಾನ ಅಂತ ಇಟ್ಕೊಳ್ಳಿ ಎಲ್ಲ ಭಾಗ ಬಿಚ್ಚಿಟ್ಬಿಡಿ ಅಸೆಂಬ್ಲಿ ಹಾಗೆ ಮಾಡುತ್ತಾನೆ ಎಲ್ಲ ಬಿಚ್ಚಿಟ್ಟು ನೋಡಿ ಒಂದು ಪಾತ್ರಕ್ಕೂ ಜೀವ ಇಲ್ಲ ಒಂದು ಭಾಗಕ್ಕೂ ಜೀವ ಇಲ್ಲ ಎಲ್ಲ ತಗಡು ಅಲ್ಯೂಮಿನಿಯಮು ಕಾಜು ಪ್ಲಾಸ್ಟಿಕ್ಕು ಇಂಥವೆ ತಾನೇ ಎಲ್ಲ ಇರೋದು ಆದರೆ ಎಲ್ಲವನ್ನೂ ಸರಿಯಾಗಿ ಒಂದೊಂದು ಪ್ರತಿಯೊಂದು ಎಲ್ಲಿರಬೇಕು ಆ ಜಾಗದಲ್ಲಿಟ್ಟು ಬೋಲ್ಟ್ ನಟ್ಟು ಹಾಕಿ ಒಳಗೊಂಚೂರು ಪೆಟ್ರೋಲ್ ಹಾಕಿ ಥೀ ತರಿಸಿದರೆ ಸುಂಗಿ ಅಂತ ಮೇಲೆ ಹೋಗುತ್ತೆ ವಿಮಾನ ಜೀವ ಬಂತೆ ಹೇಗೆ ಅದಕ್ಕೆ ಅಂತ ನಿರ್ಜೀವವಾದ ವಸ್ತುಗಳಿಂದ ಮಾಡಿದಂಥ ಒಂದು ವಿಮಾನ ಹಾರ್ ಹೋಗೋದು ಹೇಗೆ ನಡೆಯೋದು ಹೇಗೆ ಈ ನಮ್ಮದು ಹಾಗೆ ಅಲ್ವಾ ಈ ಕೈ ಕತ್ತರಿ ಸಿಟ್ಟುಬಿಟ್ರೆ ಏನು ಮಾಡೋಕ್ಕಾಗಲ್ಲ ಅದು ಅದೊಂದು ಯಂತ್ರ ಅಷ್ಟೇ ಒಂದು ವಿಭಾಗ ಅಷ್ಟೇ ಅದಕ್ಕೆ ಹೇಳ್ತಾರೆ ಅದನ್ನು ಅಡಗಿ ನಿದ್ರೀಪದಲ್ಲಿ ಚೈತನ್ಯದಗ್ನಿ ಮಿಡಿಯ ಪರಸತ್ವ ಒಂದು ಸತ್ವ ಅದರೊಳಗೆ ಮಿಡಿಬೇಕು ಹೇಗೆ ವಿದ್ಯುತ್ ದೀಪ್ತಿಯದ ನಾಗ ವಿದ್ಯುತ್ ಶಕ್ತಿ ಹಾಗೆ ಒಳಗೆ ಬಂದ ತಕ್ಷಣ ಜೀವಿ ಒಲು ಮಂಕುತಿಮ್ಮ ಅದೇ ಜಡವೇ ಜೀವಿ ಹಾಗೆ ನಡೆಯೋಕ್ಕೆ ಶುರುವಾಗುತ್ತೆ ಅಂತ ಇನ್ನೊಂದು ಪದ್ಯ ಇದೆ ಅದು ಹತ್ತಿರ ಇರುವಂಥದ್ದು ನೂರ ಎಂಟು ಒನ್ ಝೀರೋ ಏಯ್ಟ್ ಅದು ಇನ್ನೂ ಸ್ಪಷ್ಟ ಮಾಡಿಬಿಡ್ತಾರೆ ಜಡವೇನು ಜೀವವೇನು ಜಡ ಅಂದ್ರೇನು ಜೀವ ಅಂದ್ರೇನು ಚೈತನ್ಯ ರೆಡಿಯಲ್ಲಿ ಜಡಲೋಕ ಎಷ್ಟು ಸಿಂಪಲ್ ಹೇಳ್ಬಿಡ್ತಾರೆ ಚೈತನ್ಯ ನಿದ್ರಿಸಿರುವಡೆ ಎಲ್ಲ ಜಡಲೋಕ ಕಲ್ಲು ಕಡ್ಡಿ ಕಸ ಚೈತನ್ಯ ಎಲ್ಲಿ ನಿದ್ರೆ ಮಾಡುತ್ತೋ ಅದೆಲ್ಲ ವಸ್ತು ಜಡವೆ ಕಲ್ಲು ಕಡ್ಡಿ ಕಸ ಇದ್ದ ಹಾಗೆ ಅಡಗಿದ್ದ ಚೈತನ್ಯ ಎಚ್ಚರಲು ಒಳಗಿದ್ದಿದ್ದಂಥ ಚೈತನ್ಯ ಎಚ್ಚರ ಆದ ತಕ್ಷಣ ಜಂತು ಜಗ ಆ ಜಗತ್ತೇ ಜಂತು ಆಗಿಬಿಡ್ತದೆ ಮೂವರು ಶುರು ಆಗುತ್ತದೆ ಅದಕ್ಕೆ ಕೊನೆಗೊಂದು ಸಾಲು ಹೇಳ್ತಾರೆ ಅದ್ಭುತವಾದ ಡೆಫಿನೇಷನ್ ಅಪ್ಪ ಅದು ಜಡವೆ ಜೀವದ ವಸತಿ ಮಂಕುತಿಮ್ಮ ಜಡವೇ ಜೀವದ ವಸತಿ ಜೀವ ಇದೆ ಜಡ ಬೇಕಲ್ಲ ಈ ದೇಹ ಇದೆ ಜಡ ಇದು ಒಂದು ಸಲ ಚೈತನ್ಯ ಹೋಯಿತು ಅವರು ಹೋಗಿ ಅದು ಆಗತ್ತೆ ಎಷ್ಟು ಅದ್ಭುತ ನೋಡಿ ಒಳಗೆ ಚೈತನ್ಯ ಇರೋ ತನಕ ಅವರು ಅವ್ರು ರಾಷ್ಟ್ರಪತಿ ಆಗಿರ್ಬೋದು ಆಗಿರ್ಬೋದು ಆ ಚೈತನ್ಯ ಹೋದ ಮರುಕ್ಷಣ ರಾಷ್ಟ್ರಪತಿಯವರ ದೇಹ ಅದು ಅವರು ಹೋಗ್ಬಿಡ್ತು ಅದು ಹೋ ಚೈತನ್ಯ ಇದೆಯಲ್ಲ ಅದು ಯಾವಾಗ ದೇಹ ಒಂದು ಒಂದು ದೊಡ್ಡ ಪ ಸ್ಥಾನ ಕೂತ್ಕೊಂಡಿತ್ತು ಅಂದರೆ ಈ ದೇಹದೊಳಗೆ ಜಡದೊಳಗೆ ಆ ಜೀವ ಮಿಡಿದಾಗ ಅದು ಕೇಳ್ತಾರೆ ಅವರು ಅಡಗಿದ್ದ ಚೈತನ್ಯ ಎಚ್ಚರಲು ಜಂತು ಜಗ ಆ ಜಗ ಜಡ ಇತ್ತಲ್ಲ ಚಲನಶೀಲವಾಯಿತು ಜಡವೇ ಜೀವದ ವಸತಿ ಮಂಕುತಿಮ್ಮ ಈ ಜಡ ಇಲ್ಲದಿದ್ರೆ ಜೀವಕ್ಕೆ ಅರ್ಥ ಇಲ್ಲ ಬರೀ ಜೀವ ಇಲ್ಲದೆ ಹೋದರೆ ಜಡಕ್ಕೆ ಅರ್ಥ ಇಲ್ಲ ಅದಕ್ಕೆ ಜಡವೇ ಬಾಡಿಗೆ ಮನೆಯಲ್ಲಿದ್ದ ಹಾಗೆ ಅಂತ ಜಡವೇ ಜೀವದ ವಸತಿ ಮಂಕುತಿಮ್ಮ ಇದಕ್ಕಿಂತ ಸ್ಪಷ್ಟ ಮಾಡೋದು ಎಷ್ಟು ಅದ್ಭುತ ಅನಿಸುತ್ತೆ ನನಗೆ ಜೀವ ಜಡದ ಬಗ್ಗೆ ಹೇಳುವಂಥದ್ದು ಮುಂದೆ ಮಾಯದ ಬಗ್ಗೆ ಕೃಷ್ಣ ಹೇಳ್ತಾನೆ ಇದೆಲ್ಲ ನಿಜಪ್ಪ ಯಾಕೆ ಕಷ್ಟ ಆಗ್ತದೆ ಗೊತ್ತಾ ಜನರಿಗೆಲ್ಲ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನೊಂದು ಮಾಯೆ ಅಂತಂದಿದೆ ಅದರಿಂದಾಗಿ ಎಲ್ಲ ಕಷ್ಟ ಆಗುತ್ತೆ ಅಂತ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅತ್ಯಂತ ಜನಪ್ರಿಯವಾದಂಥ ಶ್ಲೋಕ ಇದು ದೈವಿ ಹೈಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾ ಮೇತಾಂ ತರಂತಿತೇ ಅಂತ ಈ ನನ್ನ ತ್ರಿಗುಣ ರೂಪವಾದಂಥ ನನ್ನ ಮಾಯೆ ಈ ದೈವಿಕ ಮಾಯೆ ಇದೆಯಲ್ಲ ಇದನ್ನು ದಾಟೋ ಸಾಧ್ಯ ಇಲ್ಲಪ್ಪ ಬಹಳ ಕಷ್ಟ ದಾಟೋದು ಮಾಯೆಯನ್ನು ದಾಟೋದೇ ಕಷ್ಟ ಆದರೆ ಒಂದು ಸೊಲ್ಯೂಷನ್ ಕೊಡ್ತಾನೆ ಯಾರು ನನ್ನನ್ನೇ ಗಟ್ಟಿಯಾಗಿ ನಂಬ್ಕೊಂಡಿದ್ದಾರೋ ಅವರು ಮಾತ್ರ ಮಾಯೆಯನ್ನು ಗೆಲ್ಲೋದಕ್ಕೆ ಸಾಧ್ಯ ಇನ್ಕೊಂದ್ಸಲ ಹೇಳಿದ್ದೆ ನಾನು ಒಬ್ಬ ಹುಡುಗ ತರುಣ ಸೂಫೀಸ್ ಅಂತ ಮದುವೆ ಆಗೋದು ಬೇಡ ಅಂತಿದ್ದ ಅಪ್ಪ ಅಮ್ಮ ಒತ್ತಾಯ ಮಾಡಿದರು ಒಳ್ಳೆ ಹುಡುಗಿ ಸುಸಂಕೃತ ಇದ್ದಾರೆ ಮದುವೆ ಆಗೋ ಆಕೆಗೂ ಭಗವಂತನ ನಂಬಿಕೆ ಇದೆ ಅಂತ ಅಪ್ಪ ಅಮ್ಮ ಹೇಳ್ದಕ್ಕೆ ಮದುವೆ ಆಗಿಬಿಟ್ಟ ಆಗಿ ತನ್ನ ಊರಿಗೆ ಹೋಗ್ತಾ ಇದ್ದ ಗಂಡ ಹೆಂಡತಿ ಇಬ್ಬರೇ ಊರಿಗೆ ಹೋಗ್ತಿದ್ದಾರೆ ಹೋಗಬೇಕಾದ್ರೆ ನೃದ ನದಿ ದಾಟ್ಕೊಂಡು ಹೋಗ್ಬೇಕು ಗಂಗಾ ನದಿ ದಾಟ್ಕೊಂಡು ಹೋಗಬೇಕು ಬೋಟಲ್ಲಿ ಇಬ್ಬರೇ ಗಂಡ ಹೆಂಡ್ತಿ ಅಂಬಿಗೊಬ್ಬಿದ್ದಾನೆ ಅದು ಏನೋ ಬಿರುಗಾಳೆ ಬೀಸಿಬಿಡ್ತು ದೊಡ್ಡ ದೊಡ್ಡ ತೆರೆ ಬರೋಕ್ಕೆ ಶುರು ಆಯಿತು ಆ ಸಣ್ಣ ಬೋಟ್ ಹೊಯ್ದಾಡೋಕ್ಕೆ ಶುರು ಆಯಿತು ಕೂಡ ಗಾಬರಿ ಆಗ್ಬಿಡ್ತು ಮುಣಗೋಗ್ಬಿಡ್ತದೆ ಇದು ಅಂತ ಅನಿಸ್ಬಿಡ್ತು ಆದರೆ ಈ ಮನುಷ್ಯ ಗಂಡ ಇದ್ದಾನಲ್ಲ ಸೂಫೀಸ್ ಅಂತ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದಾನೆ ಆ ಹುಡುಗಿಗೆ ವಿಪರೀತ ಗಾಬರಿ ಇವನಾದರೂ ಸ್ವಲ್ಪ ಧೈರ್ಯ ಕೊಡ್ತಾನೆ ಅಂತ ಅವ್ನು ಸುಮ್ಮನೆ ಕಡೆ ಅಲಗಾಡ ಶೈದ್ಲಂತೆ ಯಾಕೆ ಮುಚ್ಕೊಂಡು ಕೂತಿದೀಯ ನೋಡು ತೆರೆ ಹೆಂಗೆ ಬರ್ತಾ ಇದೆ ಬೋಟ್ ಒಣಗೋಗ ಅನಿಸುತ್ತೆ ಅನ್ಲಂತೆ ಅವನು ಹೇಗಿದ್ದಾನು ಗೊತ್ತಾ ಆಕೆಗೆ ಸಮಾಧಾನ ಮಾಡಬೇಕಲ್ಲ ಬಿಟ್ಟ ಎದ್ದು ನಿಂತ್ಕೊಂಬಟ ಬೋಟಲ್ಲಿ ಸೊಂಟದಿಂದ ಒಂದು ಚಾಕು ತೆಗ್ದ ನೀನು ಕತ್ ಕತ್ತರಿಸಾಕಿಬಿಡ್ತೇನೆ ಅಂತ ಆಕೆಗೇನು ಗಾಬರಿ ಆದಂಗೆ ಆಗಲಿಲ್ಲ ಕೇಳಿದೆ ಗಾಬರಿ ಆಗಲಿಲ್ವಾ ಅಂತ ಕೇಳಿದೆ ನನಗೇನು ಗಾಬರಿ ಇಲ್ಲ ಅಂದ್ಲಾಕೆ ಯಾಕಂದರೆ ಚಾಕು ಹರಿತವಾಗಿದೆ ನನ್ನ ಕತ್ತು ಕತ್ತರಿಸುತ್ತೆ ಗೊತ್ತು ಆದರೆ ಚಾಕು ಹಿಡಿದಂಥ ಕೈ ನನ್ನ ಪ್ರೀತಿ ಮಾಡ್ತದೆ ಅಂತ ಗೊತ್ತಿದೆ ಅದು ನನಗೇನು ಭಯ ಇಲ್ಲ ಅಂದು ನಾನು ಅದಕ್ಕೆ ಸುಮ್ಮನೆ ಕೂತಿದ್ದೆ ಅಂತ ಹೇಳಿದವನು ಈ ತೆರೆಗಳೆಲ್ಲ ಬರ್ತಾವಲ್ಲ ಭಯಂಕರವಾಗಿದ್ದಾವೆ ನನ್ನನ್ನು ಹಡಗ ಹಡಗು ನಾವು ಮುಳುಗಿಸಿಬಿಡ್ತಾವೆ ಅಂತ ಅನಿಸುತ್ತೆ ಆದರೆ ತೆರೆಗಳನ್ನು ಕಳಿಸಿದಂಥ ಭಗವಂತ ನಾನು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಿದೆ ಅದಕ್ಕೇನು ಮಾಡಲ್ಲ ಈ ನಂಬಿಕೆಯನ್ನು ಹೇಳ್ತಾರೆ ಈ ನಂಬಿಕೆ ನಿಮ್ಮಲ್ಲಿದ್ದರೆ ನನ್ನ ಮಾಯೆಯನ್ನು ದಾಟಬಹುದು ಅಂತ ಹೇಳ್ತಾನೆ ಇದು ಮಾಯೆ ಅಂದರೆ ಎರಡು ರೀತಿಯಲ್ಲಿ ಅಂತ ಹೇಳ್ತಾನೆ ಏನು ಕೆಲಸ ಮಾಡುತ್ತೆ ಮಾಯೆ ಹೇಗೆ ಅಂದರೆ ಒಂದು ಇದ್ದದ್ದು ಇನ್ನೊಂದು ಕಾಣಿಸುತ್ತೆ ನಾವೆಲ್ಲ ನೋಡಿದ್ದೀವಿ ಮೃಗಜಲ ನೋಡಿದ್ದೀವಿ ಈ ಕಾದಾಗ ನೀರು ಬರುತ್ತೆ ಮೇಲೆ ಮೃಗಜಲ ಅದು ಮರಾಜ್ ಅಂತ ಕರಿತೀವಿ ಅದು ಹಾಗೇನು ಇದ್ದಂಗೆ ಅನಿಸುತ್ತೆ ಇರೋಲ್ಲ ಅದು ಇದು ಮಾಯೆಯ ಲಕ್ಷಣ ಇನ್ನೊಂದು ಇರೋದನ್ನು ಇಲ್ಲದಂತೆ ಮಾಡುತ್ತೆ ವಿಚಿತ್ರ ಪರಿಸ್ಥಿತಿ ಇದು ಯಾವುದೋ ನೋಡಿ ಯಾವುದೋ ನೋಡ್ದಂಗೆ ಅನಿಸುತ್ತೆ ಇದು ಮಾಯೆಯ ಗುಣ ಅಂತ ಹೇಳ್ತಾನೆ ಈ ಸ್ವಭಾವವನ್ನು ಮುಚ್ಚಿಡೋದು ಆವರಣ ಶಕ್ತಿ ಅಂತ ಕರಿತಾನೆ ಇರೋದಕ್ಕೆ ಸುತ್ತ ಆವರಣ ಹಾಕಿಬಿಟ್ಟು ಒಳಗಿರೋದು ಇರೋದು ಕಾಣಿಸಲ್ಲ ಇದು ನನ್ನ ಮಾಯೆ ಅಂತ ಅದಕ್ಕೆ ಡಿ ವಿ ಜಿ ಒಂದು ಪದ್ಯ ಹೇಳ್ತಾರೆ ನೂರ ಇಪ್ಪತ್ತೈದು ಕಗ್ಗದಲ್ಲಿ ಬರುವಂಥದ್ದು ನೂರ ಇಪ್ಪತ್ತೈದು ಸಚ್ಚಿದ ಆನಂದಗಳು ಆತ್ಮ ಸ್ವಭಾವ ರಸ ಬಚ್ಚಿಡುವುದದನು ಜೀವಿಕತೆಯ ಮಾಯಿಕತೆ ನೋಡಿ ಆ ಶ್ಲೋಕಕ್ಕೆ ಹೇಗೆ ಪರ್ಯಾಯವಾಗಿ ಬರುವಂಥದ್ದು ಮಮ ಮಾಯಾ ದುರತ್ಯಯ ಅಂತ ಹೇಳ್ತಾನೆ ಯಾರು ರಮ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ಕಾಣಿಸ್ತದೆ ಅಂತ ಅಲ್ಲಿ ಸಚ್ಚಿದಾನಂದಂಗಳು ಆತ್ಮ ಸ್ವಭಾವ ರಸ ಬಚ್ಚಿಡುವುದದನು ಜೀವಿಕತೆಯ ಮಾಯಿಕತೆ ಇಕ್ಷುವೋಲ್ ಜೀವ ಗಾಣದ ಓಲ್ ಜಗನ್ಮಾಯೆ ನಿಚ್ಚ ಇಳೆ ಆಲೆ ಮನೆ ಮಂಕುತಿಮ್ಮ ಎಷ್ಟು ಕಣ್ಣಿ ಕಟ್ಟು ಹಾಗಿದೆ ನೋಡಿ ಸಚ್ಚಿದಾನಂದಂಗಳು ನಮ್ಮ ಜೀವನದ ಪರಮ ಉದ್ದೇಶ ಸಚ್ಚಿದಾನಂದ ಸ್ಥಳ ಜೀವನದ ಪ್ರಮುಖ ಉದ್ದೇಶನೇ ಜೀವನದ ಆನಂದವನ್ನು ಪಡ್ಕೊಳ್ಳುವಂಥದ್ದು ನಮ್ಮ ಪಂಚಕೋಶಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಆನಂದಮಯ ಕೋಶ ಅದನ್ನೇ ಪಡ್ಕೊಳ್ಬೇಕು ಅಂತ ಹೋಗೋದು ಸರ್ವಧರ್ಮಗಳ ಸರ್ವ ಉದ್ದೇಶಗಳ ಮೂಲ ಆನಂದವನ್ನು ಪಡ್ಕೊಳ್ಬೇಕಾದಂಥದ್ದು ಅದು ಸಚ್ಚಿದ ಆನಂದವನ್ನು ಪಡ್ಕೊಳ್ಬೇಕಾದ್ದು ಇದು ಸ್ವಭಾವ ರಸ ಎಲ್ಲರಲ್ಲೂ ಆತ್ಮ ಸ್ವಭಾವದಲ್ಲಿ ಇದೆ ಅದು ಆದರೆ ದುರ್ದೈವ ಬಚ್ಚಿಡುವುದನ್ನು ಜೀವಿತೆಯ ಮಾಯಿಕತೆ ಮೂಲ ಸ್ವಭಾವ ಆನಂದ ಅಂತ ಗೊತ್ತಿದೆ ನಮಗೆ ಅದು ಯಾವಾಗಲೂ ಹೇಳ್ತಿದೆ ಪುಟ್ಟ ಮಗು ತೋಟ ತಾಯಿ ತೊಳೆ ಮಾಡಿಕೊಂಡು ನಗ್ತಾ ಇರುತ್ತೆ ಯಾಕೆ ನಗುತ್ತೆ ಏನು ಕಾರಣ ಇಲ್ಲ ಅದಕ್ಕೇನು ಪ್ರಮೋಷನ್ ಬೇಕಾಗಿಲ್ಲ ಮದುವೆ ಬೇಕಾಗಿಲ್ಲ ಕಾರ್ ಬೇಕಾಗಿಲ್ಲ ಬಂಗ್ಲೆ ಬೇಕಾಗಿಲ್ಲ ನಗ್ತಾ ಇರುತ್ತೆ ಆನಂದ ಮೂಲ ಸ್ವಭಾವ ಅದು ಅದೇ ಆದರೆ ಬಚ್ಚಿಡುವುದನ್ನು ಜೀವಿತೆಯ ಮಾಯಕತೆ ಮಾಯೆ ಮುಚ್ಚಿಬಿಟ್ಟಿದೆ ಇಕ್ಷು ಓಲ್ ಜೀವ ಇಕ್ಷು ಅಂದರೆ ಕಬ್ಬಿನ ದಂಟು ಕಬ್ಬು ಕಬ್ಬು ಕಬ್ಬಿನ ಗಣೆ ಇಕ್ಷು ಜೀವ ಇಕ್ಷು ಇದ್ದ ಹಾಗೆ ನಮ್ಮದು ಕಬ್ಬಿನ ಗಣೆ ಇದ್ದ ಹಾಗೆ ಗಾಣದ ಓಲ್ ಜೀವನ್ ಮಾಯೆ ಆ ಜೀವನ್ಮಯ ಕೆಲಸ ಇಕ್ಷುವನ್ನು ಸೇರಿಸ್ಬಿಟ್ಟು ಹಿಂಡಿ ಹೀರಿ ತೆಗೆದುಬಿಡ್ತಾಳೆ ನಾವು ಜೀವ ಇದ್ದರೂ ಕೂಡ ಆ ಮಾಯೊಳಗೆ ಸಿಕ್ಕಾಕಿ ಹಿಂಡಿ ಹಾಕ್ಬಿಟ್ಟಿದ್ದೀವಿ ಅದಕ್ಕೆ ಇಕ್ಷು ಓಲ್ ಜೀವ ಗಾಣದ ಓಲ್ ಜಗನ್ಮಾಯಿ ನಿತ್ಯ ಇಳೆ ಆಲೆ ಮನೆ ಮಂಕುತಿಮ್ಮ ನಿತ್ಯ ನಿತ್ಯ ಭೂಮಿಯಲ್ಲಿ ಆಗ್ತಿರೋದೇ ಅದು ನಾವೆಲ್ಲ ಕಬ್ಬಿನ ಗಣೆಗಳ ಹಾಗೆ ಈ ಜಗನ್ಮಾಯಿ ಹೊಟ್ಟೆಯಲ್ಲಿ ಹೋಗ್ಬಿಟ್ಟು ಹಿಂಡ್ಕೊಂಡು ಹಿಂಡ್ಕೊಂಡು ನಿತ್ರಾಣರಾಗಿ ಹೊರಗೆ ಬರ್ತಾಯಿದ್ದೀವಿ ಯಾಕಂದರೆ ನಿಜ ಏನು ಅಂತ ಗೊತ್ತಿಲ್ಲ ನಮಗೆ ಹಾಗಾಗಿದೆ ಅಂತ ಹೇಳ್ತಾರೆ ಇನ್ನೊಂದು ಮುಂದಿನ ಪದ್ಯ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನು ವಿಷದವಾಗಿ ನಮಗೆ ಸೌಕಾ ಅರ್ಥ ಆಗುವ ಹಾಗೆ ಮಾಡ್ತಾರೆ ಪದ್ಯ ನೂರು ಒನ್ ಝೀರೋ ಝೀರೋ ಸ್ವಲ್ಪ ತುಂಬ ಚೆನ್ನಾಗಿರೋ ಪದ್ಯ ಇದು ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲಿ ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ ಪವಿತ್ರ ಅಂತರಕ್ಷಿಗೆ ಆ ಎರಡು ಒಂದೇ ವಸ್ತು ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ ಎಷ್ಟು ಚೆಂದ ನೋಡಿ ಅವಿದಿತ ಅಖಂಡ ಸತ್ವದ ಅಪಾರ ಜಲಧಿಯಲಿ ಅವಿದಿತ ಅಂದರೆ ಗೊತ್ತಾಗಿಲ್ಲ ನಮಗೆ ತಿಳಿಯಲಾರದಂಥದ್ದು ನಮಗೆ ತಿಳಿಯಲಾರದಷ್ಟು ಅಖಂಡವಾದಂಥ ಸತ್ವದ ಅಪಾರ ಜಲಧಿಯಲ್ಲಿ ಸತ್ವ ಇಡೀ ಜಗತ್ತಲ್ಲಿ ಸತ್ವ ಹರಡ್ಕೊಂಡ್ಬಿಟ್ಟಿದೆ ಆ ಸತ್ವದ ನಮ್ಮ ಭೂಮಿ ಹೇಗಿದೆ ಗೊತ್ತಾ ಭುವನದ ದ್ವೀಪ ನಮ್ಮ ಜಗತ್ತೇ ಕಾಣಿಸುವಂಥ ಒಂದು ದ್ವೀಪ ಇದ್ದ ಹಾಗೆ ದೊಡ್ಡ ಸಮುದ್ರದಲ್ಲಿ ಒಂದು ಸಣ್ಣ ಗುಡ್ಡ ಇದ್ದರೆ ದ್ವೀಪನೇ ಅಲ್ವಾ ಅದು ಈ ಅಸಂಧ್ಯವಾದಂಥ ಸತ್ವದ ರಾಶಿಯಲ್ಲಿ ಜಲಧಿಯಲ್ಲಿ ಭುವನದ ದ್ವೀಪ ನಮ್ಮ ಜಗತ್ತು ಅನ್ನುವಂಥ ಒಂದು ಸಣ್ಣ ದ್ವೀಪ ಏನಿದೆಯೋ ಅದು ಕಿಂಚಿನ್ ಮಾತ್ರ ವಿದಿತ ಒಂದು ಚೂರು ಕಾಣಿಸುತ್ತೆ ಅದು ಇಂಗ್ಲೀಷಲ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಕರಿತೀವಿ ಕಣ್ಣಿಗೆ ಕಾಣಿಸೋ ಸ್ವಲ್ಪ ಕಾಣಿಸ್ದೇ ಇರೋದು ಅಪಾರವಾಗಿದೆ ಅಂತ ಸತ್ವದ ಒಂದು ಸಮುದ್ರದಲ್ಲಿ ಒಂದು ಸಣ್ಣದ ಬುಡ್ಡೆ ಹಾಗೆ ಜಗತ್ತು ತೇಲ್ತಾ ಇದೆ ಕಣ್ಣಿಗೆ ಕಾಣಿಸುವಂಥದ್ದು ಭುವನದ ದ್ವೀಪ ಕಿಂಚಿನ್ ಮಾತ್ರ ವಿದಿತ ಪವಿತ್ರ ಅಂತರಕ್ಷಿಗೆ ಅಂದರೆ ಪರಿಶುದ್ಧವಾದ ಅಂತರಿಕ್ಷಣೆ ಮಾಡಿಕೊಂಡಾಗ ಆ ಎರಡು ಒಂದೇ ವಸ್ತು ನೋಡೋಕೆ ನೋಡೋಕೆರಡ್ರಂಗೆ ಕಾಣಿಸ್ತದೆ ಮೂಲವಾಗಿರುವಂಥದ್ದು ಒಂದೇ ಅದು ಅವಗುಂಠಿತ ಬ್ರಹ್ಮ ಮಂಕುತಿಮ್ಮ ಆ ಬ್ರಹ್ಮ ಅವಗುಂಠನ ಹಾಕ್ಕೊಂಡಿದ್ದಾನೆ ಮೇಲೆ ಒಂದು ಹಾಕ್ಕೊಂಡಿದ್ದಾನೆ ಆದ್ದರಿಂದ ಕಾಣಿಸೋಲ್ಲ ಇದನ್ನೇ ಇನ್ನೊಂದು ಹೇಳ್ತಾರೆ ಅದೆಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಹಾಲಿನೊಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ನೋಡಿ ಹಾಲು ಬೆಣ್ಣೆ ಎಕ್ಸಾಂಪಲ್ ಹಾಕಿ ಕೊಡ್ತಾರೆ ಹಾಲಿನೋಳು ಬೆಣ್ಣೆ ಹಾಲನ್ನು ಚೆನ್ನಾಗಿ ಮತಿಸಿಬಿಟ್ರೆ ಬೆಣ್ಣೆ ಬರುತ್ತೆ ಅದು ಬೆಣ್ಣೆ ಬಂದ ತಕ್ಷಣ ಹಾಲು ಇರೋದಿಲ್ಲ ಬೆಂದ ಮೇಲೆ ಎಂತ್ಕೊಂಡ್ಬಿಡುತ್ತೆ ಅದು ಬೇರೆಯೇ ಅನಿಸುತ್ತೆ ಹಾಲಿನೋಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ಸಮುದ್ರದೊಳಗೆ ಐಸ್ಬರ್ಗ್ ಬರುತ್ತೆ ಐಸ್ಬರ್ಗ್ ಅಂದರೆ ಏನದು ಅದೇ ನೀರೇ ಗಟ್ಟಿ ಐಸ್ ಥರ ಕಾಣಿಸುತ್ತೆ ಕರಗಿದರೆ ನೀರಾಯಿತು ಹಾಲಿನೋಳು ಬೆಣ್ಣೆ ಕಡಲೊಳಗೆ ನೀರ್ಗಲ್ಲವಲು ತೇಲುವುದು ಅಮೇಯ ಸತ್ವದಲ್ಲಿ ಮೇಯ ಜಗ ಅಮೇಯ ಅಂದರೆ ಇಮ್ಮೆಜರೇಬಲ್ ಅಳಿಯೋಕ್ಕಾಗೋದೇ ಇಲ್ಲ ಅಳಿಲಿಕ್ಕಾಗಲಾರದಂಥ ಸತ್ವದ ರಾಶಿಯೊಳಗೆ ಅಳಿಯಬಹುದಾದಂಥ ಜಗತ್ತಿದೆಯಲ್ಲ ತೇಲ್ತಾ ತೇಲ್ತಾಯಿದೆ ನೋಡಿ ಬೆಣ್ಣೆ ಹಾಲಿನ ಹಾಗೆ ನೀರು ಮತ್ತು ಮಂಜಿನ ಗಡ್ಡೆ ಹಾಗೆ ಈ ಸತ್ವದಲ್ಲಿ ಇದು ತೇಲ್ತಾಯಿದೆ ಅಂದರೆ ಎರಡು ಒಂದೇನೇ ಅದು ಅದಕ್ಕೆ ಹೇಳ್ತಾರೆ ಮೂಲ ದೆಸೆಯೊಳಗೊಂದು ಮಾಪನದ ಬಗೆಗೆ ಎರಡು ಹಾಲನ್ನು ಲಿಟ್ರಲ್ಲಿ ಅಳಿತೇವೆ ಬೆಣ್ಣೆಯನ್ನು ಕೆ ಜಿಯಲ್ಲಿ ಅಳಿತೇವೆ ಒಂದೇ ವಸ್ತು ಆಯುಸು ಬೇರೆ ತೂಕ ಮಾಡಿ ಕಿಲೋಗ್ರಾಮ್ ಅಂತೇವೆ ನೀರನ್ನು ಲೀಟ್ರ್ ಅಂತೇವೆ ಮೂಲ ದೆಸೆಯೊಳಗೆ ಒಂದೇ ಮಾಪನದ ಬಗೆಗೆ ಎರಡು ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ಕಡಿದಂತೂ ಅದ್ಭುತ ಪಾದ ಹೊರಗಡೆ ಇರೋದು ಗಾಳಿ ನನ್ನ ಹೊಟ್ಟೆ ಒಳಗೆ ಬಂದ ತಕ್ಷಣ ಅದು ಉಸಿರಾಯಿತು ನನ್ನ ಹೊಟ್ಟೆಯಿಂದ ಹೊರಗೆ ಬಂದು ಮರು ಕ್ಷಣನೇ ಮತ್ತೆ ಗಾಳಿ ಆಯ್ತು ಅದು ನನ್ನ ಹೊಟ್ಟೆಗಿದ್ದಾಗ ಒಂದು ಗಾತ್ರ ಸ್ಥಿರವಾಗಿರೋದ್ರಿಂದ ಅದನ್ನು ಉಸಿರು ಅಂತೇನೆ ಹೊರಗೆ ಬಂದಾಗ ಗಾತ್ರ ಇಲ್ಲ ಅಳತೆ ಇಲ್ಲ ಅದಕ್ಕೆ ಅಪಾರವಾದಂಥದ್ದು ಅದಕ್ಕೆ ಗಾಳಿ ಉಸಿರುಗಳಂತೆ ಮಂಕುತಿಮ್ಮ ಹಾಗೆ ನಮ್ಮ ಆತ್ಮದ ಚಿಂತನೆ ಆಗಿದೆ ಇನ್ನೊಂದು ಉದಾಹರಣೆ ಕೊಡ್ತಾರೆ ನನಗೆ ತುಂಬ ಇಷ್ಟವಾದಂಥದ್ದು ಎಂಟುನೂರ ನಲವತ್ತೆಂಟು ಏಯ್ಟ್ ಫೋರ್ ಏಯ್ಟ್ ಸ್ಥಿರ ಹಿಮಾಚಲ ಬೊಮ್ಮ ಚಿರ ಜಾಹ್ನವಿಯ ಮಾಯೆ ಆ ಮಾಯೆ ಬಗ್ಗೆ ಹೇಳೋದಕ್ಕೆ ಎಷ್ಟಾದರೂ ಸಾರೋದಿಲ್ಲ ಅದನ್ನು ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ ಪರಸತ್ವ ಘನದ ವಿದ್ರವ ರೂಪ ಸತ್ ಸತ್ವ ಸಾರಿ ಪರಸತ್ವದ ಪರಸತ್ವ ಘನದ ವಿದ್ರವ ರೂಪ ವಿಶ್ವ ಪರಮಾರ್ಥಕ್ಕೆ ಒಂದಕ್ಷಿ ವ್ಯವಹಾರಕ್ಕಿನ್ನೊಂದು ಎರಡು ಒಂದೇ ಆಂತರ್ಯ ಮಂಕುತಿಮ್ಮ ಇದು ನನಗೆ ತುಂಬ ಇಷ್ಟವಾದಂಥ ಉದಾಹರಣೆ ಕಲ್ಪನೆ ಮಾಡ್ಕೋ ಹಿಮಾಚಲಿತ ಹೋಗಿರ್ತೀರಿ ಯಾವಾಗಾದರೂ ಹಿಮಾಲಯ ಪರ್ವತ ನೋಡ್ಕೊಂಬಂದವ್ರಿಗೆ ಗೊತ್ತಾಗುತ್ತೆ ಸ್ಥಿರ ಹಿಮಾಚಲ ಬೊಮ್ಮ ಬ್ರಹ್ಮ ಹೇಗೆ ಅಂದರೆ ಹಿಮಾಚಲ ಪರ್ವತ ಇದ್ದ ಹಾಗೆ ಸ್ಥಿರ ಅದು ಅಲ್ಗಾಡೋಂಗಿಲ್ಲ ಅಲ್ಲೇ ಇದೆ ಅದು ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ ಚರವಾಗಿದ್ದದ್ದು ಮಾಯೆ ಸ್ಥಿರವಾಗಿದ್ದದ್ದು ಬ್ರಹ್ಮ ಎಷ್ಟು ಸಿಂಪಲ್ ಉದಾಹರಣೆ ಅದು ಸ್ಥಿರ ಹಿಮಾಚಲ ಬೊಮ್ಮ ಚರ ಜಾಹ್ನವಿಯ ಮಾಯೆ ಮೇಲೆ ಇಳಿದು ಬರ್ತಾಳಲ್ಲ ಗಂಗೆ ಮೇಲಿಂದ ಇಳಿದು ಬರ್ತಾಳಲ್ಲ ಅದು ಮಾಯೆ ಇದ್ದ ಹಾಗೆ ಪರತತ್ವ ಘನದ ವಿದ್ರವ ರೂಪ ವಿಶ್ವ ಸತ್ವ ಇದೆಯಲ್ಲ ಪರತತ್ವ ಇದೆಯಲ್ಲ ಅದು ಘನವಾಗಿದ್ದಂಥದ್ದು ಪರಸತ್ವ ಘನದ ವಿದ್ರವ ರೂಪ ಅದು ಕರಗಿದಾಗ ಕಣ್ಣಿಗೆ ಕಾಣಿಸುವಂಥದ್ದು ವಿಶ್ವ ಮೂಲ ಸತ್ವ ಕರಗಿ ಬಂದಾಗ ಸಿಗುವಂಥದ್ದು ವಿಶ್ವ ಕರಗದೆ ಗಟ್ಟಿಯಾಗಿದ್ದಾಗ ಅದು ಮೂಲ ಸತ್ವ ಪರಮಾರ್ಥಕ್ಕೆ ಒಂದಕ್ಷಿ ಪರಬಮ್ಮ ಹಿಮಾಚಲ ಅವನ ಬಗ್ಗೆ ದೃಷ್ಟಿ ಇಟ್ಕೊಂಡಿದ್ದೀನಿ ನಿಮಗೆ ಆ ಪರಮಾರ್ಥಕ್ಕೆ ಚಿಂತೆ ಮಾಡಿದಾಗ ಒಂದಕ್ಷಿ ಒಂದು ಕಣ್ಣು ಅಲ್ಲಿರ್ತದೆ ವ್ಯವಹಾರಕ್ಕೆ ಇನ್ನೊಂದು ಯಾವಾಗಲೂ ಎರಡು ದೃಷ್ಟಿ ಇರಬೇಕು ಒಂದು ಮೂಲ ಸತ್ವದ ಕಡೆಗೆ ಇರಬೇಕು ಇನ್ನೊಂದು ಈ ಜಗತ್ತಿಗೆ ಬದುಕೋದಿರಬೇಕು ಈ ಜಗತ್ತನ್ನು ಬಿಟ್ಟು ಇರೋಕ್ಕಾಗಲ್ಲ ಬರೀ ಅದನ್ನೇ ನಂಬ್ಕೊಳ್ಳೋಕ್ಕೂ ಆಗಲ್ಲ ಎರಡು ಕಡೆಯೂ ಇರಬೇಕು ಅದಕ್ಕೆ ಹೇಳ್ತಾರೆ ಪರಮಾರ್ಥಕ್ಕೆ ಒಂದಕ್ಷಿ ಒಂದು ಕಣ್ಣು ಅಲ್ಲಿ ಇರಬೇಕು ವ್ಯವಹಾರಕ್ಕೆ ಇನ್ನೊಂದು ಆದರೆ ಹುಡುಕಿದರೆ ಎರಡೂ ಒಂದೇ ಆಂತರ್ಯ ಎರಡು ಒಂದೇ ಹಿಮಾಲಯ ಬೇರೆ ಅಲ್ಲ ಗಂಗೆ ಬೇರೆ ಅಲ್ಲ ಅಲ್ಲಿದ್ದು ಹಿಮ ಕರಗಿ ಬಂದಾಗಲೇ ಗಂಗೆ ಆಗುವಂಥದ್ದು ಎರಡೂ ಒಂದೇ ಮೂಲದಲ್ಲಿ ಒಂದೇದು ಆದ್ದರಿಂದ ಮಾಯೆಯನ್ನು ಪಾರಾಗೋದು ಕಷ್ಟ ಅಂತ ಹೇಳಿದ ಈ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಮಾತು ಬರ್ತದೆ ಎಷ್ಟು ಕಷ್ಟ ಮಾಯೆಯನ್ನು ಪಾರಾಗೋದು ಅಂತ ನಾರದರಿಗೆ ಒಂದು ಸಲ ಡೌಟ್ ಬಂತಂತೆ ನೀನು ಭಾಳ ಹೇಳ್ತೆ ಮಮ್ಮ ಮಾಯಾ ದುರತ್ತೇಯಾ ಅಂತ ಹೇಳ್ತೀಯಲ್ಲ ನೀನೇ ಹೆಂಗೆ ಹೇಳಿದ್ರೆ ಗತಿ ಹೇಗಪ್ಪ ಅಷ್ಟು ಕಷ್ಟ ನ ಮಾಯ ಪಾರಾಗೋದು ಕಷ್ಟಪ್ಪ ಅಂತ ಹೇಳಿದ ಕೃಷ್ಣ ನಾನು ಸ್ವಲ್ಪ ತೋರಿಸ್ಬಿಡ್ತೀಯ ನಿನ್ನ ಮಾಯೆ ಹೇಗಿದೆ ಅಂತ ಹೇಳಿದ್ರಂತೆ ಆಯಿತು ಅದಕ್ಕೆ ನೀವು ಯಾಕೆ ಕಷ್ಟಪಟ್ಕೋತೀಯಪ್ಪ ಚೆನ್ನಾಗಿದೆಯಾ ಇರೋ ಮಾಯೆಗೆ ಸೇರ್ಕೋಬೇಡ ಇರೋ ನನ್ನ ಜೊತೆಗಿದ್ದೀಯಂತ ಮಾಯೆಯಿಂದ ಪಾರಾಗಿದೆಯಾ ಇಲ್ಲ ಸ್ವಲ್ಪ ತೋರಿಸು ನನಗೆ ಹೇಗಿರುತ್ತೆ ಮಾಯೆ ನೋಡೋಣ ಅಂತ ಹಂಗಾರ ಅದು ಕೆಲಸ ಮಾಡು ಸ್ವಲ್ಪ ಒಂದು ಲೋಟ ನೀರು ತೊಗೊಂಡ್ಬಾ ನನಗೆ ಅಂತ ಹೇಳಿದಂತೆ ಕುಡಿಯೋದಕ್ಕೆ ಒಂದು ಲೋಟ ನೀರು ತೊಗೊಂಡ್ಬಾ ಅಂತ ನಾರದ ಅದೇನು ದೊಡ್ಡದು ನೀರು ತರೋಕೆ ಹೋದ ಅಲ್ಲಿಂದ ಶುರು ಆಯ್ತು ನೋಡಿ ಕೆಲಸ ಒಂದು ನೀರು ತರೋಕೆ ಹೋದಾಗ ಒಬ್ಬ ಅಪರೂಪದ ಅಲ್ಲಿ ಬಂದಲಲ್ಲಿ ಅವನ ಮನಸ್ಸು ಚಲಿತ ಬಿಡ್ತು ಅದೊಲ್ಲದೆ ಆಕೆಯೇ ಇವನು ಇಷ್ಟಪಟ್ಟುಬಿಟ್ರು ನಾರದ್ರೆ ಆಕೆ ಮದುವೆ ಆಗಿಬಿಟ್ರು ಮದುವೆ ಆಗಿ ಮಕ್ಕಳಾಯಿತು ಎಷ್ಟೋ ವರ್ಷ ಸಂಸಾರ ಚೆನ್ನಾಗಿತ್ತು ಒಂದು ಸಲ ಭಾರಿ ಮಳೆಯಾಗಿ ಪ್ರವಾಹ ಬಂದುಬಿಡ್ತು ಜೋರಾಗಿ ಪ್ರವಾಹ ಬಂತು ಪ್ರವಾಹದಲ್ಲಿ ನೋಡ್ತಾ ಇದ್ದಾರೆ ನಾರದರು ಒಬ್ಬೊಬ್ಬರು ಮಕ್ಕಳು ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಅಯ್ಯೋ ಅಯ್ಯೋ ಮೊದಲೇ ಮಗ ಹೋದ ಎರಡನೇ ಮಗ ಹೋದ ಅಯ್ಯೋ ಒದ್ದಾಡ್ತಾ ಇದ್ದಾರೆ ನಾರದ್ರು ಅಳ್ತಾ ಇದ್ದಾರೆ ಗೋಗರಿತಾ ಇದ್ದಾರೆ ಮಕ್ಕಳು ಹೋಗ್ತಾರೆ ಕೊಚ್ಕೊಂಡು ಹೋಗ್ತಾರೆ ಅಂತ ಕೊನೆಗೆ ಹೆಂಡ್ತಿನೂ ಕೊಚ್ಕೊಂಡು ಹೋಗ್ಬಿಟ್ಟು ದಂಡೆ ಮಲ್ಕೋದು ಹೋ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಆಗ ಪರಮಾತ್ಮ ಕೇಳಿದ್ದಂತೆ ನೀರು ತಂದೆಯಾ ನಾರದ ಅಂತ ಕೇಳಿದಂತೆ ಅರ್ಧ ಗಂಟೆ ಕಾದನಲ್ಲೋ ನಿನಗೋಸ್ಕರ ನೀರಿಗೆ ಏನಂತೆ ನಾರದ ಹೇಳಿದಂತೆ ಅರ್ಧ ಗಂಟೆ ಅಷ್ಟೇನಾ ಇಡೀ ಜೀವನ ಆದಂಗಾಯಿತು ನಾರದಂಥವನಿಗೆ ಆ ಮಾಯೆ ಆಗಿರಬೇಕಾದ್ರೆ ಬರೀ ನೀರು ತೊಗೊಂಬರೋದ್ರೊಳಗೆ ಇಡೀ ಜನ್ಮ ಹೋಯ್ತು ಅನ್ನೋಂಗೆ ಆಗಿತ್ತು ಅವನಿಗೆ ಆ ಮಾಯೆ ಆಗಿರಬೇಕಾದ್ರೆ ನಾವು ಸಿಕ್ಕಾಕೊಳ್ಳೋದು ಏನು ಕಷ್ಟ ಸ್ವಾಮಿ ಇದು ಒಂದು ಸಲ ನಾರದ ವಿಷ್ಣು ಹೇಳ್ತಾನೆ ನೀನು ಸೇರ್ಕೊಂಡು ನೋಡು ಒಂದು ಸಲ ನಿನ್ನ ಮಾಯೆಯೊಳಗೆ ನಿನಗೆ ಗೊತ್ತಾಗತ್ತೆ ಅಂತ ನಾನೇ ಸೃಷ್ಟಿ ಮಾಡಿದ್ದು ಅದೇನು ಆಗಲಿಕ್ಕಿಲ್ಲ ಅಂತ ವಿಷ್ಣು ಕಥೆಗಳೆಲ್ಲ ಈ ಪುರಾಣ ಕಥೆಗಳೆಲ್ಲ ಕಥೆ ಬರ್ತವೆ ಅಂದರೆ ತೋರಿಸೋದಕ್ಕೆ ಮಾಯ ಎಷ್ಟು ಪ್ರಬಲವಾಗಿದ್ದು ಅಂತ ವಿಷ್ಣುವನಂತೆ ನನ್ನ ಮಾಯ ನಾನೇ ಪರೀಕ್ಷೆ ಮಾಡಿ ನೋಡ್ತೀನಿ ಅಂತ ಅದು ಯಾಕೋ ಹಿಂದೆ ವರಹ ಅವತಾರು ಮಾಡಿದ್ನಲ್ಲ ಅದು ನೆನಪಾಯಿತೇನೋ ಭೂಮಿಗೆ ಒಂದು ಹಂದಿಯಾಗಿ ಬಂದ ಹಂದಿಯಾಗಿ ಬಂದ ಇನ್ನೊಂದು ಹಂದಿಯ ಮದುವೆ ಅದ ಸಾಕಷ್ಟು ಮಕ್ಕಳದು ಅಲ್ಲಿ ಉಳ್ಕೊಂಬಿಟ್ಟ ಆ ಕೆಸರಲ್ಲಿ ಇರೋದು ಇರೋದು ಊರಲ್ಲಿ ತಿರ್ಗಾಡ್ಕೊಂಡು ಹೀಗೆ ಇದ್ದ ಆರಾಮಾಗಿದ್ದ ದೇವತೆಗಳಂದ್ರು ಇದೇನಪ್ಪ ವಿಷ್ಣುವನ್ನ ಕೆಳಗೆ ಕೂತ್ಕೊಂಬಿಟ್ರೆ ಹಂದಿ ಹಾಗೆ ಪಾರಾಗಿ ಬರೋದು ಹೇಗೆ ಈಶ್ವರ ಹೇಳಿದ್ರಂತೆ ನೋಡ್ಕೊಂಬಾಪಾ ಅಂತ ಈ ಮಾಯ ಬೇಕಾರ ಬೇಕಲ್ಲ ಮತ್ತೆ ಆತ ಬಂದ ವಿಷ್ಣು ಹೇಳಿದಂತೆ ಏನಪ್ಪ ನಿನ್ನ ಜನ್ಮ ಸೃಷ್ಟಿ ನಿರ್ಮಾಣ ಮಾಡಿದವನು ನೀನು ಮಾಯೆ ನಿನ್ನೆ ನಿರ್ಮಾಣ ಮಾಡಿದವನು ಸೇರ್ಕೊಂಡ್ಬಿಟ್ಟಿದ್ದಲ್ಲ ಮಾಯೊಳಗೆ ಇಲ್ಲಿ ಚೆನ್ನಾಗಿದೆ ಬಿಡಪ್ಪ ಇರ್ತೀನಿ ಅಂತ ಅವನು ಇಲ್ಲೇ ಇರ್ತೀನಿ ಚೆನ್ನಾಗಿದೆ ಇಷ್ಟು ಒಳ್ಳೆ ಇಷ್ಟು ಇಷ್ಟೊಳ್ಳೆ ಮಕ್ಕಳು ಎಲ್ಲಿ ಸಿಗ್ತಾರೆ ಇಷ್ಟು ಆರಾಮಾಗಿದ್ದೀನಿ ಯಾವ ಜವಾಬ್ದಾರಿ ಇಲ್ಲ ಅಟೆಂಡೆನ್ಸ್ ಸೈನ್ ಮಾಡೋ ಕಾರಣ ಇಲ್ಲ ಪಗಾರ ಚಿಂತೆ ಇಲ್ಲ ಆರಾಮಾಗಿದ್ದೀನಿ ಅಂದ ಈಶ್ವರ ಕೊನೆ ತಡ್ಕೊಳ್ಳೋಕ್ಕಾಗಲಿಲ್ಲ ತ್ರಿಶೂಲ್ದಿಂದ ಚುಚ್ಚಿ ಅವನ ದೇಹದಿಂದ ಬಿಡುಗಡೆ ಮಾಡಿ ಹೊರಗೆ ಬಂದಮೇಲೆ ವಿಷ್ಣು ಅಂದಂತೆ ಇಷ್ಟು ಭಯಂಕರವಾದದ್ದು ಅಂತ ನನಗೇ ಗೊತ್ತಿರಲಿಲ್ಲ ಅದಕ್ಕೆ ಮಮ್ಮ ಮಾಯ ತುರತೆಯ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಇವು ಕಥೆಗಳು ಉತ್ಪ್ರೇಕ್ಷಿತವಾಗಿದ್ದರೂ ಕೂಡ ನಿಜವಾಗ ಜೀವನದಲ್ಲಿ ನೋಡಿದರೆ ಅನಿಸುತ್ತೆ ಎಷ್ಟೋ ಜನ ಅಂತಾರೆ ಬೇಡಪ್ಪ ಇನ್ನು ರಾಮ ಕೃಷ್ಣ ಅಂತಿದ್ದು ಬಿಡೋಣ ಯಾವ ಸಾಬ್ರೀನೂ ಬೇಡ ಎಲ್ಲ ಬಿಟ್ಟು ಬಿಡೋಣ ಅಂತಾರೆ ಮರು ಕ್ಷಣವೇ ಅಂಟ್ಕೊಂಡಿರ್ತಾರೆ ಅದಕ್ಕೆ ಎಷ್ಟೋ ಜನ ಅಂತಾರೆ ನಂಗೆ ಸಾಕಿನ ಬೇಡ ಅಂದರೆ ಅದು ಬಿಡೋಲ್ಲ ಅದು ಅದು ಮಾಯೇ ಆಗಿದೆ ಅಂತ ಈ ಥರ ಇದ್ದಾಗ ಕೃಷ್ಣ ಕೊನೆಗೆ ಹೇಳ್ತಾನೆ ಕಡೆ ಮಾತು ಭಾಳ ಚೆಂದ ಆಗಿರೋದು ನನಗೆ ಇಷ್ಟವಾದದ್ದು ಈ ನಾಲ್ಕು ಥರ ಜನ ನನ್ನ ಅವಲಂಬಿಸಿದ್ದಾರೆ ಅಂತ ಅರ್ಜುನ ಕೇಳ್ತಾನೆ ಎಷ್ಟು ಥರ ಜನ ಇದ್ದಾರಲ್ಲಪ್ಪ ಎಷ್ಟು ಥರ ಜನ ಇದ್ದಾರೆ ಜಗತ್ತಲ್ಲಿ ಅಂತ ಎಲ್ಲ ಜನ ಇದ್ದಾರಪ್ಪ ಅವ್ರು ನಾಲ್ಕು ಭಾಗದಲ್ಲಿ ಸೇರ್ಕೋತಾರೆ ಅವ್ರು ನಾಲ್ಕು ಜನ ನಾನು ಮೆಚ್ಚಿಕೊಂಡಿದ್ದಾರೆ ನಂಬ್ಕೊಂಡಿದ್ದಾರೆ ಯಾರು ನಾಲ್ಕು ಜನ ಅಂತ ಹೇಳ್ತಾನೆ ಇಷ್ಟು ಚೆನ್ನಾಗಿದೆ ಮಾತದು ಚತುರ್ವಿಧ ಭಜತ ಭಜಂತೇ ಮಾಂ ಜನ ಸುಕೃತಿ ನೋರ್ಜನ ಆರ್ತೋ ದಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ ನಾಲ್ಕು ಥರ ಜನ ನಾನು ನಂಬ್ಕೊಂಡಿದ್ದಾರೆ ಚತುರ್ವಿಧ ಭಜ ಮಾಂ ಯಾರು ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಈ ನಾಲ್ಕು ಥರದ ಜನ ಇದ್ದಾರೆ ಅಂತ ನಾವು ಯಾವುದ್ರಲ್ಲಿ ಸೇರ್ಕೋತೀವಿ ನಾವೇ ಪರೀಕ್ಷೆ ಮಾಡ್ಕೋಬೇಕು ಮೊದಲನೇದವರು ಆರ್ತರು ಅಂತ ಆರ್ತರು ಯಾರು ತೊಂದರೆ ಬಂದಾಗಲೇ ಭಗವಂತ ನೆನೆಸುವಂಥವ್ರು ಅವ್ರು ಯಾವಾಗಲೂ ಕರ್ಮ ಕೈ ಚಾಚಿ ತೆರೆದ ಬಾಯಿ ಚಾಚಿದ ಕೈ ಭಗವಂತ ಪಾರು ಮಾಡಪ್ಪ ಅಂತ ಕೇಳ್ಕೊಂಡೇ ಇರೋದು ಅದಕ್ಕೆ ತೊಂದರೆ ಇದ್ದಾಗ ನೆರೆಯುವಂಥವ್ರು ಅವರು ಭಕ್ತರಾಗಿರ್ತಾರೆ ಅವರ ಭಕ್ತಿ ಭಯಮೂಲವಾಗಿದ್ದಂಥದ್ದು ಅದು ಭಾಳ ಮುಖ್ಯ ಭಕ್ತಿ ಭಗವಂತ ನಂಬ್ಕೋಬೇಕು ಅಂತ ಆದದ್ದಲ್ಲ ಭಯದಿಂದ ಬಂದದ್ದು ಇದಾದೋದ್ರೆ ಭಗವಂತ ಏನು ಮಾಡಿಬಿಡ್ತಾನೋ ನಮಗೆ ಈ ಪೂಜೆ ಮಾಡಿಸಿದ್ರೆ ಭಗವಂತ ಒಲಿತಾನೆ ಭಯದಿಂದ ಆದದ್ದು ಯಾವ ಭಕ್ತಿ ಭಯದಿಂದ ಬಂದಿದೆಯೋ ಅಂಥವ್ರು ಅರ್ಥಾರ್ಥಿ ಆರ್ ಆರ್ತರವರು ಯಾವಾಗಲೂ ಕೇಳ್ಕೊಂಡೇ ಇರ್ತಾರೆ ಮೊದಲನೇ ಕ್ಯಾಟಗರಿ ಎರಡನೇದವರು ಜಿಜ್ಞಾಸುಗಳು ಅವ್ರು ಏನು ಕೊಟ್ಟರು ಪರೀಕ್ಷೆ ಮಾಡ್ತಾರೆ ಏನು ಕೊಟ್ಟರು ಇದು ಹೌದಾ ಪರೀಕ್ಷೆ ಮಾಡೇ ನೋಡೋಣ ಇದನ್ನು ಸರಿ ಇದೆಯಾ ಅಂತ ಹೇಳಿ ಪರೀಕ್ಷೆ ಮಾಡಿ ಶಾಸ್ತ್ರಾರ್ಥಿಗಳು ಜ್ಞಾನ ಕುತೂಹಲಿಗಳು ಅಂತ ಕರಿಬೋದು ಅವ್ರನ್ನ ಜ್ಞಾನ ಪಡ್ಕೊಳ್ಬೇಕು ಅಂತ ಅವರು ವಿಜ್ಞಾನಿ ವಿಶೇಷವಾದಂಥ ಜ್ಞಾನ ಪಡ್ಕೊಳ್ಳುವಂಥವ್ರು ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ಉಜ್ಜಿ ನೋಡಿದಾಗೆ ಒಪ್ಕೊಳ್ಳುವಂಥವ್ರು ಎರಡನೇದವರು ಮೂರನೇದವ್ರು ಅರ್ಥಾರ್ಥಿಗಳು ಪ್ರಾಪಂಚಿಕ ಅಪೇಕ್ಷೆ ಉಳ್ಳವರು ಅವ್ರಿಗೆ ಅಪೇಕ್ಷೆಗಳು ಮುಗಿಯೋದೇ ಇಲ್ಲ ಯಾವತ್ತೂ ಮುಗಿಯಲ್ಲ ಮತ್ತು ಅವ್ರಿಗೆ ಆ ಪ್ರಾಪಂಚಿಕ ಅಪೇಕ್ಷೆಗಳೊಳಗೆ ಸಿಕ್ಕಾಕ್ಕೊಂಡು ಅವರಿಗೆ ಭಗವಂತ ಇದ್ದಾನೆ ಅಂತ ನೆನಪಿಲ್ಲ ನಾನು ಮಾಡಿದ್ದೇನೆ ಭಗವಂತ ಏನು ಮಾಡ್ತಾನೆ ಎಲ್ಲಿ ಕಾಣಿಸ್ತಾನೆ ಭಗವಂತ ಒಮ್ಮೆ ಕಾಣಿಸಿದ್ದಾನೆ ಇಲ್ಲ ಭಗವಂತ ಇಲ್ಲ ಹಾಗಾದರೆ ಅಂತ ಹೇಳಿ ನಿರಾಕರಣೆ ಮಾಡಿ ಅವರು ನಾಸ್ತಿಕತ್ವಕ್ಕೆ ಮನ ಮಾಡಿದಂಥವ್ರು ಭಗವಂತ ಇಲ್ಲ ಅಂತ ಅಂಬಿಕೊಂಡು ಪ್ರಾಪಂಚಿಕ ಸುಖದಲ್ಲಿ ಸಿಕ್ಕಾಕ್ಕೊಂಡು ತಾವು ನಾಸ್ತಿಕವಾದಕ್ಕೆ ಮನೆ ಕೊಟ್ಟವರು ಮೂರನೇದವರು ನಾಲ್ಕನೇದವರು ಜ್ಞಾನಿಗಳು ಅಂತ ಅವರು ತತ್ವಾನುಭವಿಗಳು ಸಾಧಕರು ಅವ್ರು ಏನೇ ಅನುಭವ ಆದರೂ ಪರೀಕ್ಷೆ ಮಾಡಿ ವಿಚಾರ ಮಾಡಿ ಅಂತರೀಕ್ಷಣ ವಿಚಾರ ಮಾಡಿ ಮಾಡುವಂಥವ್ರು ಅಂತರಿಕ್ಷಣೆ ಮಾಡಿಕೊಳ್ಳುವಂಥ ನಾಲ್ಕು ಜನ ಆರ್ತರು ಜಿಜ್ಞಾಸುಗಳು ಅರ್ಥಾರ್ಥಿಗಳು ಮತ್ತು ಜ್ಞಾನಿಗಳು ಅಂತ ಈ ಕೃಷ್ಣ ಏನು ಶ್ಲೋಕ ಹೇಳಿದ್ದಾನೋ ಇದನ್ನು ಪೂರ್ತಿ ಭಟ್ಟಿ ಇಳಿಸಿ ಈ ಏಳನೇ ಅಧ್ಯಾಯವನ್ನು ಪೂರ್ತಿ ಕಂಡರಿಸ್ಬಿಟ್ಟಿದ್ದಾರೆ ಡಿ ವಿ ಜಿ ಒಂದು ಪದ್ಯದಲ್ಲಿ ಪದ್ಯ ನೂರ ಏಳು ಒನ್ ಝೀರೋ ಸೆವೆನ್ ಆ ಎಷ್ಟು ಚಂದ ಮಾತು ನೋಡಿ ಅಜ್ಞಾತವಾದುದನು ಅಭಾವ ಎನೆ ನಾಸ್ತಿಕನು ಅಜ್ಞಾತವಾದುದನು ಅಭಾವ ಎನೆ ನಾಸ್ತಿಕನು ಆಜ್ಞೇಯವೆಂದು ಅದಕ್ಕೆ ಕೈ ಮುಗಿಯೇ ಭಕ್ತ ಜಿಜ್ಞಾಸ್ಯವೆಂದು ತೊಡಗೆ ವಿಜ್ಞಾನಿ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ ಈ ನಾಲ್ಕು ಕೆಟಗರಿಗಳನ್ನು ಒಂದು ಶ್ಲೋಕ ಒಂದು ಪದ್ಯದಲ್ಲಿ ಚೌಪದಿಯಲ್ಲಿ ಇಟ್ಬಿಟ್ಟಿದ್ದಾರೆ ಡಿ ವಿ ಮೊದಲೇದು ಅಜ್ಞಾತವಾದುದನು ಅಭಾವ ಎನೆ ನಾಸ್ತಿಕನು ಅಜ್ಞಾತ ಅಂದರೆ ಕಣ್ಣಿಗೆ ಕಾಣಿಸ್ಲಾರದು ಕಣ್ಣಿಗೆ ಕಾಣಿಸ್ದೆ ಹೋದರೆ ಇಲ್ಲ ಭಗವಂತ ಕಾಣಿಸಿದಾನೆ ಕಣ್ಣಿಗೆ ಇಲ್ಲ ಹಾಗಾದರೆ ಭಗವಂತ ಇಲ್ಲ ಅಜ್ಞಾತವಾದುದನು ಅಭಾವ ಇಲ್ಲ ಅನ್ನೋನು ಕಣ್ಣಿಗೆ ಕಾಣಿಸ್ದೆ ಹೋದರೆ ಇಲ್ಲ ಅನ್ನುವಂಥದ್ದು ಈ ಗೋಡೆ ಆಚೆಗೇನಿದೆ ಗೊತ್ತಿಲ್ಲ ಅದರಿಂದ ಏನೂ ಇಲ್ಲ ಅಂತ ಹೇಳುವಂಥದ್ದು ಇದೆಯಲ್ಲ ಅಜ್ಞಾತವಾದುದನು ಅಭಾವ ಎಂದವನು ಅವನು ನಾಸ್ತಿಕ ಆಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ ಅದು ಇದೆಯೋ ಇಲ್ಲೋ ದೊಡ್ಡವರು ಹೇಳಿದ್ದಾರೆ ಕೈ ಮುಗಿ ಮೊದಲು ಆಜ್ಞೇಯ ಅಪ್ಪಣೆ ಆಗಿದೆ ದೊಡ್ಡವ್ರು ಹೇಳಿದ್ದಾರೆ ಪರೀಕ್ಷೆ ಮಾಡೋಕ್ಕೋಗಬೇಡ ಎಟ್ಟೋದೆಲ್ಲ ಹುಡುಗರು ಹೇಳ್ತೀವಿ ಪ್ರಶ್ನೆ ಕೇಳಬಾರ್ದು ಸುಮ್ಮನೆ ಕೈ ಮುಗಿ ನೋಡೋಣ ಅವನಿಗೆ ಪ್ರಶ್ನೆ ಹೋಗೋದಿಲ್ಲ ನಾವು ಕೈ ಮುಗಿಸೋದು ಬಿಡೋಲ್ಲ ಅವನಿಗೆ ಅರ್ಥ ಹೇಳಿ ಮಾಡಿಸ್ಬೇಕು ಅವನಿಗೆ ನಾವು ಅರ್ಥ ಹೇಳಿದೆ ಈಗಿನ ಹುಡುಗರಿಗಂತೂ ಖಂಡಿತವಾಗಿ ಹೇಳಬೇಕು ಅವರು ಯಾಕೆ ನಾವು ಸಣ್ಣವ್ರದ ನಮಸ್ಕಾರ ಮಾಡಿ ಮಾಡಿ ಮಾಡಿಬಿಡ್ತಿದ್ವಿ ನಾವು ಯಾಕೋ ಒಂದು ಕೇಳ್ತಾನು ಇರಲಿಲ್ಲ ಈಗ ಹುಡುಗರು ಹಂಗಿಲ್ಲ ಪ್ರಶ್ನೆ ಕೇಳ್ತಾರೆ ಉತ್ತರ ಮನಸ್ಸಿಗೆ ಬಂದರೆ ಖಂಡಿತ ಪಾಲಿಸ್ತಾರೆ ಈಗ ಹುಡುಗರು ಒಳ್ಳೆಯವರು ನಿಜವಾಗ್ಲೂ ಪ್ರಶ್ನೆ ಮಾಡಿ ಒಪ್ಕೊಂಡ್ರೆ ಖಂಡಿತ ಒಪ್ಕೋತಾರೆ ಅದಕ್ಕೆ ಹೇಳ್ತಾರೆ ಆಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ ಭಕ್ತ ಏನು ಮಾಡ್ತಾನೆ ತಲೆ ಯಾಕೆ ಕಡಿಸ್ಕೋಬೇಕಪ್ಪ ನಾನು ದೊಡ್ಡವ್ರು ಹೇಳಿದ್ದಾರೆ ನಮಸ್ಕಾರ ಮಾಡಿಬಿಡು ಆಜ್ಞೇಯ ಅಂದರೆ ಆಜ್ಞೆ ಬಂದಿದೆ ಮೇಲಿಂದ ಅಂತ ಅಂದುಕೊಂಡು ನಮಸ್ಕಾರ ಮಾಡುವಂಥವನು ಭಕ್ತ ಮೂರನೇದು ನೋಡಿ ಜಿಜ್ಞಾಸ್ಯವೆಂದು ತೊಡಗೆ ವಿಜ್ಞಾನಿ ಏನೇ ಬಂದರೂ ಕೂಡ ಅದು ಸರಿನೋ ತಪ್ಪೋ ವಿಚಾರ ಮಾಡೋಣ ಅಂತ ಜಿಜ್ಞಾಸ್ಯ ಜಿಜ್ಞಾಸೆ ಮಾಡುವಂಥ ವಸ್ತು ಅಂತ ಹೇಳಿ ಅದನ್ನು ಪರೀಕ್ಷೆ ಮಾಡ್ಕೊಂಡು ಹೋಗ್ತಾನಲ್ಲ ಅವನು ವಿಜ್ಞಾನಿ ವಿಶೇಷವಾದ ಜ್ಞಾನವನ್ನು ಪಡ್ಕೊಳ್ಳುವಂಥವನು ನಾಲ್ಕನೇದು ಅವನು ಮುಖ್ಯ ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ ಸ್ವಜ್ಞಪ್ತಿ ತನ್ನ ಅಂತರೀಕ್ಷಣ ತಾನೇ ಮಾಡ್ಕೊಳ್ಳೋವನು ಪರೀಕ್ಷೆ ಪರಿಚಯ ಮಾಡ್ಕೋತಾನೆ ಹೊರಗಡೆ ಪ್ರಶ್ನೆ ಕೇಳಲ್ಲ ಅವನು ಒಳಗಡೆನೇ ತನ್ನ ಮನಸ್ಸಿನಲ್ಲಿ ಶೋಧನೆ ಮಾಡ್ತಾ ಇರ್ತಾನೆ ಅಂತರೀಕ್ಷ ಶೋಧನೆ ಮಾಡ್ಕೊಂಡಿರ್ತಾನೆ ಸತತವಾಗಿ ತನ್ನ ಸ್ವಂತ ಒಳಗಿನ ಅನುಭವವನ್ನು ಪರೀಕ್ಷೆ ಮಾಡ್ಕೊಂಡಂಥವನು ಮುನಿ ಅಂತ ಅವನು ಋಷಿ ಅವನು ಈ ನಾಲ್ಕು ಥರದ ಜನ ಆರ್ತರು ಜಿಜ್ಞಾಸರು ಅರ್ಥಾರ್ಥಿಗಳು ಮತ್ತು ಜ್ಞಾನಿಗಳು ಅಂತ ಭಗವಂತ ಏನು ಹೇಳಿದ್ನೋ ಆ ನಾಲ್ಕನ್ನು ಸೇರಿಸಿ ಒಂದೇ ಪದ್ಯದಲ್ಲಿ ಡಿ ವಿಜಿ ಇಟ್ಟಿದ್ದಾರೆ ಈ ನಾಲ್ಕನೇ ಪದ್ಯ ಏನು ಹೇಳಿದ್ನಲ್ಲ ಇದು ಏಳನೇ ಅಧ್ಯಾಯದ ಸಂಕ್ಷಿಪ್ತ ರೂಪ ಒಂದೇ ಶ್ಲೋಕಲ್ಲಿ ಬರುವಂಥದ್ದು ನಾನು ಮೊದಲು ಪ್ಲ್ಯಾನ್ ಮಾಡಿದ್ದು ಐದು ದಿವಸದಲ್ಲಿ ಎಷ್ಟು ಮಾಡಬಹುದು ಅಂತ ಅಂದ್ಕೊಂಡಿದ್ದೆ ಒಂದು ಹತ್ತು ಅಧ್ಯಾಯ ಆದರೂ ಆಗಬಹುದು ಅಂದ್ಕೊಂಡಿದ್ದೆ ಕೊನೆಗೆ ಅದು ಏಳಾದರೂ ಸಾಕು ಅನ್ನೋ ಹಾಗಾಗಿಬಿಡ್ತು ಆದರೆ ನಾನು ತಾವು ಗಮನಿಸಿದ ಹಾಗೆ ಪ್ರತಿಯೊಂದು ಶ್ಲೋಕವನ್ನು ತೊಗೊಳಕ್ಕೆ ಆಗಲಿಲ್ಲ ಒಂದೊಂದು ಎರಡೆರಡು ಶ್ಲೋಕ ಒಂದು ಪದ್ಯ ಕೆಲವೊಂದು ಅಧ್ಯಾಯದಲ್ಲಿ ನಾಲ್ಕು ಐದು ಶ್ಲೋಕ ಮಾತ್ರ ಆರಿಸ್ಕೊಂಡಿದ್ದೇನೆ ಅದಕ್ಕೆ ಸಂವಾದಿಯಾಗಿ ಬಂದದ್ದು ನನಗೆ ಯಾಕೆ ಈ ವಿಷಯ ತಲೆಗೆ ಬಂತು ಮಾಡಬೇಕು ಅಂತ ಅನಿಸಿದ್ದಂದರೆ ಕಗ್ಗ ಸಾಮಾನ್ಯವಾಗಿ ಎಷ್ಟು ಜನಕ್ಕೆ ಬಾಯಿಗೆ ಬರುತ್ತೆ ಪದ್ಯ ಬರುತ್ತೆ ಇದೇ ಭಗವದ್ಗೀತೆ ಅಂದಾಗ ನಮಗೆ ಸ್ವಲ್ಪ ಎಷ್ಟೋ ಕಷ್ಟ ಅನಿಸುತ್ತೆ ಸಂಸ್ಕೃತ ಬರದೇ ಹೋದಾಗ ನಿಜವಾಗಿ ಅರ್ಥ ಆಗದೆ ಹೋದಾಗ ಆದರೆ ಮಂಕುತಿಮ್ಮನ ಕಗ್ಗ ಭಗವದ್ಗೀತೆಯನ್ನು ಸಾಕ್ಷಾತ್ಕರಿಸಿಕೊಂಡಂಥದ್ದು ಉಪನಿಷತ್ತುಗಳ ಸಾರ ಭಗವದ್ಗೀತೆ ಆದರೆ ಭಗವದ್ಗೀತೆಯ ಸಾರ ಮಂಕುತಿಮ್ಮನ ಕಗ್ಗ ಅದನ್ನು ಉದ್ದೇಶ ಏನು ಅಂದರೆ ಆ ಶ್ಲೋಕಕ್ಕೆ ಸಂವಾದಿಯಾಗಿ ಸರಿಸಮನಾಗಿ ಕೆಲವೊಂದು ಕಡೆ ವಿಸ್ತರಿಸಿ ಕೂಡ ಹೇಳುವಂಥ ಶಕ್ತಿ ಕಗ್ಗಕ್ಕಿದೆ ಈ ಕಗ್ಗವನ್ನು ಮುಂದೆ ಹೀಗೆ ಪರೀಕ್ಷೆ ಮಾಡುವಂಥ ಅವಕಾಶ ಭಗವಂತ ಕೊಡ್ತಾನೆ ಅಂತ ನಂಬಿಕೊಂಡು ಮಾತು ಮುಗಿಸ್ತೇನೆ ನಮಸ್ಕಾರ